ಪ್ರೀತಿಯ ವೀಕ್ಷಕರೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ನಾನ್ ಶ್ರುತಿ ವೀಕ್ಷಕರೇ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಇದೀಗ ನಮ್ಮ ವಾಚಸ್ಪತಿ ಭಟ ಅವರು ಸುವರ್ಣ ವಾಹಿನಿಯ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನ ನೀಡೋದಿಕ್ಕೆ ಅಂತ ಆಗಮಿಸಿದ್ದಾರೆ ಹೌದು ಇವರು ವಿಶೇಷವಾಗಿ ಜ್ಯೋತಿಷ್ಯ ಶಾಸ್ತ್ರದ ವಿಭಾಗಗಳಾದಂತಹ ಹಾಗೂ ಹಲವಾರು ವಿಭಾಗಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ ಅದರಲ್ಲಿ ವಿಶೇಷವಾಗಿ ಶಂಕಪಾದ ಪ್ರಶ್ನೆ ಆರೂಢ ಪ್ರಶ್ನೆ ಹಾಗೂ ಕರ್ಣ ಪಿಶಾಚಿನಿ ಈ ಒಂದು ವಿದ್ಯೆಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ ಹೌದು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ನಾವೀಗ ಸ್ವಾಗತಿಸೋಣ ನಮಸ್ಕಾರ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ಗುರುಜಿ ಮೊದಲನೇದಾಗಿ ಪಂಚಾಂಗ ಶ್ರವಣ ಈ ದಿನದ್ದು ಹೇಗಿದೆ ತಿಳಿಸ್ಕೊಡ್ತೀರಾ ಅಚಿಂತ್ಯ ವ್ಯಕ್ತ ರೂಪಾಯ ದುರ್ಗುಣಾಯ ಗುಣಾತ್ಮನೇ ಸಮಸ್ತ ಜಗದಾಧಾರ ಮೂರ್ತೆಯೋ ನಮಃ ಎಲ್ಲ ವೀಕ್ಷಕರಿಗೂ ಇವತ್ತಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೀನಿ ಜೊತೆಯಲ್ಲಿ ಯಾರ್ಯಾರು ಈ ಒಂದು ಮಾರ್ಚ್ ತಿಂಗಳ ಮೂರನೇ ತಾರೀಕು ನಿಮ್ಮ ಹುಟ್ಟಿದ ಭವನ ಆಚರಿಸ್ಕೊಳ್ತಾ ಇದ್ದೀರಿ ನಿಮಗೆಲ್ಲರಿಗೂ ಸಹ ಬೆಸ್ಟ್ ಆಫ್ ಲಕ್ ಆಶೀರ್ವಾದಗಳು ಶುಭಕಾಮನೆಗಳು ಇಷ್ಟಾರ್ಥ ಸಿದ್ಧಿಯಾಗಲಿ ಭಗವಂತನ ಅನುಗ್ರಹ ಸದಾ ನಿಮ್ಮೇಲಿರಲಿ ಅಂತ ಹೇಳಿ ಅವನನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಂಚಾಂಗದ ಕಡೆಗೆ ಗಮನ ಹರಿಸೋಣ ಇವತ್ತು ಸ್ವಸ್ತಿ ಶ್ರೀ ವಿಜಯರಾಮ ಸಂವತ್ಸರದ ಫಾಲ್ಗುಣ ಮಾಸ ಅಂದರೆ ಋತುವಿನ ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ಬಿದಿಗೆಯ ದಿನ ಇವತ್ತು ನಿಮಗೆಲ್ಲ ಗೊತ್ತಿದೆ ಮೊನ್ನೆಯಷ್ಟೇ ಶಿವರಾತ್ರಿ ಆಗಿದೆ ಬಿದಿಗೆ ದಿನ ಇವತ್ತು ಈ ಬಿದಿಗೆ ಅಂತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಸುಮಾರಿಗೆ ಇದೆ ಜೊತೆಯಲ್ಲಿ ಇವತ್ತಿನ ನಕ್ಷತ್ರ ಬಂದು ಉತ್ತರ ಭಾದ್ರಪದ ನಕ್ಷತ್ರ ಈ ಉತ್ತರ ಭಾದ್ರಪದ ನಕ್ಷತ್ರ ಸಾಯಂಕಾಲ ಆರು ಗಂಟೆ ಹತ್ತು ನಿಮಿಷದವರೆಗೂ ಇದೆ ಜೊತೆಯಲ್ಲಿ ಶುಭ ನಾಮಕ ಯೋಗ ಇವತ್ತಿನ ಯೋಗಕರಣಗಳ ಸಂಯೋಗದ ಅರ್ಥ ಏನಪ್ಪ ಅಂತಂದರೆ ಕೌಲವ ಮತ್ತು ಶುಭ ಅಂದರೆ ಶುದ್ಧವಾಗಿ ಸ್ವಚ್ಛವಾಗಿ ಸ್ವಚ್ಛಂದವಾಗಿ ಅಲ್ಲ ಮತ್ತೆ ಸ್ವಚ್ಛವಾಗಿ ಮನಸ್ಸು ಶರೀರ ಬುದ್ಧಿ ಇವುಗಳನ್ನು ಇಟ್ಕೊಂಡು ನಾವು ಕೆಲಸ ಮಾಡೋಕೆ ಹೊರಟ್ರೆ ಇವತ್ತು ಖಂಡಿತವಾಗಿ ಶುಭವಾಗ್ತದೆ ಅನ್ನುವಂಥದ್ದು ಇವತ್ತಿನ ಪಂಚಾಂಗದ ವಿಶೇಷ ಗುರುಜಿ ಇನ್ನು ಮಾರ್ಚ್ ತಿಂಗಳು ಬಂತು ಅಂತಂದ್ರೆ ವಿದ್ಯಾರ್ಥಿಗಳ ಎದೆಯಲ್ಲಿ ಡವಡವ ಶುರುವಾಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಅಂದರೆ ಅವರು ವಿದ್ಯಾಭ್ಯಾಸದಲ್ಲಾಗಿರಬಹುದು ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಉನ್ನತಿಯನ್ನು ಪಡ್ಕೋಬೇಕು ಅನ್ನೋ ವಿಚಾರದ ಬಗ್ಗೆ ಏನಾದರೂ ವಿಚಾರಗಳನ್ನು ತಿಳಿಸ್ಕೊಡ್ತೀರಾ ಆಗಲಿ ಈ ಒಂದು ಕೆಲವು ನಮ್ಮ ಮಹರ್ಷಿ ತರ್ಪಣದ ಎಪಿಸೋಡುಗಳನ್ನು ವಿದ್ಯಾರ್ಥಿಗಳಿಗಾಗಿಡೋಣ ಯಾಕೆ ಅಂತಂದರೆ ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ಅಂತ ಹೇಳುತ್ತೆ ಶಾಸ್ತ್ರ ಅರ್ಥ ಏನಪ್ಪ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಅಮೌಂಟ್ ಯಾವುದು ಅಂತಂದರೆ ಪ್ರಚನ್ನ ಗುಪ್ತಂ ಧನಂ ಕಣ್ಣಿಗೆ ಕಾಣೋದಿಲ್ಲ ಅದು ಅಂಥ ಒಂದು ವಿಶೇಷವಾದ ಸಂಪತ್ತು ವಿದ್ಯೆ ಹಾಗಾಗಿ ವಿದ್ಯೆಯನ್ನು ಗಳಿಸಬೇಕಾದ್ದು ಪ್ರತಿಯೊಬ್ಬರಿಗೂ ಅನಿವಾರ್ಯವೂ ಹೌದು ಅಗತ್ಯವೂ ಹೌದು ಬಹಳ ಅವಶ್ಯಕತೆಯೂ ಹೌದು ಎಲ್ಲರೂ ಸಹ ವಿದ್ಯಾವಂತರಾಗಬೇಕು ಅನ್ನುವಂಥದ್ದು ಸತ್ಯ ಪ್ರಾಮಾಣಿಕವಾಗಿ ವಿದ್ಯೆ ಅಂದರೆ ಏನು ಅಂತ ಕೇಳಿದ್ರೆ ವಿದ್ಯಾ ಯಾ ವಿಮುಕ್ತಯೇ ಅಂತ ಹೇಳುತ್ತೆ ಇವತ್ತು ಬೇಕಾದಷ್ಟು ಥರದಲ್ಲಿ ನಾವು ವಿದ್ಯಾರ್ಥಿಗಳನ್ನು ಕಾಣ್ತೀವಿ ಇಡೀ ವರ್ಷ ಪೂರ್ತಿ ಸುಖವಾಗಿಯೇ ಕಳೀತಾರೆ ಕೆಲವರಂತೂ ಪುಸ್ತಕನೇ ಮುಟ್ಟೋದಿಲ್ಲ ಕೆಲವರು ಪುಸ್ತಕದೊಳಗೆ ಮುಳ್ಕೊಂಡ್ಬಿಟ್ಟಿರ್ತಾರೆ ಕೆಲವರು ತಲೆ ಕೆಳಗೆ ಪುಸ್ತಕ ಇಟ್ಕೊಂಡು ಮಲ್ಕೊಂಡ್ಬಿಡ್ತಾರೆ ಕಾರಣ ಏನಂದರೆ ಆ ಪುಸ್ತಕದೊಳಗೆ ಇರೋದೆಲ್ಲ ಮಸ್ತಕದೊಳಗೆ ಬರುತ್ತೆ ಅನ್ನೋ ಭ್ರಮೆ ಖಂಡಿತ ಅದೆಲ್ಲ ತಪ್ಪು ಆ ಥರ ಯೋಚನೆಗಳನ್ನೆಲ್ಲ ಮಾಡಬಾರ್ದು ವಿದ್ಯಾವಂತನಾಗಬೇಕು ಅಂತಂದರೆ ವಿದ್ಯಾತುರಾಣ ನ ಸುಖಂ ನ ನಿದ್ರಾ ಅಂತ ಹೇಳುತ್ತೆ ಸುಖ ಮತ್ತು ನಿದ್ರೆ ಇವೆರಡೂ ಇಟ್ಕೋಬಾರ್ದು ವಿದ್ಯಾರ್ಥಿಗಳು ಅಂತ ಹಾಗಂತ ಎಲ್ಲ ಬಿಡಬೇಕಂತ ಅರ್ಥ ಅಲ್ಲ ವಿದ್ಯೆಯ ಆಸಕ್ತಿ ಜಾಸ್ತಿ ಇರತಕ್ಕಂಥವ್ರು ವಿದ್ಯಾವಂತರಾಗಬೇಕು ಅನ್ನೋ ಆಸೆ ಇರುವಂಥವ್ರು ಸ್ವಲ್ಪ ಕಡಿಮೆ ಆಗ ಆ ಬಗ್ಗೆ ಗಮನ ಅಂತ ಹಾಗಾಗಿ ಸ್ವಲ್ಪ ಶ್ರದ್ಧೆಯನ್ನು ಇಟ್ಕೊಂಡು ಓದಬೇಕು ಜೊತೆಯಲ್ಲಿ ಬೇರೆ ಎಲ್ಲ ಚಟುವಟಿಕೆ ಇರಬೇಕು ಬರೀ ಉಪಯೋಗ ಉಪಯೋಗಿಲ್ಲ ಸ್ವಲ್ಪ ಆದರೂ ಲೌಕಿಕ ಜ್ಞಾನ ಇರಬೇಕು ಕಾಮನ್ ಸೆನ್ಸಿಗೂ ಜನರಲ್ ನಾಲೆಡ್ಜ್ಗೂ ಬಹಳ ವ್ಯತ್ಯಾಸ ಇದೆ ಹಾಗಾಗಿ ಅದರ ಅರ್ಥವನ್ನು ಇಟ್ಕೊಳ್ಬೇಕು ವಿದ್ಯಾವಂತರು ಎಲ್ಲರೂ ಬುದ್ಧಿವಂತರಾಗ್ತಾರೆ ಹೇಳೋಕ್ಕಾಗೋದಿಲ್ಲ ವಿದ್ಯಾವಂತರ ಆಗಿ ಆ ವಿದ್ಯೆಯಲ್ಲಿ ಏನು ಹೇಳಿದೆ ಅದನ್ನು ತಲೆ ಒಳಗೆ ತೊಗೊಂಡು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬುದ್ಧಿವಂತರು ಅದಕ್ಕೆ ಗಾದೆ ಇದೆ ಓದು ಒಕ್ಕಾಲ ಆದರೆ ಬುದ್ಧಿ ಮುಕ್ಕಾಲು ಅಂತ ಎಪ್ಪತ್ತೈದು ಪರ್ಸೆಂಟ್ ಬುದ್ಧಿ ಇದ್ದರೆ ವಿದ್ಯೆ ಇಪ್ಪತ್ತೈದು ಪರ್ಸೆಂಟ್ ಇದ್ದರೆ ಸಾಕು ಜೀವನ ಮಾಡ್ಬೋದು ಇವತ್ತು ಪರಿಸ್ಥಿತಿ ಏನಾಗಿದೆ ನೈಂಟಿ ಫೈವ್ ಪರ್ಸೆಂಟ್ ಎಜುಕೇಷನ್ನು ಫೈವ್ ಪರ್ಸೆಂಟ್ ಬುದ್ಧಿ ಹಾಗಾಗಿ ಏನಾಗಿದೆ ಅಂತಂದರೆ ವಿದ್ಯಾವಂತರಾಗ್ತಿದ್ದಾರೆ ಜನ ಬುದ್ಧಿವಂತರ ಆಗ್ತಿಲ್ಲ ಸಂಸ್ಕಾರವಂತರಾಗ್ತಿಲ್ಲ ಇದು ಬಹಳ ದುಃಖ ಜೊತೆಯಲ್ಲಿ ಇದು ಮುಂದೆ ಸಮಾಜಕ್ಕೆ ಖಂಡಿತ ಕಂಟಕಪ್ರಾಯ ಆಗುತ್ತೆ ಆ ಥರ ಪರಿಸ್ಥಿತಿ ತಂದ್ಕೋಬಾರ್ದು ಮತ್ತು ಎಕ್ಸಾಮ್ ಟೈಮ್ ಬಂದ ಕೂಡಲೇ ಎಲ್ಲರೂ ಪುಸ್ತಕ ಹಿಡ್ಕೊಂಡ್ಬಿಡ್ತಾರೆ ಬೇರೆ ಟೈಮಲ್ಲಿ ಹಿಡಿತಾರೋ ಇಲ್ಲೋ ಗೊತ್ತಿಲ್ಲ ಎಕ್ಸಾಮ್ ಟೈಮ್ ಬಂದ ಕೂಡಲೇ ಪುರೋಹಿತರು ಬೇಕು ಜ್ಯೋತಿಷಿಗಳು ಬೇಕು ದೇವರು ಬೇಕು ದೇವಸ್ಥಾನ ಬೇಕು ಅಶ್ವತ್ಥ ಮರ ಬೇಕು ಎಕ್ಕೆ ಗಿಡ ಬೇಕು ಮುತ್ತಗದ ಗಿಡ ಬೇಕು ಎಲ್ಲದೂ ಬೇಕು ಎಕ್ಸಾಮ್ ಟೈಮಲ್ಲಿ ಯಾಕೆ ವರ್ಷ ಪೂರ್ತಿ ಅವೆಲ್ಲ ಇರೋದಿಲ್ವಾ ಆವಾಗ ಅದನ್ನು ಬಳಕೆ ಮಾಡಿಕೊಂಡು ನೀವು ಅದನ್ನು ಬಳಸ್ಕೊಳ್ಬಾರ್ದಾ ಮಾಡೋದಿಲ್ಲ ಆದರೂ ಎಕ್ಸಾಮ್ ಬಂದ ಕೂಡಲೇ ಶುರುವಾಗುತ್ತೆ ಎಕ್ಸಾಮ್ ಫೋಬಿಯಾ ಅಂದರೆ ಭಯ ಹೇಗೆ ಬರೀತೀನೋ ಏನೋ ಏನು ಮಾಡ್ತೀನೋ ಏನೋ ಈ ಥರ ಯೋಚನೆಗಳನ್ನು ಮಾಡಿಕೊಂಡು ಎಷ್ಟೋ ಮಕ್ಕಳು ಭವಿಷ್ಯ ಹಾಳು ಮಾಡ್ಕೊಳ್ತೀರ ಜೊತೆಯಲ್ಲಿ ಏನು ಮಾಡ್ತೀರಾ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಂದು ಕೂಡಲೇ ಏನು ಮಾಡ್ತೀರಿ ನಿಮ್ಮದು ಎಲ್ಲ ಎಡವಟ್ಟು ವ್ಯವಹಾರಗಳೇ ಜಾಸ್ತಿ ಹಗ್ಗ ತಗೊಳ್ಳೋದ ಇನ್ನೇನೋ ಅಂತಗೊಳ್ಳೋದ ಒಟ್ಟಾರೆ ಮೇಲೆ ಈ ಜೀವನ ಬೇಡ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಡ್ತೀರಾ ಈ ಥರ ಎಲ್ಲ ಮಾಡ್ಕೊಳ್ಳೋದ್ರ ಬದಲು ಮೊದಲು ಸಂತುಷ್ಟಿಯನ್ನು ತಂದ್ಕೋಬೇಕು ಹೋಪ್ಸ್ ಇರಬೇಕಪ್ಪ ಜಾಸ್ತಿ ಮಾರ್ಕ್ಸ್ ತೊಗೋಬೇಕು ಒಳ್ಳೆ ಗ್ರೇಡ್ ತೊಗೋಬೇಕು ರ್ಯಾಂಕ್ ಬರಬೇಕು ಡಿಸ್ಟಿಂಕ್ಷನ್ ಬರಬೇಕು ಎಲ್ಲ ಸರಿ ಬರಬೇಕು ಕೂಡ ಸುಮ್ಮ ಸುಮ್ಮನೆ ಆಗ್ಬಿಡತ್ತೆ ಪ್ರಯತ್ನ ಮಾಡೋದು ಬೇಡವಾ ಆ ಪ್ರಯತ್ನ ನಾನು ಮಾಡಿದ್ದೀನಿ ಆದರೂ ನನಗೆ ಎಕ್ಸಾಮ್ ಟೈಮಲ್ಲಿ ನೆನಪು ಉಳಿಯೋಲ್ಲ ಎಕ್ಸಾಮ್ ಹತ್ತಿರ ಬಂತು ಅಂದರೆ ಸಾಕು ಒಂದು ತಂದೆ ತಾಯಿಗಳು ಇಲ್ಲ ಮಕ್ಕಳು ವಿದ್ಯಾರ್ಥಿಗಳು ಯಾರೋ ಒಬ್ರು ಒಟ್ಟು ಬರೋದು ಗುರುಜಿ ನನಗೆ ಎಷ್ಟು ಕಷ್ಟಪಟ್ಟು ಓದ್ತೀನಿ ನೆನಪೇ ಉಳಿಯೋದಿಲ್ಲ ಗುರುಜಿ ಇಲ್ಲ ಅಂತಂದರೆ ಮಕ್ಕಳು ಗುರುಜಿ ನನಗೆ ಹಿಂಗಾಗ್ಬಿಡುತ್ತೆ ಗುರುಜಿ ನನ್ನ ನೆನಪೇ ಇರೋದಿಲ್ಲ ನಾನು ಎಷ್ಟು ಕಷ್ಟಪಟ್ಟು ಓದ್ತೀನಿ ಮೂರು ಗಂಟೆ ರಾತ್ರಿವರೆಗೂ ಓದ್ತೀನಿ ಗುರುಜಿ ಆದರೂ ನೆನ್ಪುಳಿಯೋದಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ಒಂದು ಸಾರಿ ಯೋಚನೆ ಮಾಡಿ ರಾತ್ರಿ ಮಲಗೋಕೆ ಮುಂಚೆ ನೀವೇನಾದರೂ ಓದಿದ್ರೆ ಅದು ತಲೆಗೆ ಹೇಗೆ ಹಿಡ್ಕೊಳ್ಳೋಕ್ಕೆ ಸಾಧ್ಯ ನಿದ್ರೆಗಣ್ಣು ಇರುತ್ತೆ ಊಟ ಮಾಡಿರ್ತೀರಿ ಫ್ರೆಶ್ ಇರೋದಿಲ್ಲ ಮೂಡು ಹಗಲಿಡಿ ಓಡಾಡಿರ್ತೀರಿ ಕಾಲೇಜ್ಗೋ ಸ್ಕೂಲ್ಗೋ ಹೋಗಿರ್ತೀರಿ ಬಂದಿರ್ತೀರಿ ಅಲ್ಲಿ ಇಲ್ಲಿ ಓಡಾಡಿರ್ತೀರಿ ಟಿ ವಿ ನೋಡಿರ್ತೀರಿ ಮನಸ್ಸು ಒಂಥರ ಪ್ರಫುಲ್ಲವಾಗಿರುತ್ತಾ ಇಲ್ಲ ಯಾಕೆ ಅಂತಂದರೆ ಮನಸ್ಸಿಗೆ ಒಂದು ವಿಶೇಷತೆ ಇದೆ ಏನಂದರೆ ದೇಹಕ್ಕೆ ಸುಸ್ತಾಯಿತು ಅಂದರೆ ಮನಸ್ಸು ಡಲ್ ಆಗುತ್ತೆ ಸಹಜವಾದ ಕ್ರಿಯೆ ಅದು ದೇಹಕ್ಕೂ ಮನಸ್ಸಿಗೂ ಬಹಳ ಹತ್ತಿರವಾದ ಸಂಬಂಧ ವಾಟ್ ಈಸ್ ದ ಹ್ಯೂಮನ್ ಡೆಫಿನೇಷನ್ ಹ್ಯೂಮನ್ ಅನ್ನೋ ಪದದ ಡೆಫಿನೇಷನ್ ಏನು ಅಂತಂದರೆ ದ ಕಾಂಬಿನೇಷನ್ ಆಫ್ ಬಾಡಿ ಸೋಲ್ ಆ್ಯಂಡ್ ಬ್ರೈನ್ ಅಥವಾ ಮೈಂಡ್ ಈ ಮೂರು ಸಹ ಕಾಂಬಿನೇಟೆಡ್ ಆದಾಗ ಮಾತ್ರ ಒಬ್ಬ ಮನುಷ್ಯ ಪೂರ್ಣ ಅಂತ ಆಗ್ತಾನೆ ಶರೀರ ಮನಸ್ಸು ಮತ್ತು ಮೆದುಳು ಅಥವಾ ಬುದ್ಧಿ ಈ ಮೂರೂ ಸಹ ಒಂದೇ ಥರದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಇದರಲ್ಲಿ ಒಂದು ವ್ಯತ್ಯಾಸ ಆದ್ರೂ ಎಡವಟ್ಟೇನೆ ಅಂದರೆ ಶರೀರ ಗಟ್ಟಿಯಾಗಿ ದೃಢವಾಗಿದ್ದರೆ ಬುದ್ಧಿ ಸರಿಯಾಗಿರುತ್ತೆ ಮನಸ್ಸು ಸರಿಯಾಗಿದ್ದರೂ ಬುದ್ಧಿ ಸರಿಯಾಗಿರುತ್ತೆ ಅದಕ್ಕಾಗಿ ಏನು ಹೇಳಿದ್ದಾರೆ ಹಿಂದಿನ ಶಾಸ್ತ್ರಕಾರ ಒಂದು ಮಾತನ್ನು ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳ್ತಾರೆ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಹಾಗೆಯೇ ಬುದ್ಧಿಂತು ಸಾರಥಿಂ ವಿದ್ಧಿ ಚ ಹಾಗೇನೆ ಇಂದ್ರಿಯಾಣಿ ಹಯಾನಾಹು ವಿಷಯಾಸ್ತೇಶು ಗೋಚರ ಅಂತ ಹೇಳ್ತಾರೆ ಏನರ್ಥ ಅಂದರೆ ನಮ್ಮ ಶರೀರ ಅನ್ನುವಂಥದ್ದು ರಥ ಅದರೊಳಗೆ ಕೂತಿರ್ತಕ್ಕಂಥದ್ದು ಪ್ರಾಣ ಅನ್ನುವಂಥದ್ದೇ ಅದರಲ್ಲಿ ಹೋಗ್ತಕ್ಕಂಥ ಪ್ರಯಾಣಿಕ ಬುದ್ಧಿ ಅನ್ನುವಂಥದ್ದು ಸಾರಥಿ ಇಂದ್ರಿಯಗಳೆಲ್ಲ ಕುದುರೆಗಳಿದ್ದ ಹಾಗೆ ಅಂತ ಯೋಚನೆ ಮಾಡಿ ಈ ರಥ ಸರಿಯಾಗಿ ಹೋಗಬೇಕು ಅಂತಂದರೆ ಸಾರಥಿ ಸರಿ ಇರಬೇಕು ಅಂದರೆ ಮನಸ್ಸು ಸರಿ ಇರಬೇಕು ಅಂತ ಅರ್ಥ ಮನಸ್ಸು ಸರಿಯಾಗಿದ್ದರೆ ಮಾತ್ರ ಶರೀರ ಅನ್ನುವಂಥ ರಥ ಸರಿಯಾಗಿ ಹೋಗುತ್ತೆ ಸರಿಯಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಮನಸ್ಸಿಗೆ ಯೋಗ್ಯವಾದ ಒಂದು ಸಂಸ್ಕಾರವನ್ನು ಕೊಡಬೇಕು ಮನಸ್ಸಿಗೆ ಯೋಗ್ಯವಾದ ಸಂಸ್ಕಾರವನ್ನು ಕೊಡಬೇಕು ಅಂತಂದರೆ ಶರೀರಕ್ಕೆ ಸುಸ್ತಾಗಿದ್ದಾಗ ಸಾಧ್ಯನಾ ಅಥವಾ ಶರೀರ ಫುಲ್ಲು ಟೈರ್ಡಾಗಿ ಒಂಥರ ಅಸ್ವಸ್ಥ ಅನ್ನೋ ಸ್ಥಿತಿಯಲ್ಲಿದ್ದಾಗ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಏನು ಮಾಡಬೇಕು ಅಂದರೆ ಮೊದಲು ಶರೀರಕ್ಕೆ ವಿಶ್ರಾಂತಿಯನ್ನು ಕೊಡಬೇಕು ಹಗಲಿಡಿ ಚಟುವಟಿಕೆ ಮಾಡ್ಕೊಂಡು ಬಂದು ರಾತ್ರಿಯೂ ಮತ್ತು ಓದಿದರೆ ಏನೂ ಹಿಡಿಯೋಲ್ಲ ತಲೆಗೆ ಅದರ ಬದಲು ಆದಷ್ಟು ಬೇಗ ರಾತ್ರಿ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಒಂದು ಹತ್ತು ಗಂಟೆಗೆಲ್ಲ ಮಲಗಿಬಿಡಿ ಏನೂ ತೊಂದರೆ ಇಲ್ಲ ಹತ್ತು ಗಂಟೆಗೆ ಮಲಗಿಕೊಂಡು ತಿರ್ಗಿ ಮೂರು ಗಂಟೆಗೆ ಎದ್ಕೊಂಡು ಓದಿ ನಾಲ್ಕು ಗಂಟೆಗೆ ಎದ್ಕೊಂಡು ಓದಿ ಎದ್ದು ಕೂಡಲೇ ಕೆಲವ್ರದ್ದೊಂದು ಸ್ವಭಾವ ಏನಿದೆ ಅಂದರೆ ಪುಸ್ತಕ ತಲೆ ಕಡೆಯೇ ಇರುತ್ತೆ ಎದ್ದು ಕೂಡಲೇ ಪುಸ್ತಕ ಕೈ ಹಿಡ್ಕೊಂಬಿಟ್ಟು ಶುರು ಮಾಡ್ಕೊಂಡು ಎ ಪ್ಲಸ್ ಬಿ ಹೋಲ್ಸ್ವೇರ್ ಏನದೆಲ್ಲ ಅರ್ಥ ಇದೆಯಾ ಅದಕ್ಕೆ ಎದ್ದು ಸ್ವಲ್ಪ ತಣ್ಣೀರಿಂದ ಮುಖ ತೊಳೆದು ಸ್ವಲ್ಪ ಗಾಳಿಯಲ್ಲಿ ಓಡಾಡ್ಕೊಂಡು ಬಂದರೆ ಫುಲ್ ಫ್ರೆಶ್ ಆಗಿಬಿಡ್ತೀರಾ ಫುಲ್ ಫ್ರೆಶ್ ಆದ್ರಿ ಅಂತಂದರೆ ಆಮೇಲೆ ನೀವೇನು ಓದ್ಕೊಳ್ತೀರಾ ಅದು ನಿಮ್ಗೆ ಸುಲಭವಾಗಿ ತಲೆ ಒಳಗೆ ಹಿಡಿಯುತ್ತೆ ನೆನ್ಪಿಟ್ಕೊಳ್ಳಿ ಇನ್ನೂ ಬೇಕಾದಷ್ಟಿದೆ ಹಿಂಟ್ಸ್ ಕೊಡೋದಕ್ಕೆ ನಾನು ಇದ್ದೇ ಇದ್ದೀನಿ ನೋಡ್ತಾ ಇರಿ ಕಾರ್ಯಕ್ರಮ ಮುಂದಿನ ಭಾಗಗಳಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು ಗುರುಗಳೇ ವಿದ್ಯಾರ್ಥಿಗಳೇ ನೋಡ್ತಾ ಇದ್ದೀರಾ ಅಲ್ವಾ ಇನ್ನಷ್ಟು ಸಲಹೆಗಳನ್ನ ನೀವು ಯಾವ ರೀತಿಯಾಗಿ ಪಾಲಿಸಬೇಕು ಅನ್ನೋ ಮಾರ್ಗದರ್ಶನವನ್ನ ಗುರುಗಳು ಮುಂದಿನ ಭಾಗದಲ್ಲಿ ನೀಡ್ತಾರೆ ಆದ್ರೆ ಅದಕ್ಕೂ ಮುನ್ನ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ನಾವು ತಗೊಳ್ಳೋಣ ಒಂದು ಪುಟ್ಟ ವಿರಾಮ ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಇನ್ನು ಗುರುಜಿ ವಿದ್ಯಾರ್ಥಿಗಳು ಪರೀಕ್ಷೆಯ ಸಂದರ್ಭದಲ್ಲಿ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳ್ತಾ ಇದ್ರಿ ಹಾಗೆಯೇ ಪರೀಕ್ಷೆ ಬರ್ದಾದ ನಂತರ ಅವರು ಯಾವ ರೀತಿಯಾಗಿ ಉತ್ತೀರ್ಣರಾಗ್ತಾರೆ ಅದ್ರ ಬಗ್ಗೆ ನಾವು ಮುಂಚಿತವಾಗಿಯೇ ಒಂದು ಕಾನ್ಸಂಟ್ರೇಟ್ ಅನ್ನ ಈ ವಿಷಯವಾಗಿ ಮೇಷರಾಶಿಯ ವಿದ್ಯಾರ್ಥಿಗಳು ಯಾವ ಮಾರ್ಗಗಳನ್ನು ಪಾಲಿಸ್ಬೇಕಾಗತ್ತೆ ತಿಳಿಸ್ಕೊಡ್ತೀರಾ ಮೊದಲನೇದಾಗಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ಯಾವ ಮಾರ್ಗಗಳನ್ನು ಪಾಲಿಸ್ಬೇಕು ಅನ್ನೋದಕ್ಕಿಂತ ಯಾವ ಯಾವ ನಕ್ಷತ್ರದಲ್ಲಿ ಹುಟ್ಟಿದವರು ಅಥವಾ ಯಾವ ರೀತಿಯಲ್ಲಿ ಮೇಷರಾಶಿ ಇರುತ್ತೆ ಅಂತ ನೋಡೋಣ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದಗಳು ಭರಣಿ ನಕ್ಷತ್ರದ ನಾಲ್ಕು ಪಾದಗಳು ಮತ್ತು ಕೃತಿಕಾ ನಕ್ಷತ್ರದ ಒಂದು ಪಾದ ಮೊದಲ ಒಂದು ಪಾದ ಅಂದ್ರೆ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಇರೋದ್ರಿಂದ ಆ ಲೆಕ್ಕದಲ್ಲಿ ನಾವು ತಗೊಳ್ತೀವಿ ಉದಾಹರಣೆಗೆ ಚೂ ಚೆ ಚೋ ಲಾ ಈ ನಾಲ್ಕು ಅಕ್ಷರಗಳು ಬರ್ತಕ್ಕಂಥದ್ದು ಅಶ್ವಿನಿ ಲೀ ಲು ಲೇ ಲೋ ಈ ನಾಲ್ಕು ಅಕ್ಷರಗಳು ಬರ್ತಕ್ಕಂಥದ್ದು ಭರಣಿ ಹಾಗೇನೆ ಆ ಇ ಉ ಎ ಈ ನಾಲ್ಕು ಅಕ್ಷರಗಳು ಬರ್ತಕ್ಕಂಥದ್ದು ಕೃತಿಕ ಆಗುತ್ತೆ ಅದರಲ್ಲಿ ಮೊದಲನೇ ಆ ಅನು ಅಕ್ಷರದವರೆಗಿಂದು ಮಾತ್ರ ಮೇಷರಾಶಿಯಲ್ಲಿ ಬರುತ್ತೆ ಈ ಅಕ್ಷರಗಳಿಂದ ಪ್ರಾರಂಭ ಆಗ್ತಕ್ಕಂಥ ಹೆಸರಿನವರು ಅಂತ ಇಟ್ಕೊಳ್ಳೋಣ ವಿದ್ಯಾರ್ಥಿಗಳು ಮೇಷರಾಶಿಯಲ್ಲಿ ಹುಟ್ಟಿದವರು ಅಂತಾಗಿರ್ತಾರೆ ಹಾಗಾಗಿ ಇವರಿಗೆ ವಿದ್ಯೆಗೆ ಸಂಬಂಧಪಟ್ಟಂತೆ ಇವರೇನು ಮಾಡಬೇಕು ಪ್ರಧಾನವಾಗಿ ಈಶ್ವರನನ್ನೇ ಆರಾಧನೆ ಮಾಡಬೇಕಾಗತ್ತೆ ಈಶ್ವರನ ಆರಾಧನೆ ಮಾಡ್ತಾ ಬಂದರೆ ಖಂಡಿತವಾಗಲೂ ಇವರುಗಳಿಗೆ ಬಹಳ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಮತ್ತು ಇವರು ಏನೇನು ಮಾಡಬಹುದು ಅಂತಂದರೆ ಸ್ವಲ್ಪ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಎಕ್ಸಾಮ್ ಫೇಸ್ ಮಾಡಬೇಕಿದ್ರೆ ಸೂರ್ಯೋದಯಕ್ಕೆ ಸಮನಾಗಿ ಎದ್ದು ಭಾಸ್ಕರದ ದರ್ಶನ ಅಂದರೆ ಸೂರ್ಯನ ದರ್ಶನವನ್ನು ಮಾಡಿ ಅಥವಾ ಈಶ್ವರನನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೋಬೋದು ಓಂ ಶಿವಾಯ ಅಂತ ಹೇಳೋದಕ್ಕೆ ಏನು ಮಹಾ ಕಷ್ಟ ಈಶ್ವರನ ಧ್ಯಾನ ಆಯ್ತಲ್ಲ ಓಂ ನಮ ಶಿವಾಯ ಇಲ್ಲ ನಾವು ವಿಷ್ಣು ಹೊಕ್ಕಲಿ ಒಕ್ಲು ಅಥವಾ ನಾವು ವೆಂಕಟೇಶ್ವರನ ಹೊಕ್ಕಲು ಅಥವಾ ನಾವು ನರಸಿಂಹದೇವ್ರ ಹೊಕ್ಕಲು ನಾವು ಈಶ್ವರನ ಸ್ಮರಣೆ ಮಾಡೋದಿಲ್ಲ ಅಂತಂದರೆ ಆಗ್ತದೆಯಾ ಖಂಡಿತ ಆಗೋದಿಲ್ಲ ಯಾಕಾಗಿ ಅಂತಂದರೆ ಏಕಂ ಸದ್ವಿಪ್ರಾ ವದಂತಿ ಅಂತ ಹೇಳತ್ತೆ ಭಗವಂತ ಒಬ್ನೇರಿ ನಾವು ನಮ್ಮ ಮನಸ್ಸಿಗೋಸ್ಕರವಾಗಿ ಅಥವಾ ಯಾವುದೋ ಒಂದು ಸಂಪ್ರದಾಯಕ್ಕೋಸ್ಕರವಾಗಿ ಆ ದೇವ್ರ ಸ್ಮರಣೆ ಮಾಡೋದಿಲ್ಲ ನಾವು ಈ ದೇವ್ರ ಸ್ಮರಣೆ ಮಾಡೋದಿಲ್ಲ ನಾವು ಅಂತ ಖಂಡಿತ ಅಂದ್ಕೋಬಾರ್ದು ಯಾಕೆ ಅಂತಂದರೆ ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಯಾರಿಗೊತ್ತು ಒಂದೊಂದು ನಾಮಸ್ಮರಣೆಯಿಂದ ಇಡೀ ಪ್ರಪಂಚ ಗೆದ್ದೋರಿದ್ದಾರೆ ಕಬೀರ್ ದಾಸರದ್ದು ಕಥೆ ನಾನು ಹಿಂದೆ ಹೇಳಿದ್ದೀನಿ ಹಿಂದಿನ ನನ್ನ ಮಹರ್ಷಿ ದರ್ಪಣ ಸಂಚಿಕೆ ನಿಮಗೆಲ್ಲ ಕಬೀರ್ ದಾಸರ ಕಥೆ ತಿಳಿಸ್ಕೊಟ್ಟಿದ್ದೀನಿ ಮಗ ಯಾವುದೋ ಒಂದು ಸತ್ತ ಹೆಣಕ್ಕೆ ಜೀವ ಬರಸೋದಕ್ಕೋಸ್ಕರವಾಗಿ ರಾಮ 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 ಅಂತ ಮೂರು ಸಾರಿ ಹೇಳಿ ನೀರು ಚುಮಕಿಸದ ಅದಕ್ಕೆ ಜೀವ ಬಂತು ಅಂತ ಕಬೀರ್ ದಾಸರು ಬಂದು ಮಗನಿಗೆ ಬೈದ್ರಂತೆ ನೀನು ದಡ್ಡ ನೀನು ಮೂರು ರಾಮನಾಮ ವೇಸ್ಟ್ ಮಾಡಿದೆಯಲ್ಲೋ ನೀನು ಒಂದು ರಾಮನಾಮ ಸಾಕಾಗಿರಲಿಲ್ವ ಸತ್ತೆ ಎಬ್ಸೋದಕ್ಕೆ ಇನ್ನು ಎರಡು ನಾಮ ವೇಸ್ಟ್ ಆಯಿತು ರಾಮನಾಮ ಅಂತ ಅಂದರೆ ಯೋಚನೆ ಮಾಡಿ ಎಷ್ಟು ಶಕ್ತಿ ಇರುತ್ತೆ ಭಗವಂತನ ನಾಮಸ್ಮರಣೆಗೆ ಅಂತ ಹಾಗಾಗಿ ಸುಮ್ಮ ಸುಮ್ಮನೆ ಬರೋದಿಲ್ಲ ದಿವಸಕ್ಕೆ ಕನಿಷ್ಠ ಇಪ್ಪತ್ತು ನಿಮಿಷ ಮೆಡಿಟೇಷನ್ ಪ್ರತಿಯೊಬ್ಬ ರಾಶಿಗೂ ಅನ್ವಯಿಸುತ್ತೆ ಇದು ಹನ್ನೆರಡು ರಾಶಿಗಳಲ್ಲಿ ಪ್ರತಿಯೊಂದು ರಾಶಿಗೂ ಅನ್ವಯಿಸುತ್ತೆ ಇಪ್ಪತ್ತು ನಿಮಿಷ ಮೆಡಿಟೇಷನ್ ಮಾಡಬೇಕು ಧ್ಯಾನ ಮಾಡಿ ಒಂದು ಕಡೆಯಲ್ಲಿ ಕೂತ್ಕೊಳ್ಳಿ ಏನೂ ಮುಳುಗೋಗಲ್ಲ ಪ್ರಪಂಚ ಇಪ್ಪತ್ತು ನಿಮಿಷ ಎಕ್ಸಾಮ್ ಟೈಮನ್ನು ನಾನು ವೇಸ್ಟ್ ಮಾಡಿದೆ ಅನ್ನೋ ಯೋಚನೆ ನಿಮ್ಮ ತಲೆಯಲ್ಲಿ ಬಂದರೆ ಆ ಇಪ್ಪತ್ತು ನಿಮಿಷ ವೇಸ್ಟ್ ಮಾಡ್ದಂಗೆ ಆಗಲಿಲ್ಲ ಬದಲಾಗಿ ನಿಮ್ಮ ಮನಸ್ಸನ್ನು ಒಂದು ಕಡೆ ನಿಲ್ಲಿಸ್ಕೊಳ್ಳೋದಕ್ಕೆ ನೀವು ಮಾಡಿದ ಪ್ರಯತ್ನ ಆಗುತ್ತೆ ನೆನ್ಪಿಟ್ಕೊಳ್ಳಿ ಹಾಗಾಗಿ ಆ ಇಪ್ಪತ್ತು ನಿಮಿಷ ನೀವು ಒಂದು ಕಡೆಯಲ್ಲಿ ಕೂತು ಏಕಾಗ್ರತೆ ಅಂತ ಅಂದ್ಕೊಂಡು ಭಗವಂತನ ಧ್ಯಾನ ಮಾಡ್ತಾ ಕೂತ್ರಿ ಅಂದರೆ ಮನಸ್ಸು ಆಟೋಮೆಟಿಕ್ಕಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಸಮಾಧಾನಕ್ಕೆ ಬರುತ್ತೆ ಚಿತ್ತರಹೇ ಸಮಾಧಾನ್ ತೋಚಿ ದೇವಾಚೆ ದರ್ಶನ್ ಹಾಗಾಗಿ ಮಾತ್ರ ನೀವೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆ ನಂತರದಲ್ಲಿ ಈ ಶಿವಾರಾಧನೆ ಅಥವಾ ಶಿವನ ನಾಮಸ್ಮರಣೆ ಶಿವನ ದರ್ಶನ ಇತ್ಯಾದಿಗಳನ್ನು ಮಾಡಿಕೊಂಡಾಗ ಮೇಷರಾಶಿಯವರಿಗೆ ವಿದ್ಯೆ ತುಂಬ ಚೆನ್ನಾಗಿ ಆಗುತ್ತೆ ಹಾಗಾಗಿ ತಲೆ ಕಟ್ಸ್ಕೊಳ್ಬೇಡಿ ಮೇಷರಾಶಿ ಹುಡುಗರು ಯಾವುದೇ ವಿದ್ಯಾರ್ಥಿಗಳು ಏನೇ ಓದ್ತಾ ಇರಿ ನೀವು ಸ್ವಲ್ಪ ಆಗಾಗ ಶಿವನ ದರ್ಶನ ಇತ್ಯಾದಿಗಳನ್ನು ಮಾಡ್ತಾ ನೀವು ಕ್ರಮೇಣ ಒಳ್ಳೆಯ ಒಂದು ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಜೊತೆಯಲ್ಲಿ ಬುದ್ಧಿಯೂ ಸಹ ಪ್ರಚೋದನೆ ಆಗೇ ಆಗುತ್ತೆ ಇದು ಮೇಷರಾಶಿಯವರಿಗೆ ನಾನು ಕೊಡ್ತಿರ್ತಕ್ಕಂಥದ್ದು ಅಕ್ಷರಗಳನ್ನು ಹೇಳಿದ್ದೀನಿ ಅಶ್ವಿನಿ ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ ಮೊದಲನೇ ಪಾದದಲ್ಲಿ ಹುಟ್ಟಿದವರಿಗೆ ಇದು ಅನ್ವಯಿಸುತ್ತೆ ಇನ್ನು ಇವತ್ತಿನ ಮೇಷಾದಿ ಹನ್ನೆರಡು ರಾಶಿಗಳವರ ರಾಶಿ ಫಲ ಹೇಗಿದೆ ನೋಡೋಣ ಮೊದಲು ಮೇಷರಾಶಿ ಮೇಷರಾಶಿಯವರ ಯೋಗಫಲದ ಪ್ರಕಾರ ಭೂಮಿ ಸಂಬಂಧ ವ್ಯವಹಾರಗಳನ್ನು ಮಾಡ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟ ಇವತ್ತು ಯಾಕೆಂದರೆ ವೈಭಾವದಲ್ಲಿ ಚತುರ್ಥಾಧಿಪತಿ ಬಂದು ಸೇರ್ಕೊಂಡು ಬಿಟ್ಟಿದ್ದಾನೆ ಅವನಿಗೆ ಯಾವುದೇ ಶುಭಗ್ರಹಗಳ ದೃಷ್ಟಿಯೂ ಇಲ್ಲ ಹಾಗಾಗಿ ಏನಾಗ್ತದೆ ಅಂತಂದರೆ ಲಾಭ ಅಂತಕ್ಕಂತಹದ್ದು ಕಡಿಮೆ ಆಗ್ತದೆ ಜೊತೆಯಲ್ಲಿ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ತಡೆ ಆಗ್ತಕ್ಕಂಥದ್ದು ಕೌಟುಂಬಿಕವಾಗಿರ್ತಕ್ಕಂಥ ಒಂದು ನೆಮ್ಮದಿ ಇಲ್ಲದೆ ಇರತಕ್ಕಂಥ ವಾತಾವರಣ ಇವೆಲ್ಲ ಒಟ್ಟಾರೆ ಸೇರಿ ಇವತ್ತು ಮೇಷರಾಶಿಯವರು ಸ್ವಲ್ಪ ಚಿಂತೆ ಮಾಡಬೇಕಾದಂಥ ದಿನ ಹಾಗಾಗಿ ಮೇಷರಾಶಿಯವರು ಆರಾಧನೆ ಮಾಡುವಂಥ ದೇವತೆ ಯಾವುದು ಇವತ್ತು ಅಂತ ಕೇಳಿದರೆ ದಕ್ಷಿಣಾಮೂರ್ತಿ ದಕ್ಷಿಣಾಮೂರ್ತಿಯನ್ನು ಧ್ಯಾನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆನಂತರ ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳು ಹೊರಡ್ರಿ ನಿಮ್ಮ ಮನೆ ಸಮೀಪದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಈಶ್ವರನ ದೇವಸ್ಥಾನಕ್ಕೆ ದಕ್ಷಿಣಾಮೂರ್ತಿ ಮೂರ್ತಿ ಅಂತ ಹೇಳಿ ಅವನನ್ನು ಪ್ರಾರ್ಥನೆ ಮಾಡಿಕೊಂಡು ಹನ್ನೊಂದು ಎಕ್ಕದ ಹೂವು ಬಿಳಿದೇ ಆದರೂ ಪರವಾಗಿಲ್ಲ ಬಿಳಿದು ಸಿಗಲಿಲ್ಲ ಅಂತಂದರೆ ನೀವು ಮಾಮೂಲಿ ಎಕ್ಕದ ಹೂವನ್ನಾದರೂ ಸಮರ್ಪಣೆ ಮಾಡಿ ಹೋಗ್ತಕ್ಕಂಥದ್ದು ಉತ್ತಮ ಇನ್ನು ವೃಷಭ ರಾಶಿಯೋಗ ಫಲವನ್ನು ನೋಡೋಣ ವೃಷಭ ರಾಶಿಯವರ ಯೋಗ ಫಲದ ಪ್ರಕಾರ ಮನಸ್ಸು ಇವತ್ತು ದೃಢವಾಗಿರ್ತಕ್ಕಂಥ ದಿನ ಧೈರ್ಯದಿಂದ ಸ್ಥೈರ್ಯದಿಂದ ಕೆಲಸ ಮಾಡಬಹುದು ಚಂದ್ರ ಆಗಿದಾನೆ ಏಕಾದಶಿ ಭಾವಕ್ಕೆ ಬಂದಿದ್ದಾನೆ ಹಾಗಾಗಿ ಆರೋಗ್ಯಾದಿ ಎಲ್ಲ ಭಾಗ್ಯಗಳು ಸಹ ಚೆನ್ನಾಗಿದೆ ತ್ಯಾಗ ಆಗಿದೆ ಸಾಲಬಾಧೆಯಿಂದ ಹೊರಬರೋದಕ್ಕೆ ಎಲ್ಲ ದಾರಿಗಳು ಗೋಚರವಾಗ್ತಾ ಇದೆ ಜೊತೆಯಲ್ಲಿ ಇವೆಲ್ಲರ ಜೊತೆಯಲ್ಲಿ ಯಾರು ಶತ್ರುಗಳಾಗಿದ್ದರೂ ಅಂಥವರು ಇವತ್ತು ನಷ್ಟವನ್ನು ಹೊಂದತಕ್ಕಂಥ ದಿನ ಅಂದರೆ ಶತ್ರುತ್ವ ಅನ್ನುವಂಥದ್ದು ಪರಿಹಾರವಾಗಿ ಸ್ವಲ್ಪ ಸ್ನೇಹ ಸಂಬಂಧಗಳನ್ನು ಬೆಳೆಸೋದಕ್ಕೆ ಬಹಳ ಯೋಗ್ಯವಾದಂಥ ದಿನ ಈ ವೃಷಭ ರಾಶಿಯವರು ಇವತ್ತು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಂಡು ಕೆಲಸ ಮಾಡಿದ ಪಕ್ಷದಲ್ಲಿ ಇನ್ನಷ್ಟು ಉತ್ತಮವಾದಂಥ ಫಲ ಹೊಂದಬಹುದು ಮಿಥುನ ರಾಶಿ ಯೋಗ ಫಲವನ್ನು ನೋಡೋಣ ಮಿಥುನ ರಾಶಿಯವರ ಯೋಗ ಫಲದ ಪ್ರಕಾರ ಸ್ವಲ್ಪ ದಿವಸದಿಂದ ಇದ್ದಂತಹ ವಾಗ್ಯುದ್ಧ ಅವರಿವ್ರ ಜೊತೆ ಸ್ವಲ್ಪ ಕಚ್ಚಾಟ ಮಾಡ್ಕೊಂಡಿರ್ತೀರಲ್ಲ ಅದು ಹದ್ಬಸ್ತಿಗೆ ಬರ್ತಕ್ಕಂಥ ದಿನ ನಿಮ್ಮ ಕಂಟ್ರೋಲಿಗೆ ಬರ್ತದೆ ಅವ್ರ ಜೊತೆ ನಿಮಗೆ ಪುನಃ ಸ್ನೇಹ ಸಂಬಂಧ ಅನ್ನುವಂಥದ್ದು ಸುಧಾರಣೆ ಆಗ್ತದೆ ಜೊತೆಯಲ್ಲಿ ಮದುವೆ ಮೊದಲಾದಂಥ ಪ್ರಯತ್ನ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿನ ಹಿನ್ನಡೆ ಆಗ್ತಕ್ಕಂಥ ದಿನವೂ ಸಹ ಹೌದು ಹಾಗಾಗಿ ಎಚ್ಚರಿಕೆಯಿಂದ ಇರಿ ಆ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಮೂಮೆಂಟ್ ಬೇಡ ಒಂದು ನಾಲ್ಕು ದಿವಸ ಹಾಕಿ ಏನು ತೊಂದರೆ ಇಲ್ಲ ಬಿದ್ದೋಗಂಥದ್ದೇನಿಲ್ಲ ಯಾಕೆ ಸುಮ್ಮನೆ ಗಾಬರಿ ಆಗಬೇಕು ಅಲ್ವಾ ಸಾವಧಾನವಾಗಿ ಕೆಲಸಗಳನ್ನು ಮಾಡಿದಾಗ ಮಾತ್ರ ಖಂಡಿತವಾಗಿ ಯಶಸ್ಸು ಸಿಕ್ಕತ್ತೆ ಯಾವತ್ತೂ ಅಷ್ಟೇ ಸ್ಟಾರ್ಟ್ ಹಾಲ್ಟ್ ಆ್ಯಂಡ್ ಪ್ರೊಸೀಡ್ ಅಲ್ವಾ ಹೊರಡಿ ಸ್ವಲ್ಪ ಸಮಾಧಾನದಿಂದ ಹೊರಡಿ ಖಂಡಿತ ಯಶಸ್ಸು ಸಿಕ್ಕತ್ತೆ ಇವತ್ತು ನೀವು ಭದ್ರಕಾಳಿಯನ್ನು ಆರಾಧನೆ ಮಾಡಿ ಮಿಥುನ ರಾಶಿಯವರು ಭದ್ರಕಾಳಿಯನ್ನು ಆರಾಧನೆ ಮಾಡ್ಕೊಂಡು ಹೊರಟು ನಿಮಗೆ ಎಲ್ಲ ಕಾರ್ಯದಲ್ಲೂ ಸಹ ವಿಜಯ ಸಿಕ್ಕತ್ತೆ ಇನ್ನು ಕರ್ಕಾಟಕ ರಾಶಿ ಯೋಗ ಫಲವನ್ನು ನೋಡೋಣ ಕರ್ಕಾಟಕ ರಾಶಿಯವರ ಯೋಗ ಫಲದ ಪ್ರಕಾರ ಭಾಗ್ಯಭಾವದಲ್ಲಿ ಉದಯಾಗಿದ್ದಾನೆ ರಾಶ್ಯಾಧಿಪತಿ ಭಾಗ್ಯೋದಯವಾಗತಕ್ಕಂಥ ದಿನ ಒಳ್ಳೆಯ ದಿನ ಕೂಡ ಹೌದು ಆದರೆ ವೈಭಾವದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಏನಾಗ್ತದೆ ಅಂದರೆ ಇವತ್ತು ಸ್ವಲ್ಪ ಅಲ್ಲಲ್ಲಿ ನಿಮಗೆ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯೋದಿಲ್ಲ ಹರಡಲ್ಸ್ ಅಂತ ಹೇಳ್ತಾರಲ್ಲ ಈ ಸಹ ಸರಾಗವಾಗಿ ಹೋಗ್ತಾ ಇರ್ತಕ್ಕಂಥ ರಸ್ತೆಯಲ್ಲಿ ಸಡನ್ನಾಗಿ ಹಂಪ್ ಸಿಕ್ಕಿದ ಹಾಗೆ ಒಂದು ತಡೆ ತಕ್ಷಣ ಕಂಡು ಬರುತ್ತೆ ಹಾಗಂತೇಳಿ ನಾವೇನು ಮಾಡ್ತೀವಿ ಹಂಪ್ ಸಿಕ್ಕಿದ ಕೂಡಲೇ ದಡಲ್ ಅಂತ ಹಾರಿಸ್ಕೊಂಡು ಹೋಗ್ಬಿಡ್ತೀವ ಇಲ್ಲ ಸ್ವಲ್ಪ ಸ್ಲೋ ಮಾಡ್ತೀವಿ ಹಂಪ್ ಹತ್ತಿ ಇಳಿಸ್ಕೊಂಡು ಆಮೇಲೆ ಮುಂದೆ ಹೋಗ್ತೀವಿ ತಾನೆ ಅದೇ ಥರದಲ್ಲೇ ಹಡಲ್ಸ್ ಬಂತು ಅಥವಾ ತೊಂದರೆ ಬಂತು ಅಂತ ಅಂದ್ಕೊಂಡೇನೆ ಅಷ್ಟು ದೂರದಲ್ಲಿ ಕಾಣ್ತಿದೆ ಅಂದ್ಕೊಂಡು ಏನು ಆಗಲಿ ಅಂತ ಹೊಡ್ಕೊಂಡು ಹೋಗ್ಬಿಡೋದಿಲ್ಲ ನಿಧಾನವಾಗಿ ಅದನ್ನು ಸಾವಕಾಶವಾಗಿ ಪಾಲನೆ ಮಾಡಿಕೊಂಡು ಪಾಸ್ ಮಾಡ್ಕೊಂಡು ಮುಂದೆ ಹೋಗ್ತೀವಲ್ಲ ಹಾಗೆ ಅದು ಬರ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಸಮಾಧಾನವಾಗಿ ಅದನ್ನು ಹ್ಯಾಂಡಲ್ ಮಾಡಿ ಖಂಡಿತವಾಗಿ ಸುಲಭವಾಗಿ ಅದೊಂದು ದಾಟ್ಕೊಂಡು ಹೋಗ್ಬೋದು ಚಂದ್ರ ಬಲಿಷ್ಠನಾಗಿದ್ದಾನೆ ಶುದ್ಧನಾಗಿದ್ದಾನೆ ಒಳ್ಳೆಯ ರಾಶಿಯಲ್ಲಿದ್ದಾನೆ ಯಾವುದೇ ಕೆಟ್ಟ ಗ್ರಹಗಳ ದೃಷ್ಟಿ ಅವನಿಗಿಲ್ಲ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ ಯೋಚನೆ ಮಾಡಬೇಡಿ ಖಂಡಿತ ಇವತ್ತಿನ ದಿನ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೆ ನೀವು ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡಿದ ಪಕ್ಷದಲ್ಲಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗತ್ತೆ ಇನ್ನು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಏನೇನು ಮಾಡಬೇಕು ಅಂತ ಹೇಳ್ಕೊಟ್ನಲ್ಲ ಈಶ್ವರನ ಆರಾಧನೆ ಇದರ ಜೊತೆಯಲ್ಲಿ ಇನ್ನೊಂದು ಕೆಲಸ ನೀವು ಮಾಡಬಹುದು ಏನಪ್ಪ ಅಂತಂದರೆ ಸ್ವಲ್ಪ ತೊಗರಿಬೇಳೆ ಮತ್ತು ಸ್ವಲ್ಪ ಗೋಧಿ ಗೋಧಿ ಕಾಳು ಮತ್ತು ತೊಗರಿಬೇಳೆನ ಎರಡು ಉಷ್ಟಿ ತೊಗೊಂಬಿಟ್ಟು ಬಲ್ಗೈನಲ್ಲಿ ತೊಗರಿ ಬೇಳೆ ಅಥವಾ ತೊಗರಿ ಕಾಳು ಇರಬೇಕು ಎಡಗೈನಲ್ಲಿ ಗೋಧಿ ಇರಬೇಕು ಇದನ್ನು ಹಿಡ್ಕೊಂಡು ಒಂದು ಹತ್ತು ನಿಮಿಷ ಧ್ಯಾನ ಮಾಡಿ ಆನಂತರ ಅದನ್ನು ಕೆಂಪು ಬಟ್ಟೆಯಲ್ಲಿ ಎರಡನ್ನು ಒಟ್ಟು ಸೇರಿಸಿ ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿ ಅದನ್ನು ಇಟ್ಕೊಂಡು ನಿತ್ಯ ಬೆಳಿಗ್ಗೆ ಒಂದು ಸಾರಿ ಪೂಜೆಯನ್ನು ಮಾಡಬಹುದು ಪೂಜೆಯನ್ನು ಮಾಡಿ ಪೂಜೆ ಆದ ನಂತರದಲ್ಲಿ ನಿಮ್ಮ ಎಕ್ಸಾಮ್ ಮುಗಿಯೋಲ್ಲಿವರೆಗೂ ಅದನ್ನು ಪೂಜೆ ಮಾಡಿ ಪ್ರತಿನಿತ್ಯ ಬೆಳಿಗ್ಗೆ ಎಷ್ಟು ಹೊತ್ತಾಗುತ್ತೋ ಅಷ್ಟೊತ್ತು ಶಕ್ತಿ ಅನುಸಾರ ಮೂರು ಮಿನಿಟ್ ಮಾಡಿ ಸಾಕು ನಾನು ಜಾಸ್ತಿ ಹೊತ್ತು ಹೇಳೋದಿಲ್ಲ ನನಗೂ ಅರ್ಥ ಆಗುತ್ತೆ ಯಾಕೆಂದರೆ ನಾನು ಒಂದು ಕಾಲದಲ್ಲಿ ಸ್ಟೂಡೆಂಟ್ ಆಗಿದ್ದವನೇ ಹುಟ್ಟಿದ್ಕೊಡ್ಲಂಗೆ ಉದಕಾಗಲಿಲ್ಲ ನಾನು ಇದೆಲ್ಲ ಈ ಜೀವನ ಇದೆಲ್ಲ ನೋಡ್ಕೊಂಡೇ ಆಗಿದ್ದು ಹಾಗಾಗಿ ಈ ಥರದ ಒಂದು ಪ್ರಯತ್ನವನ್ನು ಮಾಡಿ ಮಾಡಿ ಆನಂತರದಲ್ಲಿ ನೋಡಿ ಎಫೆಕ್ಟ್ ಯಾಕೆ ಆಗೋದಿಲ್ಲ ಅಂತ ಈ ಥರದಲ್ಲಿ ಮಾಡಿ ಸ್ವಲ್ಪ ಕೆಂಪು ವಸ್ತ್ರ ತಿಳಿಯಾಗಿರ್ತಕ್ಕಂಥ ಕೆಂಪು ವಸ್ತ್ರಗಳನ್ನು ಧರಿಸ್ಕೊಳ್ಳಿ ಆವಾಗ ನಿಮಗೆ ಅತ್ಯಂತ ಹೆಚ್ಚಿನದಾಗಿರ್ತಕ್ಕಂಥ ಉಪಯೋಗ ಖಂಡಿತವಾಗಿ ಆಗುತ್ತೆ ಪ್ರಯತ್ನ ಮಾಡಬೇಕು ಏನೋ ಗುರುಜಿ ಹೇಳ್ತಾ ಇದ್ದಾರೆ ವೇದಾಂತ ಹೇಳ್ತಾರೆ ಈ ಕಾಲದಲ್ಲಿ ಇವೆಲ್ಲ ನಡೆಯುತ್ತೆ ಹಾಗ ಹೀಗ ಅಂತ ಚಿಂತೆ ಮಾಡಬೇಡಿ ಎಲ್ಲ ಕಾಲದಲ್ಲೂ ಎಲ್ಲದು ನಡೆಯುತ್ತೆ ಯಾಕೆ ನಡೆಯೋದಿಲ್ಲ ಪ್ರಯತ್ನ ನೀವು ಮಾಡಿ ನೋಡಿ ಅದರಲ್ಲಿ ಎಫೆಕ್ಟ್ ಸಿಕ್ಕದೇ ಇದ್ದರೆ ಮಾತ್ರ ಏನೂ ಇಲ್ಲ ಅಂತ ಅನ್ನುವಂಥ ನಿರ್ಧಾರಕ್ಕೆ ಬರಬೇಕು ಪೂರ್ವಾಗ್ರಹ ಇಟ್ಕೋಬಾರದು ಮೊದಲೇ ನಿರ್ಧಾರ ಮಾಡಿರಬಾರದು ಹೀಗೆ ಆಗೋದು ಇದು ಅಂತ ಭಗವಂತ ಏನು ಬೇಕಾದ್ರೂ ಮಾಡ್ತಾನೆ ನೆನಪಿರ್ಲಿ ಸರಿಯಾಗಿ ನಾನು ಫಾಲೋ ಮಾಡಿ ನೋಡಿ ಖಂಡಿತವಾಗಿ ಯಶಸ್ಸು ಸಿಕ್ಕೇ ಸಿಕ್ಕತ್ತೆ ಒಳ್ಳೆ ಮಾರ್ಕ್ಸ್ ತಗೊಂಡು ನೀವು ಪಾಸ್ ಆಗ್ತೀರಾ ನೆನಪಿರ್ಲಿ ಗುರುಗಳೇ ಮೇಷರಾಶಿಯಲ್ಲಿ ಹುಟ್ಟಂತಹ ವಿದ್ಯಾರ್ಥಿಗಳು ಯಾವ ಒಂದು ಮಾರ್ಗಗಳನ್ನ ಪಾಲಿಸ್ಬೇಕು ಅನ್ನೋದ್ರ ಜೊತೆಯಲ್ಲಿ ಇವತ್ತಿನ ಒಂದು ದ್ವಾದಶ ರಾಶಿಗಳ ಒಂದು ದಿನದ ಭವಿಷ್ಯವನ್ನ ಆರಂಭ ಮಾಡಿದ್ದೀವಿ ಇನ್ನುಳಿದ ರಾಶಿಗಳ ಒಂದು ಭವಿಷ್ಯವನ್ನ ಮುಂದಿನ ಭಾಗದಲ್ಲಿ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ನಾವು ತಗೊಳ್ಳೋಣ ಮತ್ತೊಂದು ಪುಟ್ಟ ವಿರಾಮವನ್ನ ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನೀವು ನೋಡ್ತಾ ಇದ್ರ ಮಹರ್ಷಿ ದರ್ಪಣ ಕಾರ್ಯಕ್ರಮವನ್ನ ಗುರುಜಿ ಇನ್ನು ವೃಷಭ ರಾಶಿಯ ವಿದ್ಯಾರ್ಥಿಗಳು ಯಾವ ರೀತಿಯಾದಂತಹ ಮಾರ್ಗೋಪಾಯಗಳನ್ನ ಪಾಲಿಸಬೇಕಾಗುತ್ತೆ ಒಂದು ಪರೀಕ್ಷೆಯ ಸಂದರ್ಭದಲ್ಲಿ ತಿಳಿಸ್ಕೊಡ್ತೀರಾ ಈಗ ಆಗ್ಲಿ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಯಾವ್ಯಾವ ರೀತಿಯ ಮಾರ್ಗೋಪಾಯಗಳನ್ನ ಪಾಲಿಸಬೇಕಾಗುತ್ತೆ ಅನ್ನುವಂಥ ಪ್ರಶ್ನೆ ಉತ್ತರ ಈ ಸಿಂಹಕನ್ಯಾ ತುಲಾವೃಶ್ಚಿಕ ಈ ನಾಲ್ಕು ರಾಶಿಗಳವರ ಯೋಗ ಫಲ ಆದ ಮೇಲೆ ತಿಳಿಸ್ಕೊಡ್ತೀನಿ ಮೊದಲು ಸಿಂಹ ಯೋಗ ಯೋಗಫಲವನ್ನು ನೋಡೋಣ ಸಿಂಹರಾಶಿಯವರ ಯೋಗಫಲದ ಪ್ರಕಾರ ಚಂದ್ರಾಷ್ಟಮ ದಿನ ವ್ಯಯಾಧಿಪತಿಯ ಅಷ್ಟಮ ಭಾವದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚು ಹಣವನ್ನು ಖರ್ಚು ಮಾಡಿಸ್ತಾನೆ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೊಡ್ತಾನೆ ಆದರೆ ಏಕಾದಶಿ ಭಾವದಲ್ಲಿರ್ತಕ್ಕಂಥ ಗುರುವಿನ ಅನುಗ್ರಹ ಇರೋದರಿಂದ ಸ್ವಲ್ಪ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದು ಕೂಡ ಸುಲಭವಾದ ಮಾರ್ಗಗಳನ್ನು ಅಥವಾ ಮಾರಲ್ ಸಪೋರ್ಟ್ ಅಂತ ಏನು ಹೇಳ್ತಾರೆ ಆ ರೀತಿಯಾಗಿ ಹಿರಿಯರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಾಧಾನ ಆಗ್ತಕ್ಕಂಥ ಸಹಾಯ ಆಗ್ತಕ್ಕಂಥ ಕೆಲವಷ್ಟು ವ್ಯವಸ್ಥೆ ಆಗುತ್ತೆ ಹಾಗಾಗಿ ಯೋಚನೆ ಮಾಡಬೇಡಿ ಸಿಂಹರಾಶಿಯವರು ನಿಮಗೆ ಇಷ್ಟವಾಗ್ತಕ್ಕಂಥ ಯಾವ ದೇವತೆಯನ್ನಾದರೂ ಸರಿ ಆರಾಧನೆ ಮಾಡಿ ಇವತ್ತು ಯಾಕೆಂದರೆ ಗುರು ತುಂಬ ಅನುಕೂಲವಾದಂಥ ಸ್ಥಿತಿಯಲ್ಲಿದ್ದಾನೆ ಅಷ್ಟೇ ಅಲ್ಲ ಶುಕ್ರ ಮತ್ತು ಬುಧ ಈ ಎರಡು ಗ್ರಹಗಳು ಕೂಡ ಉತ್ತಮವಾದ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ನಿಮ್ಮ ರಾಶಿಗೆ ಮಾತ್ರ ಹಾಗಾಗಿ ಉತ್ತಮವಾಗಿ ಇವತ್ತಿನ ದಿವಸವನ್ನು ಕಳಿಬೋದು ಚಂದ್ರಾಷ್ಟಮ ಯೋಗವನ್ನು ಒಂದನ್ನು ಬಿಟ್ಟರೆ ಮಾನಸಿಕವಾದ ಸ್ವಲ್ಪ ಚಿಂತೆಯನ್ನು ಬಿಟ್ಟರೆ ಇನ್ಯಾವುದೇ ಸಮಸ್ಯೆ ಇಲ್ಲ ದೈವಾನುಗ್ರಹ ಕೂಡ ಚೆನ್ನಾಗಿದೆ ಒಳ್ಳೆಯ ದಿನ ನಿಮ್ದಾಗುತ್ತೆ ಯೋಚನೆ ಮಾಡಬೇಡಿ ಇಷ್ಟಾರ್ಥ ಸಿದ್ಧಿಗೋಸ್ಕರವಾಗಿ ನಿಮಗಿಷ್ಟವಾಗಿರ್ತಕ್ಕಂಥ ದೇವತೆಯನ್ನು ಆರಾಧನೆ ಮಾಡಿ ರಾಶಿ ಯೋಗ ಫಲವನ್ನು ನೋಡೋಣ ರಾಶಿಯ ಯೋಗ ಫಲದ ಪ್ರಕಾರ ಲಾಭಾಧಿಪತಿ ಸಪ್ತಮ ಭಾವದಿಂದ ದೃಷ್ಟಿಯನ್ನು ಕೊಡ್ತಕ್ಕಂಥದ್ದು ಅಂದರೆ ಆರೋಗ್ಯ ಒಳ್ಳೆಯ ರೀತಿಯಲ್ಲಿರ್ತದೆ ವ್ಯಾಪಾರಸ್ಥರು ಅದರಲ್ಲೂ ವಿಶೇಷವಾಗಿ ದಿನಸಿ ವ್ಯಾಪಾರಿಗಳು ಅಂತ ಏನು ಹೇಳ್ತೀವಿ ನಾವು ಆಳು ಈ ಕಾಳು ಕಡೆಗಳ ವ್ಯಾಪಾರಿಗಳು ಎಣ್ಣೆ ವ್ಯಾಪಾರಿಗಳು ಅಥವಾ ಬಟ್ಟೆ ವ್ಯಾಪಾರಿಗಳು ಇಂಥವರಿಗೆ ಅತ್ಯುತ್ತಮವಾದಂಥ ದಿನ ಚೆನ್ನಾಗಿ ನಡೀತದೆ ಯೋಚನೆ ಮಾಡಬೇಡಿ ವ್ಯವಹಾರಗಳು ಚೆನ್ನಾಗಿದೆ ಕೆಲಸ ಕಾರ್ಯಗಳು ಚೆನ್ನಾಗಿದೆ ಕರ್ಮಭಾವದ ಗುರುವಿನಿಂದಾಗಿ ಮಾತ್ರ ಸ್ವಲ್ಪ ಮಟ್ಟಿನ ಸಮಸ್ಯೆ ಅಂದರೆ ಭೂಮಿ ಸಂಬಂಧ ವ್ಯವಹಾರಗಳನ್ನು ಸ್ವಲ್ಪ ದಿನ ಮುಂದಿಡ್ತಕ್ಕಂಥದ್ದು ಒಳ್ಳೆಯದು ಅದನ್ನು ಒಂದು ನಾಲ್ಕೈದು ದಿವಸಗಳವರೆಗೆ ಹಾಕಿ ಚಂದ್ರ ಬಂದು ಸೇರೋಲ್ಲಿವರೆಗೆ ಕನಿಷ್ಠ ಚಂದ್ರ ಅಷ್ಟಮ ಭಾವನ ದಾಟಿ ವೃಷಭರಾಶಿಗೆ ಬರೋಲ್ಲಿವರೆಗಾದ್ರೂ ಅದನ್ನು ನೀವು ಸ್ವಲ್ಪ ಅಂತ ಆದರೆ ಆ ನಂತರದಲ್ಲಿ ನಿಮಗೆ ಉತ್ತಮವಾದ ಫಲ ಸಿಗುತ್ತೆ ಜೊತೆಯಲ್ಲಿ ಇವತ್ತು ನೀವು ಶನೇಶ್ವರನನ್ನು ಆರಾಧನೆ ಮಾಡಿ ಯಾಕೆಂದರೆ ರಾಶಿಯವರಿಗೆ ಕುಟುಂಬ ಭಾವದಲ್ಲಿರ್ತಕ್ಕಂತಹ ಶನೇಶ್ವರನಿಂದಾಗಿ ಏನು ದೋಷ ಬರಬಹುದು ಕಣ್ಣಿಗೆ ಸಂಬಂಧಿತವಾದ ದೋಷ ಬರಬಹುದು ಹಾಗಾಗಿ ಕಣ್ಣಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಜೊತೆಯಲ್ಲಿ ಸ್ವಲ್ಪ ಅಶ್ವಿನಿ ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು ಶನೇಶ್ವರನನ್ನೇ ಆರಾಧನೆ ಮಾಡ್ತಕ್ಕಂಥದ್ದು ಉತ್ತಮವಾದಂಥ ಫಲವನ್ನು ಕೊಡುತ್ತೆ ಇನ್ನು ತುಲಾರಾಶಿಯೋಗ ಫಲವನ್ನು ನೋಡೋಣ ತುಲಾರಾಶಿಯವರ ಯೋಗ ಫಲದ ಪ್ರಕಾರ ಇವತ್ತು ಚೆನ್ನಾಗಿದೆ ಯೋಗಗಳು ಚೆನ್ನಾಗಿದೆ ಚತುರ್ಥ ಭಾವದಲ್ಲಿರ್ತಕ್ಕಂಥ ಶುಕ್ರ ಒಬ್ಬನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಒಂದು ಹಿಂಸೆ ಅಂತಕ್ಕಂಥದ್ದು ಅಥವಾ ತೊಂದರೆ ಅಂತಕ್ಕಂಥದ್ದು ಇಲ್ಲ ಹಾಗಾಗಿ ವಾಹನಗಳಲ್ಲಿ ಪ್ರಯಾಣ ಮಾಡುವಾಗ ಸ್ವಲ್ಪ ಬೆನ್ನಿನ ಭಾಗಕ್ಕೆ ಪೆಟ್ಟಾಗ್ತಕ್ಕಂಥ ಸಾಧ್ಯತೆ ಇದೆ ಇವತ್ತು ಹಾಗಾಗಿ ಆ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಬೇಕು ಗಾಯ ಆಗ್ತಕ್ಕಂಥ ಸಾಧ್ಯತೆಯೂ ಸಹ ಇದೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಸೀಟ್ನಲ್ಲಿ ಕೂತಿರ್ತೀರ ನೀವು ಹೊರ್ಕೊಂಡು ಕೂತಿರ್ತೀರ ಆ ಕಡೆ ಈ ಕಡೆ ವಾಲ್ ಬೇಕಿದ್ರೆ ಎಲ್ಲೋ ಅಲ್ಲಿ ಯಾವುದೋ ಸ್ಕ್ರೂನೋ ಏನೋ ಹೊರಗಡೆ ಬಂದ್ಬಿಟ್ಟು ಹರ್ಕೊಂಡು ಹೋಗ್ತಕ್ಕಂಥದ್ದು ಬಟ್ಟೆ ಬೆಂದು ಗಾಯ ಆಗ್ತಕ್ಕಂಥದ್ದು ಈ ಥರದ ಕೆಲವು ಸೂಚನೆಗಳು ಕೂಡ ಇದೆ ಹಾಗಾಗಿ ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ತುಲಾರಾಶಿಯವರು ಜೊತೆಯಲ್ಲಿ ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸೋದ್ರ ಜೊತೆಯಲ್ಲಿ ಹೇಳ್ತಿರೋದು ಆಂಜಿನೇಯನನ್ನು ಆರಾಧನೆ ಮಾಡಿಕೊಳ್ಳಿ ಇವತ್ತು ಖಂಡಿತವಾಗ್ಲೂ ತುಲಾರಾಶಿಯವರಿಗೆ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಪರಿಹಾರವಾಗುತ್ತೆ ಇನ್ನು ವೃಶ್ಚಿಕ ರಾಶಿಯವರ ಯೋಗ ಫಲವನ್ನು ನೋಡೋಣ ವೃಶ್ಚಿಕ ರಾಶಿಯವರ ಯೋಗಫಲದ ಪ್ರಕಾರವಾಗಿ ಈ ಸೊಂಟ ಮತ್ತು ಮಂಡಿ ಮೊಣಕಾಲು ಇತ್ಯಾದಿ ಭಾಗಗಳಲ್ಲಿ ಸ್ವಲ್ಪ ನೋವು ಕಾಣಿಸ್ಕೊಳ್ತಕ್ಕಂಥ ಒಂದು ದಿನ ಶಾರೀರಿಕವಾಗಿ ಸ್ವಲ್ಪ ಬಾಧೆ ವೈಭಾವದಲ್ಲಿದ್ದಾನೆ ರಾಷ್ಟ್ರಾಧಿಪತಿ ಆಗಿದ್ದರಿಂದ ಶನೇಶ್ವರನೋ ಅಲ್ಲಿರ್ತಕ್ಕಂಥದ್ದಾದ್ದರಿಂದ ವಾತ ಪ್ರಕೃತಿರ್ತಕ್ಕಂಥವರಿಗೆ ಸ್ವಲ್ಪ ಹೆಚ್ಚಾಗುತ್ತೆ ಯಾರಿಗೆ ಶರೀರದಲ್ಲಿ ವಾತ ಇರ್ತದೆ ಸಂಧಿವಾತ ಅಂತ ಹೇಳಲ್ಲ ಏನು ಹೇಳ್ತಾರೆ ವಾತದ ಅನೇಕ ವಿಧಗಳು ಇವೆಲ್ಲ ಆ ವಿಭಾಗದಲ್ಲಿ ಏನು ತೊಂದರೆ ಇರುತ್ತೆ ಅಂಥವ್ರಿಗೆ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಉಲ್ಬಣವಾಗ್ತಕ್ಕಂಥ ದಿನ ಆದರೆ ಯೋಚನೆ ಮಾಡಬೇಡಿ ಪಂಚಮ ಭಾವದಲ್ಲಿ ಚಂದ್ರ ಹಾಗಾಗಿ ಚಂದ್ರನ ಸಂಬಂಧ ಸೋಮ ಔಷಧೀನಾಮ ಅಧಿಪತಿ ಅಂತ ಹೇಳ್ತಾರೆ ಅಂದರೆ ಸ್ವಲ್ಪ ಮೆಡಿಕೇಶನ್ ಬೇಕು ಕೆಲವರಿಗೆ ಮೆಡಿಟೇಷನ್ ಕೆಲವರಿಗೆ ಮೆಡಿಕೇಶನ್ ಸಿ ಬದಲು ಟಿ ಟಿ ಬದಲು ಸಿ ಇಷ್ಟೇ ವ್ಯತ್ಯಾಸ ಸಿಟಿ ಗೊತ್ತಾಯ್ತಲ್ಲ ಹಾಗಾಗಿ ಅದಕ್ಕೆ ಸಂಬಂಧವಾಗಿರ್ತಕ್ಕಂತಹ ಮೆಡಿಟೇಷನ್ ಮಾಡ್ತಕ್ಕಂಥದ್ದು ಚಂದ್ರನ ಸಂಬಂಧಿತವಾಗಿ ಮನಃಕಾರಕ ಅವನು ಹಾಗಾಗಿ ಚಂದ್ರನಿಗೆ ಯಾವ ದೇವತೆಯನ್ನು ಹೇಳುತ್ತೆ ನೋಡೋಣ ಉಮಾಂಚೈವ ನಿಶಾಪತಿಮ್ ಅಂತ ಹೇಳ್ತಾರೆ ಪಾರ್ವತಿಯನ್ನು ಆರಾಧನೆ ಮಾಡಬೇಕು ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ ಪಾರ್ವತಿಯನ್ನು ಮಾತ್ರ ಆರಾಧನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಬ್ರಹ್ಮಚಾರಿಣಿ ಸ್ವರೂಪದಲ್ಲಿ ಆರಾಧನೆ ಮಾಡಬೇಕು ಕೈಯಲ್ಲಿ ಅಕ್ಷಮಾಲ ಅಂದರೆ ಜಪದ ಸರ ಅಂತ ಏನು ಹೇಳ್ತಾರೆ ಈ ಥರದ ಜಪಮಾಲೆ ಇರುತ್ತಲ್ಲ ಜಪಮಾಲೆ ಇರತಕ್ಕಂತಹ ಪಾರ್ವತಿ ಸ್ವರೂಪವನ್ನು ಆರಾಧನೆ ಮಾಡಬೇಕು ಬಿಳಿಯ ಬಟ್ಟೆಯನ್ನು ಉಟ್ಕೊಂಡಿರ್ತಕ್ಕಂಥ ಪಾರ್ವತಿ ಅಂತ ಹೇಳತ್ತೆ ಅದನ್ನು ಬ್ರಹ್ಮಚಾರಿಣಿ ಅಂತ ಹೇಳ್ತಾರೆ ಆ ಒಂದು ಸ್ವರೂಪವನ್ನು ಆರಾಧನೆ ಮಾಡಬೇಕು ಇದರಿಂದ ಉತ್ತಮವಾದಂಥ ಫಲ ಖಂಡಿತವಾಗಿಯೂ ವೃಶ್ಚಿಕ ರಾಶಿಯವರಿಗೆ ಸಿಕ್ಕತ್ತೆ ಇದು ವೃಶ್ಚಿಕ ರಾಶಿಯವರೆಗೆ ಯೋಗ ಫಲ ಆಯಿತು ಇನ್ನು ನೀವು ಹೇಳೋದಲ್ಲ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಈ ಎಕ್ಸಾಮ್ ಫೇಸ್ ಮಾಡೋದಕ್ಕೆ ಯಾವ್ಯಾವ ರೀತಿಯ ಮಾರ್ಗೋಪಾಯಗಳನ್ನು ಪಾಲಿಸಬೇಕು ನೋಡೋಣ ಇನ್ನು ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಎಕ್ಸಾಮ್ ಫೇಸ್ ಮಾಡೋದಕ್ಕೆ ಹೇಗೆ ಸಿದ್ಧವಾಗಬೇಕು ಅಂತ ತಿಳಿಸ್ಕೊಡ್ತೀನಿ ಯಾರ್ಯಾರು ವೃಷಭ ರಾಶಿಯಲ್ಲಿ ಹುಟ್ಟಿರ್ತಾರೆ ಅಂತ ಯೋಚನೆ ಮಾಡೋಣ ಕೃತಿಕಾ ನಕ್ಷತ್ರದ ಬಾಕಿ ಉಳಿದ ಮೂರು ಪಾದಗಳು ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ಮತ್ತು ಮೃಗಶಿರ ನಕ್ಷತ್ರದ ಪ್ರಾರಂಭದ ಎರಡು ಪಾದಗಳು ಸೇರಿ ವೃಷಭರಾಶಿ ಆಗತ್ತೆ ಅಕ್ಷರಗಳು ಅಷ್ಟೇ ಇ ಉ ಎ ಓ ವ ವಿ ಉ ವೇ ಓ ಈ ಇಷ್ಟು ಒಂಬತ್ತು ಅಕ್ಷರಗಳು ಸೇರಿದಾಗ ಈ ಓಂಕಾರಪ್ಪ ವಾಣಿ ವಾಚಸ್ಪತಿನೂ ಆಗುತ್ತೆ ಆದರೆ ನಂದು ಮೀನುರಾಶಿ ವೃಷಭರಾಶಿ ಅಲ್ಲ ವೆಂಕಟೇಶ ಹೀಗೆಲ್ಲ ಹೆಸರುಗಳು ಏನಿಟ್ಕೊಂಡಿರ್ತೀರಿ ಇಂಥವರೆಲ್ಲ ಹೆಚ್ಚಾಗಿ ವೃಷಭ ರಾಶಿಯಲ್ಲಿ ಹುಟ್ಟಿದವರು ಆಗಿರ್ತಾರೆ ಹಾಗಾಗಿ ಅಂದರೆ ನಕ್ಷತ್ರ ಪ್ರಕಾರ ಹೆಸರಿಟ್ಟರೆ ಮಾತ್ರ ಅನ್ವಯಿಸುತ್ತೆ ಅದು ಅದಿಲ್ಲ ಅಂತಂದರೆ ಒಟ್ಟಾರೆ ಜನ್ಮ ನಕ್ಷತ್ರಗಳು ಕೃತಿಕಾರೋಹಿಣಿ ವೃಷಭ ರಾಶಿಗೆ ನಕ್ಷತ್ರಗಳು ಆದ ಪಕ್ಷದಲ್ಲಿ ಅಂಥವರು ನಿಮ್ಮ ಏಕಾಗ್ರತೆಗಾಗಿ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಮಹಾವಿಷ್ಣುವನ್ನು ಧ್ಯಾನ ಮಾಡಬೇಕು ಕೇವಲ ಮಹಾವಿಷ್ಣುವನ್ನು ಧ್ಯಾನ ಮಾಡಿದ್ರೆ ಬರೋದಿಲ್ಲ ಲಕ್ಷ್ಮಿಯ ಸಮೇತನಾಗಿ ಮಾಡಬೇಕು ಯಾಕಾಗಿ ಅಂದರೆ ವೃಷಭ ರಾಶಿಗೆ ಅಧಿಪತಿ ಶುಕ್ರ ಮೇಷರಾಶಿಗೆ ಅಧಿಪತಿ ಕುಜ ಅಂಗಾರಕ ಹಾಗೆ ವೃಷಭ ರಾಶಿಗೆ ಅಧಿಪತಿ ಶುಕ್ರನಾಗಿರ್ತಾನೆ ಶುಕ್ರನನ್ನ ಶಚಿಪತಿ ಅಂತ ಹೇಳ್ತಾರೆ ಇಂದ್ರನ ಧ್ಯಾನ ಮಾಡಬೇಕು ಅಥವಾ ಭಾರ್ಗವ ಅಂತ ಕರೆಯೋದಾದ್ರಿಂದ ಲಕ್ಷ್ಮಿಯನ್ನು ಭಾರ್ಗವಿ ಅಂತ ಹೇಳೋದಾದ್ರಿಂದ ಆ ಒಂದು ಲಕ್ಷ್ಮೀ ಸಮೇತನಾದಂಥ ನಾರಾಯಣ ಯಾಕೆ ನಾರಾಯಣ ಯಾಕೆ ಬರ್ತಾನೆ ಅಂದರೆ ಇಲ್ಲಿ ಪಂಚಮ ಸ್ಥಾನವನ್ನು ನೋಡಿದಾಗ ಹೇಗೆ ಮೇಷಕ್ಕೆ ಪಂಚಮ ಸ್ಥಾನ ಸಿಂಹವಾಗಿತ್ತೋ ಹಾಗೆ ವೃಷಭಕ್ಕೆ ಪಂಚಮ ಸ್ಥಾನ ಕನ್ಯಾ ಆಗತ್ತೆ ಕನ್ಯಾರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಬುಧನಿಗೆ ನಾರಾಯಣನ ಹೇಳುತ್ತೆ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಇದೆ ನೋಡಿ ಸುಮ್ಮನೆ ವಿಚಿತ್ರ ಅಂತ ಅನಿಸ್ಬೋದು ನಿಮಗೆ ಆದರೆ ಸತ್ಯ ಕೂಡ ಹೌದು ಇಲ್ಲಿ ಏನಾಗ್ತದೆ ಅಂತಂದರೆ ವೃಷಭಕ್ಕೆ ಅಧಿಪತಿ ಶುಕ್ರನಿಗೆ ಲಕ್ಷ್ಮಿ ಆದರೆ ಪಂಚಮಸ್ಥಾನ ಕನ್ಯಾಕಧಿಪತಿ ನಾರಾಯಣ ಆಗ್ತಾನೆ ಹಾಗಾಗಿ ಲಕ್ಷ್ಮೀ ನಾರಾಯಣರನ್ನು ಧ್ಯಾನ ಮಾಡೋದಾಗಲಿ ಅಥವಾ ಉತ್ತರಣ ಗಿಡ ಪ್ರಧಾನವಾಗಿ ಬರ್ತಕ್ಕಂಥದ್ದು ಈ ಉತ್ತರಣ ಗಿಡದ ಎಣ್ಣೆಯನ್ನು ಸ್ವಲ್ಪ ತಲೆಗೆ ಅಪ್ಲೈ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಗುರುಜಿ ಉಪ್ ಗಿಡದ ಎಣ್ಣೆ ಮಾಡ್ಕೊಳ್ಳೋದು ಅಂದರೆ ಉತ್ತರ ಗಿಡದ ಸ್ವಲ್ಪ ಚಿಗುರಿ ಎಲೆಗಳಂತಂದು ಚೆನ್ನಾಗಿ ಅರಿದು ಸ್ವಲ್ಪ ಕೊಬ್ಬರಿ ಎಣ್ಣೆಲಿ ಅದನ್ನು ಮಿಶ್ರಣ ಮಾಡಿ ಸ್ವಲ್ಪ ಬಿಸಿ ಮಾಡಬೇಕು ಬೆಚ್ಚಗೆ ಮಾಡಬೇಕು ಅಂದರೆ ಚೆನ್ನಾಗಿ ಕುದಿಬಿಡೋದಲ್ಲ ಸ್ವಲ್ಪ ಬಿಸಿ ಮಾಡಿ ಕಲರ್ ಚೇಂಜ್ ಆಗೋ ಅಷ್ಟು ಮಾತ್ರ ಅಷ್ಟು ಬಿಸಿ ಮಾಡಿ ಮಿಕ್ಸ್ ಇಟ್ಕೊಳ್ಳಿ ಪ್ರತಿದಿನ ಅದನ್ನು ಬೆಳಿಗ್ಗೆ ಹೀಗೆ ಬೆರ ಬೆರಳಿನ ತುದಿಯನ್ನು ಅದರಲ್ಲಿ ಅದ್ದುಬಿಟ್ಟು ಈ ಥರ ಅಪ್ಲೈ ಮಾಡ್ಕೋಬೇಕು ಹಚ್ಕೊಳ್ಳೋದು ಹೇಗೆ ಅಂತಂದ್ರೆ ಒಟ್ಟು ಅಂಗೈಯಲ್ಲಿ ಹಾಕೊಂಡು ಗಸ 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 ಉಜ್ಕೊಂಬಿಡ್ಬೇಡಿ ಮತ್ತು ಸುಮ್ಮನೆ ಬೆ ಬೆರ್ಟನ್ ಅದ್ರ ಅದ್ಬಿಟ್ಟು ಹೀಗೆ ಅಪ್ಲೈ ಮಾಡ್ಕೋಬೇಕು ಫಿಂಗರ್ ಟಿಪ್ಸಿಂದ ಅಪ್ಲೈ ಮಾಡಿಕೊಂಡು ಕೂತ್ಕೊಂಡು ಓದೋದಕ್ಕೆ ಶುರು ಮಾಡಿ ಜೊತೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಲಿಕ್ಕೆ ಬಂದರೆ ಮಾಡಿ ಇಲ್ಲ ಧ್ಯಾನ ಮಾಡಿ ಏಕೋ ವಿಷ್ಣುರ್ ಮಹದ್ಭೂತ ಪೃಥಕ್ ಭೂತಾನ್ ಎನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯಭೂತಾತ್ಮ ಭುಂಕ್ತೆ ವಿಶ್ವಭುಗ ಅವ್ಯಯ ಅಂತ ಬರ್ತದೆ ಅಥವಾ ಅವ್ಯಯ ನಮಃ ಇಷ್ಟೇ ಹೇಳ್ಕೊಳ್ಳಿ ಸಾಕು ಇಷ್ಟು ಹೇಳೋಕ್ಕಾಗೋದಿಲ್ವಾ ಖಂಡಿತ ಸಾಧ್ಯ ಆಗುತ್ತೆ ಹಾಗಾಗಿ ಅವ್ಯಯಾಯ ನಮಃ ಅನ್ನುವಂಥ ಒಂದು ಧ್ಯಾನವನ್ನು ಮಾಡಿಕೊಂಡು ವೃಷಭರಾಶಿಯವರು ಒಂದು ಇಪ್ಪತ್ತು ನಿಮಿಷ ಮೆಡಿಟೇಷನ್ ನಾನು ಎಲ್ಲರಿಗೂ ಮೆಡಿಟೇಷನ್ ಹೇಳೇ ಹೇಳ್ತೀನಿ ಯಾಕೆಂದರೆ ಏಕಾಗ್ರತೆಗಾಗಿ ಮತ್ತೆ ಪುನಃ ಪುನಃ ಹೇಳೋದಿಲ್ಲ ನೆನ್ಪಿಟ್ಕೋಬೇಕು ಅಷ್ಟೇ ಹಾಗಾಗಿ ವೃಷಭರಾಶಿಯವರು ಅವ್ಯಯಾಯ ನಮಃ ಅಂಥೇಳಿ ಒಂದು ಇಪ್ಪತ್ತು ನಿಮಿಷ ಮೆಡಿಟೇಷನ್ ಮಾಡ್ತಕ್ಕಂಥದ್ದು ಪ್ರಾರಂಭದಲ್ಲಿ ಜೊತೆಯಲ್ಲಿ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ವೃಷಭರಾಶಿಯವರಿಗೆ ವೃಕ್ಷ ಯಾವುದು ಹೇಳ್ತದೆ ನೋಡೋಣ ವೃಷಭರಾಶಿಯವರಿಗೆ ಅತ್ತಿ ಮರವನ್ನು ಹೇಳುತ್ತೆ ಹತ್ತಿ ಅಲ್ಲ ಅತ್ತಿ ಹಣ್ಣಾಗ್ತದೆ ಅಲ್ಲಿ ಕೆಂಪು ಬಣ್ಣದ ಹಣ್ಣುಗಳಾಗ್ತಕ್ಕಂಥ ಅತ್ತಿಯ ಗಿಡ ಅದರ ಎಲೆ ಅಥವಾ ತೊಟ್ಟನ್ನು ಮುರಿದ್ರೆ ಹಾಲು ಬರ್ತದೆಯಲ್ಲ ಔದುಂಬರ ಅಂತ ಹೇಳ್ತಾರೆ ಈ ಔದುಂಬರ ವೃಕ್ಷವನ್ನು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ಓದ್ತಕ್ಕಂಥ ಸಮಯದಲ್ಲಿ ಔದುಂಬರ ವೃಕ್ಷದ ಕೆಳಗೆ ಓದ್ತಕ್ಕಂಥದ್ದು ಬಹಳ ಒಳ್ಳೆಯದು ಈ ಔದುಂಬರ ವೃಕ್ಷದ ನೆರಳಿನಲ್ಲಿ ಓದಿದರೆ ತುಂಬ ಒಳ್ಳೆಯದು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಅಲ್ಲಿ ಓದಿ ಆ ಒಂದು ಮರಕ್ಕೆ ಪ್ರದಕ್ಷಿಣೆ ಮಾಡಿ ಪ್ರದಕ್ಷಿಣೆ ಮಾಡ್ತಕ್ಕಂಥ ಸಮಯ ಯಾವುದು ಬೆಳಗ್ಗೆ ಗಂಟೆಯಿಂದ ಗಂಟೆವರೆಗೆ ನೆನಪಿರಲಿ ಇನ್ನು ರಾಶಿ ಅವರಿಗೆ ಏನ್ ಬರುತ್ತೆ ನೋಡೋಣ ಹೌದು ಗುರುಗಳೇ ಮುಂದಿನ ಮಿಥುನ ರಾಶಿಯವರು ಯಾವೆಲ್ಲ ಮಾರ್ಗೋಪಾಯಗಳನ್ನ ಪಾಲಿಸಬೇಕಾಗುತ್ತೆ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ವೀಕ್ಷಕರೇ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮವನ್ನ ಸ್ವೀಕರಿಸೋಣ ವಿರಾಮದ ನಂತರ ಮಿಥುನ ರಾಶಿಯವರು ಯಾವ ಮಾರ್ಗೋಪಾಯಗಳನ್ನ ಪಾಲಿಸಬೇಕು ತಿಳ್ಕೊಳ್ಳೋಣ ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಇನ್ನು ಗುರುಗಳೇ ಮಿಥುನ ಯಾವೆಲ್ಲ ಮಾರ್ಗೋಪಾಯಗಳನ್ನ ಪಾಲಿಸಬೇಕಾಗುತ್ತೆ ಒಂದು ಪರೀಕ್ಷೆಯ ತಿಳಿಸ್ಕೊಡ್ತೀರಾ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಏನು ಸೂತ್ರಗಳನ್ನು ಹೇಳ್ಕೊಡ್ಬೋದು ಅಂತಂದ್ರೆ ಮೊದಲ ನಕ್ಷತ್ರಗಳ ಬಗ್ಗೆ ಗಮನ ಹರಿಸೋಣ ಮೃಗಶಿರ ನಕ್ಷತ್ರ ಕೊನೆ ಎರಡು ಪಾದಗಳು ಆರಿದ್ರ ನಕ್ಷತ್ರ ಪೂರ್ಣ ನಾಲ್ಕು ಪಾದಗಳು ಮತ್ತು ಪುನರ್ವಸು ನಕ್ಷತ್ರದ ಮೊದಲ ಮೂರು ಪಾದಗಳು ಸೇರಿ ಮಿಥುನ ರಾಶಿ ಆಗುತ್ತೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಕ ಕಿ ಕು ಘ ಛ ಮತ್ತು ಕೆ ಕೋ ಹ ಈ ಮೂರು ಈ ಇಷ್ಟು ಒಂಬತ್ತು ಅಕ್ಷರಗಳು ಸೇರಿದಾಗ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಅಂತ ಸಹಜವಾಗಿ ತಗೊಳ್ತೀವಿ ಅಂಥವರು ವಿದ್ಯಾರ್ಥಿಗಳೇನು ಮಾಡಬೇಕಪ್ಪ ಅಂತಂದರೆ ಇದೆಲ್ಲ ಮಾಮೂಲಿನಂತೆ ಎಲ್ಲದೂ ಪಾಲನೆ ಇದ್ದೇ ಇರುತ್ತೆ ಜೊತೆಯಲ್ಲಿ ಸ್ವಲ್ಪ ಹಸಿರು ಬಣ್ಣದ ವಸ್ತುಗಳನ್ನು ಹೆಚ್ಚಾಗಿ ಬಳಸಬೇಕು ಹಸಿರು ಬಣ್ಣದ ಬಟ್ಟೆ ಹಾಕ್ತಕ್ಕಂಥದ್ದು ಹಸಿರು ತರಕಾರಿಗಳನ್ನು ತಿನ್ನತಕ್ಕಂಥದ್ದು ಅಥವಾ ಹೆಸರು ಕಾಳು ಬರ್ತದೆಯಲ್ಲ ಈ ಹೆಸರು ಕಾಳನ್ನು ಮೊಳಕೆ ಬರೆಸ್ಕೊಂಡು ತಿಂತಕ್ಕಂಥದ್ದು ಸುಮ್ಮನೆ ಹಾಗೆ ಒಟ್ಟು ಕೂತ್ಕೊಂಡು ತಿನ್ಬಿಡೋದಲ್ಲ ಗಬ 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 ತಿನ್ಬಿಡೋದೆ ಹಾಗಲ್ಲ ಮೊದಲು ಅದನ್ನು ಎರಡು ದಿವಸ ಮೊದಲು ನೆನೆಸ್ಕೊಂಡು ಆನಂತರ ತೆಗೆದಿಡಬೇಕು ಒಂದು ರಾತ್ರಿ ಪೂರ್ಣ ನೆಂದ ಮೇಲೆ ತೆಗೆದಿಟ್ಬಿಟ್ರೆ ಮರು ದಿವಸ ಬೆಳಗ್ಗೆಗೆ ಚೆನ್ನಾಗಿ ಮೊಳಕೆ ಬರುತ್ತೆ ಅಂದರೆ ಹಿಂದಿನ ಎರಡು ದಿನಗಳ ಮುಂಚೆ ನೆನೆಸಿರಬೇಕು ಸ್ವಲ್ಪ ಮೊಳಕೆ ಜಾಸ್ತಿ ಬಂದಿರಬೇಕು ಆನಂತರ ಅದಕ್ಕೆ ಏನು ಮಾಡಬೇಕು ಅಂದರೆ ಕೈಯಲ್ಲಿ ಹಿಡ್ಕೊಂಡು ಹೆಸರು ಕಾಳನ್ನು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಮಿಶ್ರಣ ಮಾಡಬೇಕು ಬೆಲ್ಲ ಮಿಶ್ರಣ ಮಾಡಿ ಸ್ವಲ್ಪ ತಿಕ್ಕಬೇಕು ಅದನ್ನು ಉಜ್ಜಿಬಿಟ್ಟು ಆ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ರ ಮೇಲೆ ಎರಡು ಭಾಗ ಮಾಡಬೇಕು ಅದನ್ನ ಎರಡು ಭಾಗ ಅದನ್ನು ಸೆಪ್ರೇಟಾಗಿ ಒಂದು ಭಾಗವನ್ನು ತೆಗೆದಿಟ್ಟು ಇನ್ನೊಂದು ಭಾಗವನ್ನು ಹಿಡ್ಕೊಂಡು ಒಂದು ಹಸುವಿಗೆ ತಿನ್ನಿಸ್ಬೇಕು ಕಪ್ಪು ಬಣ್ಣದ ಹಸುವಾದರೂ ತುಂಬ ಒಳ್ಳೆಯದು ಬಿಳಿಯ ಬಣ್ಣದ ಹಸುಗಳಿಗೆ ಅಷ್ಟು ಪ್ರಾಶಸ್ತ್ಯ ಕೊಡೋದಿಲ್ಲ ಕಪ್ಪಾದರೂ ಬರುತ್ತೆ ಇಲ್ಲ ಕಪ್ಪಿಲ್ಲದೇನು ಅಂತ ಹೇಳ್ತಾರೆ ಸ್ವಲ್ಪ ಕೆಂಪು ಬಣ್ಣದ ಹಸು ಬರುತ್ತಲ್ಲ ಕಂದ ಬಣ್ಣ ಆ ಬಣ್ಣದ ಹಸುವಿಗೆ ಏನು ಮಾಡಬೇಕು ಅಂದರೆ ಕೈಯೆಲ್ಲ ಹಿಡ್ಕೊಂಡು ತಿನ್ನಿಸ್ಬೇಕು ಬೆರಳು ಕಚ್ಬಿಟ್ಟಿತ್ತು ಮತ್ತೆ ಹುಷಾರು ತಿನ್ನೋಕ್ಕೆಲ್ಲ ಬಿಟ್ಬಿಡ್ಬೇಡಿ ಬೆರಳು ತಿನ್ನೋದು ಬೇಡ ಅದು ಹೆಸರು ಕಾಳಷ್ಟೇ ತಿಂದರೆ ಸಾಕು ಹಾಗೆ ತಿನ್ನಲಿಕ್ಕೆ ಕೊಡಿ ತಿನ್ನಿಸ್ಬಿಟ್ಟು ಅದು ತಿಂದು ಆದಮೇಲೆ ಏನು ಮಾಡುತ್ತೆ ಅಂದರೆ ಬೆಲ್ಲದ ಸಿಹಿಗೋಸ್ಕರವಾಗಿ ಕೈಯನ್ನು ನೆಕ್ಕುತ್ತೆ ಈ ಕೈ ಈ ಭಾಗ ನೆಕ್ಕದಾಗ ಏನಾಗುತ್ತೆ ಅಂದರೆ ಆ ಹಸುವಿನ ನಾಲಿಗೆ ಕೆಳಭಾಗದಲ್ಲಿ ಮುಳ್ಳುಗಳಿರುತ್ತೆ ಚಿಕ್ಕ 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 ಮುಳ್ಳು ಆ ಮುಳ್ಳನ್ನು ಅದೇನು ಮಾಡುತ್ತೆ ಉಜ್ಜುತ್ತಲ್ಲ ಉಜ್ಜಿದಾಗ ಆ ಒಂದು ಹಸುವಿನ ಶರೀರದಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಸೂರ್ಯ ಕಿರಣವನ್ನು ಹೀರ್ಕೊಳ್ತಕ್ಕಂಥ ಶಕ್ತಿ ಇರುತ್ತೆ ಹಸುಗಳಲ್ಲಿ ನೆನ್ಪಿಟ್ಕೊಳ್ಳಿ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಸೂರ್ಯನ ಕಿರಣಗಳಿಂದ ಬರ್ತಕ್ಕಂಥ ಎಷ್ಟೋ ಔಷಧೀಯ ಸತ್ವಗಳನ್ನ ಹಸುಗಳು ಹೀರ್ಕೊಳ್ತವೆ ಅವುಗಳ ಬೆನ್ನಿನ ಮೇಲೆ ಒಂದು ಸುಳಿ ಇರುತ್ತೆ ಆ ಸುಳಿಗೆ ಅದನ್ನು ಹೀರ್ಕೊಳ್ಳೋ ಶಕ್ತಿ ಇರುತ್ತೆ ಹಾಗಾಗಿ ಏನಾಗುತ್ತೆ ಅಂದರೆ ಹಸುವಿನ ದೇಹದ ಒಳಗೆ ಅಷ್ಟೊಂದು ವಿಶೇಷವಾದ ಶಕ್ತಿ ಅಂತಕ್ಕಂಥದ್ದು ತುಂಬಿರುತ್ತೆ ಹಾಗಾಗಿ ಗೋಮೂತ್ರ ಗೋಮಯಗಳಲ್ಲಿ ಬಹಳ ವಿಶೇಷವಾದ ಶಕ್ತಿ ಇರುತ್ತೆ ಏನೇನಿರುತ್ತೆ ಅಂತ ಮುಂದೆ ನಮ್ಗೆ ಸಮಯ ಸಿಕ್ತಾರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು ಇಲ್ಲಿ ಏನು ಮಾಡಬೇಕು ಅಂತಂದರೆ ಹಸು ಆ ರೀತಿ ನಾಲ್ಗೆಯಿಂದ ಅದನ್ನು ಉಜ್ಜಿದಾಗ ಅದರ ರೋಮ ರೋಮಗಳಲ್ಲಿ ನರನಾಡುಗಳಲ್ಲಿ ಎಲ್ಲ ಕಡೆಯಲ್ಲಿ ಸೂರ್ಯರಶ್ಮಿಯ ಶಕ್ತಿ ಅನ್ನುವಂಥದ್ದು ನಮ್ಮ ಶರೀರದೊಳಗೆ ಪ್ರವೇಶ ಮಾಡುತ್ತೆ ಕೈಯನ್ನು ಅದನ್ನು ಎಕ್ಕಿದಾಗ ಆವಾಗ ನಮ್ಮ ಬ್ರೈನ್ ಅಂತಕ್ಕಂಥದ್ದು ಚುರುಕಾಗಿ ಕೆಲಸ ಮಾಡುತ್ತೆ ಜೊತೆಯಲ್ಲಿ ಜ್ಞಾಪಕ ಶಕ್ತಿ ಅಂತಕ್ಕಂಥದ್ದು ಸ್ಟೋರ್ ಆಗ್ತದೆ ಅಂದರೆ ಈ ಹಾರ್ಡ್ ಡಿಸ್ಕ್ ಏನಿದೆ ಈ ಹಾರ್ಡ್ ಡಿಸ್ಕ್ನ ಮೆಮೊರಿ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ಅಲ್ಲಿರ್ತಕ್ಕಂಥ ವೈರಸ್ಗಳೆಲ್ಲ ಸ್ಕ್ಯಾನ್ ಆಗಿ ಹೋಗಿಬಿಡ್ತವೆ ಅಂದರೆ ವೈರಸ್ ಹಾಕ್ದಂಗೆ ಆಗುತ್ತೆ ಅಂತ ಇಟ್ಕೊಳ್ಳಿ ಈ ಥರದಲ್ಲಿ ಬಹಳ ವಿಶೇಷವಾಗಿ ಒಂದು ಶಕ್ತಿ ಅಂತಕ್ಕಂಥದ್ದು ಶರೀರದೊಳಗೆ ಬರುತ್ತೆ ಓದಲಿಕ್ಕೆ ಒಳ್ಳೆಯ ಒಂದು ಅವಕಾಶ ಕೂಡ ಆಗಿಬರುತ್ತೆ ಜೊತೆಯಲ್ಲಿ ಸಾಯಂಕಾಲದ ಹೊತ್ತು ಆದಷ್ಟು ವಿಷ್ಣು ಸಂಬಂಧಿತವಾದ ಧ್ಯಾನವನ್ನು ಮಾಡಬೇಕು ಜೊತೆಯಲ್ಲಿ ಇಲ್ಲೂ ಸಹ ಮಿಥುನ ರಾಶಿಗೂ ಶುಕ್ರನಿಗೂ ಕನ್ಯಾ ರಾಶಿಗೂ ಶುಕ್ರನಿಗೂ ಬಹಳ ಹತ್ತಿರದ ಸಂಬಂಧ ಇದೆ ಹಾಗಾಗಿ ಇಲ್ಲೂ ನೀವು ಸಹ ಲಕ್ಷ್ಮೀನಾರಾಯಣರನ್ನೇ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಯಾಕಾಗಿ ಅಂತಂದರೆ ಈ ಲಕ್ಷ್ಮೀನಾರಾಯಣರು ಅವರಿಗೆ ವೃಷಭ ರಾಶಿಯವರಿಗೆ ಅವ್ಯಯ ಅಂತ ಏನು ಬಂದಿತ್ತು ಅದೇ ಥರದಲ್ಲಿ ಮಿಥುನ ರಾಶಿಗೆ ವಾಚಸ್ಪತಿ ಅಂತ ಹೇಳ್ಕೋಬಹುದು ಅಥವಾ ಬುಧಾಯ ನಮಃ ಅಂತೂ ಸಹ ಹೇಳ್ಕೋಬೋದು ಏನು ತೊಂದರೆ ಇಲ್ಲ ಈ ಒಂದು ರೀತಿಯಲ್ಲಿ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಆ ಒಂದು ಗ್ರಹದ ಸಂತೃಪ್ತಿಗೋಸ್ಕರವಾಗಿ ಹೆಸರು ಕಾಳಂಥಿಕ್ ತಿನ್ನಿಸೋದು ಹೇಳಿದ್ದೀನಿ ಜೊತೆಯಲ್ಲಿ ಇನ್ನೊಂದೇನಪ್ಪ ಅಂದರೆ ಮರಕತ ಅಂತ ಹೇಳ್ತಾರೆ ಹಸಿರು ಬಣ್ಣದ ಯಾವುದೇ ರೀತಿಯಾದಂಥ ವಸ್ತುಗಳಿರ್ಬೋದು ಹರಳುಗಳನ್ನು ಅದನ್ನು ಇರಬಹುದು ನಿಮ್ಮ ನಿಮ್ಮ ಅನುಕೂಲ ಅದು ನಾವು ಯಾವುದನ್ನು ಅದನ್ನು ಇಂಥದ್ದನ್ನೇ ಮಾಡಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ನಿಮಗೆ ಯಾವುದು ಸಾಧ್ಯ ಆಗುತ್ತೆ ಯಾವುದು ಸುಲಭ ಆಗುತ್ತೆ ಅಂಥದ್ದನ್ನು ನೀವು ಧಾರಣೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಆದಷ್ಟು ಹಸಿರು ಬಣ್ಣ ಆಗಿದ್ದರೆ ತುಂಬಾನೇ ಒಳ್ಳೆಯದು ಇನ್ನು ಮುಂದೆ ಧನು ಮಕರ ಕುಂಭ ಮೀನ ಈ ನಾಲ್ಕು ರಾಶಿಗಳ ಯೋಗ ಫಲದ ಬಗ್ಗೆ ಗಮನ ಹರಿಸೋಣ ವೀಕ್ಷಕರೇ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ನಾವು ತಗೊಳ್ಳೋಣ ಮತ್ತೊಂದು ಪುಟ್ಟ ವಿರಾಮವನ್ನ ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನೀವು ನೋಡ್ತಾ ಇದೀರ ಮಹರ್ಷಿ ದರ್ಪಣ ಕಾರ್ಯಕ್ರಮವನ್ನ ಧನು ರಾಶಿಯವರ ಯೋಗ ಫಲವನ್ನು ನೋಡೋಣ ಧನುರಾಶಿಯವರ ಫಲದ ಪ್ರಕಾರ ಕರ್ಮಭಾವಕ್ಕೆ ಚತುರ್ಥದ ಚಂದ್ರನ ದೃಷ್ಟಿ ಅಂದರೆ ಜಲರಾಶಿಯಲ್ಲಿದ್ದಾನೆ ಏನು ಮಾಡಬೇಕಾಗ್ತದೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತೇನಾದರೂ ನೀರಿನಲ್ಲಿ ಉದ್ಯೋಗ ಅಂದರೆ ನೀರಿಗೆ ಸಂಬಂಧಪಟ್ಟು ಉದ್ಯೋಗ ಮಾಡ್ತಕ್ಕಂಥವ್ರು ಅವ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಸ್ವಲ್ಪ ತೊಂದರೆ ಆಗ್ತದೆ ಕರ್ಮಭಾವಕ್ಕೆ ದೃಷ್ಟಿಯನ್ನು ಕೊಡ್ತಾನೆ ಚಂದ್ರ ಉದೇನಾಗಿದ್ದಾನೆ ಆದರೆ ರಾಶಿಗೆ ಇರತಕ್ಕಂಥ ಗುರುವಿನ ದೃಷ್ಟಿ ಇರೋದರಿಂದಾಗಿ ಅಪಾಯ ಅಂತಕ್ಕಂಥದ್ದಾಗೋದಿಲ್ಲ ಹಾಗಂತ ಅಪಾಯ ಆಗೋದಿಲ್ಲ ಅಂತಂದರೆ ಸುಮ್ಮನೆ ಇದ್ದುಬಿಟ್ರೆ ಹೇಗೂ ಅಪಾಯ ಆಗೋದಿಲ್ಲ ಅಂತ ಗುರುಜಿ ಹೇಳಿಬಿಟ್ಟಿದ್ದಾರೆ ಏನು ತೊಂದರೆ ಇಲ್ಲ ಹೋಗೋಣ ಅಂತ ಹೊರಡೋದಲ್ಲ ಎಚ್ಚರಿಕೆಯಿಂದ ಇರಿ ಅಪಾಯವನ್ನು ತಂದು ಮೇಲೆ ಹಾಕ್ಕೊಳ್ಳಂಥದ್ದಲ್ಲ ದೈವಾನುಗ್ರಹ ಇದೆ ಚೆನ್ನಾಗಿದೆ ತೊಂದರೆ ಇಲ್ಲ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ಕೂಡ ಇರ್ತದೆ ಇವತ್ತೇನು ಮಾಡಬೇಕು ನೀವು ಅಂದರೆ ಭದ್ರಕಾಳಿಯನ್ನು ಆರಾಧನೆ ಮಾಡಬೇಕು ಅಥವಾ ಚಾಮುಂಡೇಶ್ವರಿ ಅಂತ ಏನು ಹೇಳ್ತಾರೆ ಸಿಂಹವಾಹಿನಿಯಾಗಿರ್ತಕ್ಕಂಥ ದೇವಿಯನ್ನು ಆರಾಧನೆ ಮಾಡಿಕೊಂಡು ಇವತ್ತು ನೀವು ಹೋದರೆ ಏನಾದರೂ ಸಣ್ಣ ಪುಟ್ಟ ಅಪಾಯಗಳು ಸಂಭವಿಸ್ತಕ್ಕಂಥ ಸಾಧ್ಯತೆ ಇದ್ರೂ ಅದನ್ನು ಪರಿಹಾರ ಮಾಡಿ ಆಕೆ ನಿಮಗೆ ಖಂಡಿತವಾಗಿ ರಕ್ಷಣೆಯನ್ನು ಕೊಡ್ತಾಳೆ ಇದು ಧನುರಾಶಿಯವರು ಇವತ್ತು ಮಾಡಲೇಬೇಕಾದಂಥ ಕೆಲಸ ಇನ್ನು ಮಕರ ರಾಶಿಯವರ ಯೋಗ ಫಲವನ್ನು ನೋಡೋಣ ಮಕರ ರಾಶಿಯವರ ಯೋಗ ಫಲದ ಪ್ರಕಾರವಾಗಿ ಇವತ್ತು ಉತ್ತಮವಾಗಿರ್ತಕ್ಕಂಥ ದಿನ ರಾಶಿಯಲ್ಲಿ ಬುಧ ಮತ್ತು ಶುಕ್ರರ ಯೋಗದಿಂದಾಗಿ ಸ್ವಲ್ಪ ಮಟ್ಟಿಗೆ ಮನೆಯ ಸೊಸೆ ಎಂದರು ಯಾವುದಾದ್ರೂ ಮನೆಗೆ ಸೊಸೆಯಾಗಿ ಹೋಗಿರ್ತಕ್ಕಂಥವರು ವಿಶೇಷವಾಗಿ ಮಕರ ರಾಶಿಯವರು ಸ್ವಲ್ಪ ನಾಲ್ಗೆ ಮೇಲೆ ಹಿಡ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೆಯದು ಯಾಕೆಂದರೆ ಸಹಜವಾಗಿಯೇ ಮಕರ ರಾಶಿಯವರದು ನಾಲ್ಗೆ ಚುರುಕಿರುತ್ತೆ ತುಂಬ ಶಾರ್ಪ್ ಇರುತ್ತೆ ಯಾಕೆ ಅಂತಂದರೆ ಖಡ್ಗಕ್ಕಿಂತ ಲೇಖನಿ ಹರಿತು ಅಂತ ಹೇಳ್ತಾರೆ ಲೇಖನಿಗಿಂತ ನಾಲ್ಗೆ ಹರಿತು ಅಂತಲೂ ಹೇಳ್ತಾರೆ ಹಾಗಾಗಿ ಸ್ವಲ್ಪ ನಾಲ್ಗೆ ಮೇಲೆ ಲಗಾಮ್ ಹಾಕ್ತಕ್ಕಂಥದ್ದು ಮಾತಾಡಬೇಕಿದ್ರೆ ಯಾರ ಹತ್ರ ಮಾತಾಡ್ತಿದ್ದೀವಿ ನಾವು ಏನು ಮಾತಾಡ್ತಿದ್ದೀವಿ ಯಾವ ವಿಚಾರಕ್ಕಾಗಿ ಮಾತಾಡ್ತಿದ್ದೀವಿ ಎಷ್ಟು ಮಾತಾಡಿದ್ರು ಒಳ್ಳೆಯದು ಈ ಥರದ ಯೋಚನೆಗಳನ್ನು ಇಟ್ಕೊಂಡು ಮಾತಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಹಾಗಾಗಿ ಮಕರ ರಾಶಿಯವರಿವರು ಅನ್ಯಥಾ ಇನ್ನೊಬ್ಬರ ಹತ್ರ ನಿಷ್ಠುರ ಮಾಡಿಕೊಂಡು ಬೇಸರ ಮಾಡ್ಕೊಳ್ತಕ್ಕಂಥದ್ದು ಬಯಸ್ಕೊಳ್ಳುವಂಥದ್ದು ಅವಮಾನವಾಗ್ತಕ್ಕಂಥದ್ದು ಈ ಥರದ ಇರೋದ್ರಿಂದ ಮಕರ ರಾಶಿಯವರು ಆ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಜೊತೆಯಲ್ಲಿ ಇವತ್ತು ಸ್ವಲ್ಪ ಶನೈಶ್ಚರನನ್ನು ಆರಾಧನೆ ಮಾಡಿ ಕಾರಣ ಏನು ಅಂದರೆ ನಮ್ಮ ನಾಲಿಗೆಯ ಮೇಲೆ ಕಂಟ್ರೋಲ್ ಇರ್ತಕ್ಕಂಥ ಒಂದು ಶಕ್ತಿ ಶನೈಶ್ಚರನಿಗೆ ಪ್ರಧಾನವಾಗಿ ಬರತಕ್ಕಂಥದ್ದಾದ್ದರಿಂದ ಅದರಲ್ಲೂ ಮಕರ ರಾಷ್ಟ್ರಾಧಿಪತಿ ಶನೇಶ್ವರನೇ ಆಗಿರೋದ್ರಿಂದ ಶನೈಶ್ಚರನ ಆರಾಧನೆಯನ್ನು ಮಾಡಿ ಶುಭ ಫಲ ನಿಮ್ಮದಾಗತ್ತೆ ಕುಂಭರಾಶಿಯವರ ಫಲವನ್ನು ನೋಡೋಣ ಕುಂಭರಾಶಿಯವರ ಫಲದ ಪ್ರಕಾರವಾಗಿ ಬಹಳ ಒಳ್ಳೆಯ ದಿವಸ ಅಂತ ಹೇಳ್ಬಹುದು ಧನಭಾವದಲ್ಲಿರ್ತಕ್ಕಂಥ ಷಷ್ಠಾಧಿಪತಿ ಸಾಲಾದಿ ಬಾಧೆಗಳಿಂದ ಸಂಪೂರ್ಣ ಹೊರಗೆ ಬರತಕ್ಕಂಥ ಎಲ್ಲ ಅವಕಾಶಗಳು ಉತ್ತಮವಾಗಿದೆ ಆದರೆ ಭಾಗ್ಯಭಾವದಲ್ಲಿ ಗ್ರಹತ್ರಯ ಯೋಗ ಇದೆ ನೀವೇನಾದರೂ ಇವತ್ತು ಸೋಂಬೇರಿತನ ಮಾಡಿಕೊಂಡ್ರಿ ಅಂದರೆ ಅಥವಾ ಇವತ್ತನ ಏನಾದರೂ ಸ್ವಲ್ಪ ಇವ ಇವತ್ತು ಯಾಕೋ ಬೇಡ ಆಲಸ್ಯ ಇವತ್ತು ಯಾಕೋ ನೋಡೋಣ ಇನ್ನೊಂದು ದಿವಸ ಮಾಡೋಣ ಅಂಥೇಳಿ ಈ ಥರ ಏನಾದರೂ ಮುಂದೂಡ್ದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಮಸ್ಯೆ ಆಗೇ ಆಗುತ್ತೆ ಹಾಗಾಗಿ ಅಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅವಕಾಶ ಸಿಕ್ತು ಅಂತ ಅಂದ್ಕೊಳ್ಳಿ ಅದನ್ನು ಉಪಯೋಗಿಸ್ಕೊಳ್ಳಿ ಉಪಯೋಗಿಸ್ಕೊಂಡು ನಿಮ್ಮ ಸಮಸ್ಯೆಗಳಿಂದ ಹೊರಬನ್ನಿ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗತ್ತೆ ಪ್ರಯತ್ನ ಮಾಡಬೇಕು ಪ್ರಯತ್ನ ಇಲ್ಲದೇ ಇಲ್ಲ ಇದ್ದರೆ ಯಾವ ಕೆಲಸದಲ್ಲಿ ತಾನೇ ಯಶಸ್ಸು ಸಿಗುತ್ತೆ ಹೇಳಿ ಹಾಗಾಗಿ ಆ ಪ್ರಯತ್ನವನ್ನು ಕುಂಭರಾಶಿಯವರು ಇವತ್ತು ಮಾಡಬೇಕು ಜೊತೆಯಲ್ಲಿ ದೈವಾನುಗ್ರಹ ಕೂಡ ತುಂಬ ಚೆನ್ನಾಗಿದೆ ಹಾಂ ಮಾಡಿ ಖಂಡಿತವಾಗಿ ಹೆಸರು ಸಿಗುತ್ತೆ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ವಿಶೇಷವಾಗಿ ಆಪದ್ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ಕೊಳ್ಳಿ ರಾಮಚಂದ್ರ ಏನಮ್ಮ ಹೇಳ್ಕೊಳ್ಳಿ ಓದೂ ಹೇಳಕ್ ಬರೋದಿಲ್ಲ ಅಷ್ಟು ಹೇಳಕ್ಕೆ ಬರೋದಿಲ್ಲ ಗುರುಜಿ ನಮಗೆ ಅಂತ ಹೇಳ್ತೀರಾ ರಾಮ 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 ಹೇಳಿ ಸಾಕು ಅದೊಂದು ಕಥೆ ಇದೆ ಗೊತ್ತಲ್ಲ ರಾಮ ರಾಮ ಹೇಳಕ್ಕೆ ಬರ್ತಿರ್ಲಿಲ್ಲ ಅಂತ ಅದು ಮರ 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 ಹೇಳಿಸಿ ಹೇಳಿಸಿ ಆಮೇಲೆ ರಾಮ ರಾಮ ಆಯ್ತಂತೆ ಇದೆಲ್ಲ ಕಥೆ ಅಷ್ಟೇ ವಾಸ್ತವಾಂಶ ರಾಮ ಅಂತ ಹೇಳಕ್ ಬರದೇ ಇರುತ್ತೆ ಅಂದ್ರೆ ಖಂಡಿತವಾಗಲೂ ಹೇಳಿ ನಿಜವಾಗಲೂ ಇವತ್ತು ನಿಮಗೆ ಒಳ್ಳೊಳ್ಳೆಯ ಭವಿಷ್ಯದ ಸೂಚನೆಗಳು ಸಿಕ್ಕತ್ತೆ ಕೊನೆಯದಾಗಿ ಮೀನರಾಶಿ ಯೋಗ ಫಲವನ್ನು ನೋಡೋಣ ಮೀನರಾಶಿಯವರ ಯೋಗ ಫಲದ ಪ್ರಕಾರ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿನ ಕಿರಿಕಿರಿ ಆಗ್ತಕ್ಕಂಥದ್ದು ಮೊದಲು ಕಂಡು ಬರ್ತದೆ ಜೊತೆಯಲ್ಲಿ ಮಕ್ಕಳಿಂದಾಗಿ ಇವತ್ತು ಒಳ್ಳೆಯ ಸಂತೋಷದ ಸುದ್ದಿಯನ್ನು ಕೇಳ್ತಕ್ಕಂಥ ದಿನ ಬರುತ್ತದೆ ಆದರೂ ಅಷ್ಟಮ ಭಾವ ಅಂತಕ್ಕಂಥದ್ದು ಅಷ್ಟು ಉತ್ತಮವಾಗಿಲ್ಲ ಸಮವಾಗಿರ್ತಕ್ಕಂಥ ಒಂದು ನಷ್ಟ ಮತ್ತು ಅದಕ್ಕೆ ಸರಿಯಾದಂತಹ ಲಾಭವೂ ಇರುತ್ತೆ ಹೇಗೆ ವ್ಯವಹಾರ ಇವತ್ತಿಂದು ಮೀನರಾಶಿಯವರದ್ದು ಅಂದರೆ ಐವತ್ತು ರೂಪಾಯಿ ಇವತ್ತೇನಾದರೂ ಆದಾಯ ಆಯಿತು ಅಂದರೆ ನಲವತ್ತೊಂಬತ್ತು ರೂಪಾಯಿ ಖರ್ಚಾಗ್ಬಿಡುತ್ತೆ ಅಥವಾ ಐವತ್ತೊಂದು ರೂಪಾಯಿ ಖರ್ಚಾಗ್ಬಿಡುತ್ತೆ ಕೆಲವರಿಗೆ ಅದ್ಯಾಕೆ ಗುರುಜಿ ಎರಡು ಥರ ಹೇಳ್ತಿದ್ದೀರಲ್ಲ ಅಂತಂದರೆ ಇದೆ ಪೂರ್ವಾಭಾದ ನಕ್ಷತ್ರದಲ್ಲಿ ಹುಟ್ಟಿದ ಇರ್ತಕ್ಕಂಥವ್ರು ಏನಿರ್ತಾರೆ ಅವರು ಕುಂಭರಾಶಿಗೂ ಸಂಬಂಧಪಟ್ಟ ನಕ್ಷತ್ರ ಅದು ಕೊನೆಯ ಒಂದು ಪಾದ ಮಾತ್ರ ರಾಶಿಯಲ್ಲಿ ಹಾಗಾಗಿ ಅಂಥವರಿಗೆ ಏನಾಗುತ್ತೆ ಅಂದರೆ ನಲವತ್ತೊಂಬತ್ತು ಪರ್ಸೆಂಟು ಖರ್ಚು ಒಂದು ಪರ್ಸೆಂಟ್ ಉಳಿಸ್ಕೊಳ್ಳುವಂಥ ಅವಕಾಶ ಅದು ಅಂದರೆ ಪರ್ಸೆಂಟ್ ಲೆಕ್ಕದಲ್ಲಿ ಬಂದರೆ ಎಷ್ಟು ಅದು ಅರ್ಧ ಭಾಗ ಆಯಿತು ಅಷ್ಟೇ ಹಾಗಾಗಿ ಅಂಥ ಒಂದು ಯೋಚನೆಯನ್ನು ಮಾಡಿದಾಗ ಅಂಥವ್ರಿಗೆ ಸ್ವಲ್ಪ ಲಾಭ ಆದರೆ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಪೂರ್ಣವಾದಂಥ ಲಾಭ ಅನ್ನುವಂಥದ್ದಿಲ್ಲ ಇವತ್ತು ಸ್ವಲ್ಪ ಮಟ್ಟಿಗೆ ನಷ್ಟವೇ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯೂ ಇರೋದಿಲ್ಲ ಸ್ವಲ್ಪ ಮೈಗಳತನ ಮಾಡ್ತಕ್ಕಂಥ ಸ್ವಭಾವವು ಕೂಡ ಇವತ್ತು ಕಂಡುಬರುತ್ತೆ ಹಾಗಾಗಿ ಮೀನರಾಶಿಯವರು ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ ಆಂಜನೇಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಈ ರೀತಿಯಾಗಿರ್ತಕ್ಕಂಥದ್ದು ಮೀನರಾಶಿಯವರ ಯೋಗಫಲ ದ್ವಾದಶ ರಾಶಿಯವರ ಯೋಗಫಲ ಇವತ್ತಿಂದ ಏನು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಆರಾಧನೆಗಳನ್ನು ಮಾಡಿ ಎಲ್ಲರಿಗೂ ಸಹ ಒಳ್ಳೇದಾಗಲಿ ನವಗ್ರಹ ಅನುಗ್ರಹ ಸದಾ ದೊರಕಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೀನಿ ಗುರುಜಿ ಇವತ್ತಿನ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಯಾವೆಲ್ಲ ಒಂದು ಮಾರ್ಗೋಪಾಯಗಳನ್ನ ಪಾಲಿಸಬೇಕಾಗತ್ತೆ ಪರೀಕ್ಷೆಯ ಸಂದರ್ಭದಲ್ಲಿ ಅನ್ನೋದು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ ಜೊತೆಗೆ ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ತಮಗೆ ಸರ್ವೇ ಜನ ಸುಖಿನೋಭವನ್ ತುಂಬಾ ಕಷ್ಟ ದುಃಖವಾಗ್ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಒಳ್ಳೇದನ್ನೇ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ವೀಕ್ಷಕರೇ ನೋಡಿದ್ರೆ ಅಲ್ವಾ ಇಂದಿನ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ನಾವು ಹಲವಾರು ವಿಚಾರಗಳನ್ನ ತಿಳ್ಕೊಂಡಿದ್ದಾಯ್ತು ಇನ್ನು ನಾಳಿನ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ಮುಂದಿನ ಮತ್ತಷ್ಟು ವಿಚಾರಗಳನ್ನ ಹೊತ್ತು ನಮಸ್ಕಾರ ಸುವರ್ಣ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಜ್ಞಾನಪೀಠ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನ್ ಶ್ರುತಿ ವೀಕ್ಷಕರೇ ಜ್ಯೋತಿಷ ಪ್ರಜ್ಞಾ ಅಂತ ಜೊತೆಗೆ ಹಲವಾರು ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿರುವಂತಹ ಶ್ರೀಮತಿ ಲಲಿತಾ ನಾರಾಯಣ ಸ್ವಾಮಿ ಅವರು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಬನ್ನಿ ಅವರನ್ನ ಸ್ವಾಗತಿಸೋಣ ಅಮ್ಮ ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಅಮ್ಮ ಪ್ರತಿ ಸಂಚಿಕೆಯಲ್ಲೂ ಒಂದೊಂದು ಮುದ್ರೆಯನ್ನ ಹೇಳ್ಕೊಡ್ತಾನೆ ಬಂದಿದ್ದೀರಿ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಾವು ಹಾಗೆ ವೀಕ್ಷಕರು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದೀವಿ ಯಾವ ಮುದ್ರೆಯನ್ನ ಇವತ್ತು ನೀವು ನಮ್ಗೆ ಹೇಳ್ಕೊಡ್ತೀರಾ ಅಂತ ತ್ರಯಂಬಕಂ ಯಯಾ ಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರು ಕಮಿವ ಬಂಧನಾಥ ಮೃತ್ಯೋರ್ಮುಯಮ ಮಾಮೃತಾತ್ ಇವತ್ತಿನ ದಿವಸ ಜಲೋದರ ನಾಶಕದ ಮುದ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಇದು ಅತ್ಯಂತ ಪ್ರತಿಯೊಬ್ಬ ಮಾನವನಿಗೂ ಅತ್ಯಂತ ಮುಖ್ಯವಾಗಿ ಬೇಕಾದಂತಹ ಮುದ್ರೆ ಎಂತೆಂತಹ ಸಂದರ್ಭಗಳಲ್ಲಿ ನಮ್ಮನ್ನು ಇದು ಕಾಪಾಡುತ್ತೆ ಅಂತಂದರೆ ನೀರು ಸಿಗದೇ ಇರತಕ್ಕಂತಹ ಸಂದರ್ಭದಲ್ಲಿ ನೀರಿನಲ್ಲಿ ನಾವು ಬಿದ್ದಾಗ ತೊಂದರೆಯಾದಂತಹ ಸಂದರ್ಭದಲ್ಲಿ ಎರಡು ಒಂದು ಉತ್ತರ ಧ್ರುವ ಇನ್ನೊಂದು ದಕ್ಷಿಣ ಧ್ರುವ ಅಂತ ಹೇಳ್ತೀವಿ ಅಂತಹ ಎಲ್ಲ ಸಂದರ್ಭಗಳಲ್ಲೂ ನಮ್ಮನ್ನು ಕಾಪಾಡತಕ್ಕಂತಹ ಮುದ್ರೆ ಅಂದರೆ ಈ ಜಲೋದರ ನಾಶಕ ಮುದ್ರೆ ಹೆಸರೇ ಹೇಳಿದ ಹಾಗೆ ಜಲದಿಂದ ಉಂಟಾಗತಕ್ಕಂತಹ ಎಲ್ಲ ತೊಂದರೆಗಳನ್ನು ಮತ್ತು ನೀರಿಗೆ ಸಂಬಂಧಪಟ್ಟಂತಹ ಎಲ್ಲ ತೊಂದರೆಗಳನ್ನು ನಾಶ ಮಾಡತಕ್ಕಂತಹ ಮುದ್ರೆ ಅಂದರೆ ಈ ಜಲೋದರ ನಾಶಕ ಮುದ್ರೆ ನಾನು ಕೈನಲ್ಲಿ ಹಸ್ತ ಮುದ್ರೆ ಇದು ಇದರ ಬಗ್ಗೆ ಹೇಳಿದ್ದೀನಿ ವೀಕ್ಷಕ ಬಾಂಧವರೇ ಮತ್ತೆ ಇದು ಹೆಬ್ಬೆಟ್ಟು ತತ್ವವಾದರೆ ತೋರು ಬೆರಳು ವಾಯುತತ್ವ ಮಧ್ಯದ ಬೆರಳು ಆಕಾಶ ತತ್ವ ಉಂಗುರದ ಬೆರಳು ಪೃಥ್ವಿ ತತ್ವ ಕೊನೆಯ ಬೆರಳು ಅಥವಾ ಕಿರು ಬೆರಳು ಜಲತತ್ವ ಈ ಕಿರು ಬೆರಳಿಗೆ ಮತ್ತೆ ಅಗ್ನಿ ತತ್ವಕ್ಕೆ ಅಂದರೆ ಹೆಬ್ಬೆಟ್ಟೆಗೆ ಸಂಬಂಧಪಟ್ಟಂತಹ ಮುದ್ರೆ ಅಂದರೆ ಈ ಜಲೋದರ ನಾಶಕ ಮುದ್ರೆ ಇದನ್ನು ಮಾಡತಕ್ಕಂತಹ ರೀತಿ ಅತ್ಯಂತ ಮುಖ್ಯವಾದದ್ದು ನಾನು ಈ ಕಾರ್ಯಕ್ರಮದಲ್ಲಿ ಯಾವುದೇ ಚಿಕಿತ್ಸಾ ಮುದ್ರೆಗಳನ್ನು ಹೇಳಿದರೂ ಪ್ರತಿಯೊಂದನ್ನು ಐವತ್ತು ನಿಮಿಷಗಳ ಕಾಲ ಮಾಡಿ ನಂತರ ಹದಿನೈದು ನಿಮಿಷಗಳ ಕಾಲ ಪ್ರಾಣ ಮುದ್ರೆಯನ್ನು ಮಾಡಬೇಕು ಪ್ರಾಣ ಮುದ್ರೆಯನ್ನು ಸಹ ನಾನು ಈ ಕಾರ್ಯಕ್ರಮದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇದನ್ನು ಮಾಡಿದರೆ ಪ್ರಾಣ ಪ್ರಾಣ ಅನ್ನತಕ್ಕಂತಹದ್ದು ಒಂದು ವಾಯುವಿನ ರೂಪ ಇದನ್ನು ಸುಸ್ಥಿತಿಯಲ್ಲಿಟ್ಟು ಆರೋಗ್ಯವನ್ನು ಕಾಪಾಡತಕ್ಕಂತಹದ್ದು ಈ ಮುದ್ರೆಯ ಮುಖ್ಯವಾದ ಕೆಲಸ ಚಿಕಿತ್ಸೆಗಳಿಗೆ ಸಂಬಂಧ ಪಡದೇ ಇರತಕ್ಕಂತಹದ್ದು ವಿಕಸನ ಮುದ್ರೆಗಳಾದರೆ ನಮಗೆ ಖಂಡಿತ ಪ್ರಾಣ ಮುದ್ರೆಯ ಇಲ್ಲ ಇದು ಚಿಕಿತ್ಸಾ ಮುದ್ರೆಗಳಾದ್ದರಿಂದ ಐವತ್ತು ನಿಮಿಷಗಳ ಕಾಲ ಈ ಮುದ್ರೆಯನ್ನು ಮಾಡಬೇಕು ಜೊತೆಗೆ ಹದಿನೈದು ನಿಮಿಷಗಳ ಕಾಲ ಪ್ರಾಣ ಮುದ್ರೆ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಐವತ್ತು ನಿಮಿಷಗಳ ಕಾಲ ಕೆಲವು ಸಂದರ್ಭಗಳಲ್ಲಿ ಕೆಲವರು ವಯಸ್ಸಾದವರಿಗೆ ಈ ಮುದ್ರೆಗಳನ್ನು ಮಾಡೋದಕ್ಕಾಗೋದಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ಇದನ್ನು ವಿಭಜಿಸಿ ಸಹ ಮಾಡಬಹುದು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಈ ರೀತಿಯಾಗಿ ವಿಭಜಿಸಿಕೊಂಡು ಪ್ರತಿ ಸರ್ತಿ ಈ ಮುದ್ರೆಯನ್ನು ಮಾಡಿದಾಗಲೂ ಪ್ರಾಣ ಮುದ್ರೆಯನ್ನು ಮಾಡುವುದು ಮರೀಬಾರ್ದು ಕಾರಣ ಏನಪ್ಪ ಅಂತಂದರೆ ನಾವು ಈ ಮುದ್ರೆಗಳನ್ನು ಮಾಡಿದಾಗ ದೇಹದಲ್ಲಿ ಅನೇಕ ವಿಧವಾದಂತಹ ವೈಬ್ರೇಷನ್ಸು ಏರಿಳಿತಗಳು ಎಲ್ಲವೂ ನಡೆದು ಹೋಗುತ್ತೆ ಉದಾಹರಣೆಗೆ ನಾನು ಹೇಳಬೇಕು ಅಂದರೆ ಈ ಮಧುಮೇಹ ರೋಗಕ್ಕೆ ಔಷಧಗಳನ್ನು ತೆಗೆದುಕೊಳ್ತಾ ಇರತಕ್ಕಂತಹವರು ಬಿ ಕಾಂಪ್ಲೆಕ್ಸು ತೆಗೆದುಕೊಳ್ತಾರೆ ಯಾಕೆಂದರೆ ಅದರಿಂದ ಆಗತಕ್ಕಂತಹ ವೈಪರೀತ್ಯವನ್ನು ತಡೆಯತಕ್ಕಂತಹ ಶಕ್ತಿ ಇದರಲ್ಲಿ ಇದ್ದ ಹಾಗೆ ಈ ಮುದ್ರೆಗಳಿಂದ ಆಗತಕ್ಕಂತಹ ಉಪಯೋಗದ ಜೊತೆಗೆ ಏರುಪೇರುಗಳನ್ನು ತಡೆಯತಕ್ಕಂತಹದ್ದು ಪ್ರಾಣ ಮುದ್ರೆಯಲ್ಲಿರುತ್ತೆ ಹಾಗ ನಾನು ಅನೇಕ ಬಾರಿ ಹೇಳಿದ್ದೀನಿ ಚಿಕಿತ್ಸಾ ಮುದ್ರೆಗಳನ್ನು ಮಾಡಿದಾಗ ಪ್ರಾಣ ಮುದ್ರೆ ಅತ್ಯಂತ ಅವಶ್ಯಕವಾಗಿ ಮಾಡಬೇಕು ಇನ್ನು ಈ ನಾಶಕ ಮುದ್ರೆ ಅಂದರೆ ನಾನು ಮೊದಲೇ ಹೇಳಿದ್ದೀನಿ ಕೈಯಲ್ಲಿ ಉಗುರು ಖಂಡಿತವಾಗಲೂ ಇರಬಾರದು ಕೈಗೆ ಬಣ್ಣವನ್ನು ಹಚ್ಚಿರಬಾರದು ಯಾಕೆಂದರೆ ಇದು ಒಂದು ರೀತಿಯ ವೈಬ್ರೇಷನ್ಸ್ ಅಲೆ ತರಂಗ ಬಂದಿರುತ್ತೆ ಈ ಮುದ್ರೆಗಳನ್ನು ಮಾಡತಕ್ಕಂಥವರು ಆ ಮುದ್ರೆಗಳನ್ನು ಮಾಡಿದ ನಂತರ ಮತ್ತು ಆ ತೊಂದರೆಯ ಆದ ನಂತರ ನೀವು ಹೇಗೆ ಬೇಕಾದರೂ ಉಗುರುಗಳನ್ನು ಬೆಳೆಸಿ ಆ ಬಣ್ಣ ಹಚ್ಚಿಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆದರೆ ಇದನ್ನು ಮಾಡುವಾಗ ಚಿಕಿತ್ಸೆಗೋಸ್ಕರ ಮಾಡತಕ್ಕಂತಹ ಸಂದರ್ಭದಲ್ಲಿ ಉಗುರಿಗೆ ಬಣ್ಣ ಹಚ್ಚಿರಬಾರದು ಮತ್ತು ಉಗುರು ಬೆಳೆಸಿರಬಾರದು ಅಂದರೆ ಈ ಚರ್ಮದಿಂದ ಇನ್ನೊಂದು ಚರ್ಮಕ್ಕೆ ಸೋಕಿದಾಗ ಮಾತ್ರ ನಾಡಿ ಮಿಡಿತ ಉಂಟಾಗತ್ತೆ ನಾನು ಈಗಾಗಲೇ ಹೇಳಿದ್ದೀನಿ ಇದರಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಅದು ಸರಿಯಾಗಿ ಅಗ್ರಭಾಗಕ್ಕೆ ಹೆಬ್ಬೆಟ್ಟಿನ ಅಗ್ರಭಾಗಕ್ಕೆ ಸೋಕಬೇಕು ಹಾಗಾದರೆ ಈ ಮುದ್ರೆಯನ್ನು ಮಾಡುವುದು ಹೇಗೆ ಇದು ಜಲಮುದ್ರೆ ಜಲದ ಬೆರಳು ಅಥವಾ ಇದು ಜಲ ವರುಣ ಮುದ್ರೆ ಅಂತ ಹೇಳ್ತೀವಿ ಇದನ್ನೇ ಸ್ವಲ್ಪ ಬಗ್ಗಿಸಿ ಅಂದರೆ ಹೆಬ್ಬೆಟ್ಟಿನ ಅಗ್ರಭಾಗಕ್ಕೆ ನೋಡಿ ಇಲ್ಲಿ ಒಂದು ಗೆರೆ ಕಾಣಿಸ್ತಾ ಇದೆ ನಿಮಗೆ ಎಲ್ಲರ ಕೈನಲ್ಲೂ ಈ ಗೆರೆ ಇರುತ್ತೆ ಇದು ಅಗ್ರಭಾಗ ಇಲ್ಲಿ ಆಗತಕ್ಕಂತಹ ಮಿಡಿತ ಒಂದು ರೀತಿಯ ವೈಪರೀತ್ಯವನ್ನು ಉಂಟಾಗತಕ್ಕಂತಹದ್ದು ಇಲ್ಲಿ ಒಂದು ಮೂಳೆಯೂ ಸಹ ನಮ್ಮ ಕೈಗೆ ಸಿಗುತ್ತೆ ಅದನ್ನು ಮೊಟ್ಟ ಮೊದಲು ನೋಡಿಕೊಂಡು ಅಲ್ಲಿಗೆ ಸರಿಯಾಗಿ ಈ ಬೆರಳನ್ನು ತೆಗೆದುಕೊಂಡು ಬಂದು ಆ ಕಿರುಬೆರಳಿನ ಮೊದಲನೆಯ ಗೆಣ್ಣಿನ ಮೇಲೆ ಹೆಬ್ಬೆಟ್ಟನ್ನು ತೆಗೆದುಕೊಂಡು ಬರಬೇಕು ನಾನು ಈ ಮುದ್ರೆಯನ್ನು ನಾಲ್ಕು ಸಲ ಈ ಕಾರ್ಯಕ್ರಮದಲ್ಲಿ ಮುಗಿಸೋದಕ್ಕೆ ಮೊದಲು ತೋರಿಸ್ತೀನಿ ಈ ರೀತಿಯಾಗಿ ತೆಗೆದುಕೊಂಡು ಬರಬೇಕು ಅಂದರೆ ಇದರ ಅಗ್ರಭಾಗ ಇಲ್ಲಿಗೆ ಬರಬೇಕು ಮತ್ತು ಹೆಬ್ಬೆಟ್ಟಿನ ಈ ಕಿರುಬೆರಳಿನ ಮೊದಲನೆಯ ಗೆಣ್ಣಿನ ಮೇಲೆ ತರತಕ್ಕಂತಹದ್ದು ಜಲೋದರ ನಾಶಕ ಮುದ್ರೆ ಇದರಿಂದ ನಿಮಗೆ ಸಿಗತಕ್ಕಂತಹ ಲಾಭ ಅಪಾರವಾದದ್ದು ಮೊಟ್ಟ ಮೊದಲು ಯಾರಿಗಾದರೂ ಪ್ರವಾಸ ಹೋಗಿರ್ತೀರಾ ಅದರಲ್ಲೂ ವಯಸ್ಸಾದಂತಹ ಹೆಂಗಸರಿರ್ತಾರೆ ವಯಸ್ಸಾದಂತಹವರು ವೃದ್ಧರು ಇರ್ತಾರೆ ಕೆಲವರಿಗೆ ತುಂಬ ಮೂತ್ರಾಶಯದ ತೊಂದರೆಗಳಿರುತ್ತೆ ಗಳಿಗೆ ಗಳಿಗೆಗೂ ಮೂತ್ರಕ್ಕೆ ಹೋಗಬೇಕು ಮತ್ತು ಮಲವಿಸರ್ಜನೆಗೆ ಹೋಗಬೇಕು ಅನ್ನತಕ್ಕಂತಹ ತೊಂದರೆಗಳು ಇರುತ್ತೆ ಅಂತಹ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಮಾಡಿದರೆ ಖಂಡಿತವಾಗಿಯೂ ನೂರಕ್ಕೆ ನೂರು ಹೇಳ್ತಾ ಇದ್ದೀನಿ ಅಂತಹ ತೊಂದರೆಗಳು ಅವಘಡಗಳು ಸಂಭವಿಸುವುದಿಲ್ಲ ಅವರು ಸಲೀಸಾಗಿ ಪ್ರವಾಸವನ್ನು ಮುಗಿಸಿ ಬರಬಹುದು ಮಧ್ಯದಲ್ಲಿ ಇಳಿಬೇಕು ಹೋಗಬೇಕು ಅನ್ನತಕ್ಕಂತಹ ಅವಶ್ಯಕತೆ ಖಂಡಿತ ಉಂಟಾಗೋದಿಲ್ಲ ಕೆಲವರು ಹೇಳ್ತಾರೆ ಮಗಳಿಗೋ ಮಗನಿಗೋ ತನಗೋ ಸದಾ ಮೂಗ್ನಲ್ಲಿ ಸೋರ್ತಾ ಇರುತ್ತೆ ನಾನು ಸಾಕಷ್ಟು ಔಷಧಿ ಮಾತ್ರೆಗಳನ್ನು ನುಂಗಿಸಿದ್ದೀನಿ ಏನಾದರೂ ಅದು ತಗೊಂಡಾಗ ಸರಿ ಹೋಗುತ್ತೆ ಮತ್ತೆ ಯಥಾಪ್ರಕಾರ ಅಂತ ಈ ಮುದ್ರೆಯನ್ನು ಅಂತಹವರು ಪ್ರತಿನಿತ್ಯವೂ ಇದು ಚಿಕಿತ್ಸಾ ಮುದ್ರೆಯಾಗಿ ಮಾಡಬೇಕು ನಾನು ಹೇಳಿದ್ದೀನಿ ಚಿಕಿತ್ಸಾ ಮುದ್ರೆಯನ್ನಾಗಿ ಮಾಡಿದಾಗ ಐವತ್ತು ನಿಮಿಷಗಳ ಕಾಲ ಪ್ಲಸ್ ಪ್ರಾಣ ಮುದ್ರೆ ಹದಿನೈದು ನಿಮಿಷ ಚಿಕಿತ್ಸಾ ಮುದ್ರೆಯನ್ನಾಗಿ ಇದನ್ನು ಮಾಡಿದಾಗ ಖಂಡಿತವಾಗಿಯೂ ಅದರಿಂದ ನೀವು ಹೊರಗಡೆಗೆ ಬರ್ತೀರ ಹಾಗೆ ಕೆಲವರಿಗೆ ವಿಪರೀತವಾಗಿ ಶ್ವಾಸಕೋಶದಲ್ಲಿ ಕಫ ತುಂಬಿಕೊಂಡಿರುತ್ತೆ ಕೆಲವರುಗಳಿಗೆ ಕೈನಲ್ಲಿ ನೀರು ತುಂಬಿಕೊಂಡಿದೆ ಕಾಲ್ನಲ್ಲಿ ನೀರು ತುಂಬಿಕೊಂಡಿದೆ ಬಾವುಗಳು ಆಗಿದೆ ಅನ್ನತಕ್ಕಂತಹದ್ದು ಅನೇಕರ ಬಾಯಲ್ಲಿ ಬರತಕ್ಕಂತಹದ್ದು ಸ್ವಲ್ಪ ವಯಸ್ಸಾದ ನಂತರ ನಾವು ಇದನ್ನೆಲ್ಲ ನೋಡೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಅಷ್ಟೇ ಅಲ್ಲ ಕಣ್ಣಿನಲ್ಲಿ ಕೆಲವರು ಹೇಳ್ತಾರೆ ಕಣ್ಣಲ್ಲಿ ಸದಾ ನೀರು ಸೋರ್ತಾ ಇರುತ್ತೆ ಏನು ಮಾಡಿದ್ರೂ ಹೋಗೋದಿಲ್ಲ ಎಷ್ಟೊಂದು ಔಷಧವಾಯಿತು ಅದಕ್ಕೆ ಖರ್ಚು ಮಾಡೋದಕ್ಕೆ ನನ್ನ ಹತ್ತಿರ ದುಡ್ಡಿಲ್ಲ ಏನು ಮಾಡಲಿ ಅಂತಂದಾಗ ಈ ಮುದ್ರೆಗೆ ಒಂದು ನಯಾ ಪೈಸೆ ಖರ್ಚಿಲ್ಲ ಏನೂ ಕಷ್ಟ ಇಲ್ಲ ಕುಳಿತುಕೊಂಡು ಐವತ್ತು ನಿಮಿಷಗಳ ಕಾಲ ನೀವು ಈ ಮುದ್ರೆಯನ್ನು ಮಾಡಿದರೆ ಆ ಕಣ್ಣೀರು ಸೋರುವುದು ಇದೆಯಲ್ಲ ಅದು ತಾನೇ ತಾನಾಗಿ ಒಂದು ಹತ್ತು ಹದಿನೈದು ದಿವಸಗಳಲ್ಲಿ ಅದು ನಿಂತು ಹೋಗುತ್ತೆ ಇದು ಅತ್ಯಂತ ಮುಖ್ಯವಾದಂತಹದ್ದು ಇನ್ನೇನಪ್ಪ ಅಂತಂತಂದರೆ ಸಾಮಾನ್ಯವಾಗಿ ಕೆಲವರಿಗೆ ಅತಿಯಾದಂತಹ ಮೂತ್ರಸ್ರಾವ ಅದು ಚಿಕ್ಕ ವಯಸ್ಸಾಗಿರಬಹುದು ದೊಡ್ಡ ವಯಸ್ಸಾಗಿರಬಹುದು ಅಂತಹವರು ಈ ಮೂತ್ರೆಯನ್ನು ಮಾಡಿದರೆ ಖಂಡಿತವಾಗಿಯೂ ಅವರ ತೊಂದರೆಯಿಂದ ಹೊರಗಡೆಗೆ ಬರ್ತಾರೆ ಕೆಲವರು ಪುರುಷರಿಗೆ ಅತಿಯಾದಂತಹ ಶುಕ್ಲ ಸ್ರಾವವೂ ಇರುತ್ತೆ ಎಂತಹ ಸಂದರ್ಭಗಳಲ್ಲೂ ತಡೆಯೋದಿಕ್ಕೆ ಆಗೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿರ್ತಾರೆ ಔಷಧಗಳು ಸಹ ಕೆಲವೊಮ್ಮೆ ಏನೂ ಪ್ರಯೋಜನಕ್ಕೆ ಬಾರದೇ ಆಗಿರುತ್ತೆ ಅಂತಹವರು ಈ ಮುದ್ರೆಯನ್ನು ಮಾಡಿದಾಗ ಸ್ತಂಭನ ಶಕ್ತಿಯನ್ನು ಗಳಿಸತಕ್ಕಂತಹ ಶಕ್ತಿ ಈ ಮುದ್ರೆಯಲ್ಲಿ ಇರತಕ್ಕಂತಹದ್ದು ಗರ್ಭಸ್ಥ ಶಿಶುವು ಗ ಹೊಟ್ಟೆಯಲ್ಲಿ ಇದ್ದಾಗ ಎಷ್ಟೋ ಸಮಯದಲ್ಲಿ ನೀರು ರಪ್ಚರ್ ಆಗೋಯ್ತು ನೀರು ಹೊರಟೋಯ್ತು ಅಂತ ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಮಾಡಿದಾಗ ಆ ತೊಂದರೆಯನ್ನು ಖಂಡಿತವಾಗಿಯೂ ಪರಿಹರಿಸಿದ್ದನ್ನು ನಾವೇ ಕಣ್ಣಾರೆ ನೋಡಿದ್ದೀವಿ ಪ್ರಾಯೋಗಿಕವಾಗಿ ಇದನ್ನು ಮಾಡಿ ನೋಡಿದಂತಹವರು ಹೇಳಿದವರು ಇದನ್ನು ಆರ್ಷೇಯರು ಮೊದಲಿನಿಂದಲೂ ಮಾಡಿಕೊಂಡು ಬಂದಂತಹ ಒಂದು ವಿಧಿವಿಧಾನ ಅದಕ್ಕೆ ಸಾಮಾನ್ಯವಾಗಿ ಗರ್ಭಿಣಿ ಹೆಂಗಸರಿಗೆ ಈ ಮುದ್ರೆಯನ್ನು ಮಾಡೋದಕ್ಕೆ ಆರ್ಷೆಯರು ಹೇಳಿಕೊಂಡು ಬರ್ತಾರೆ ಪಿಪ್ಪಲಾದರೂ ವಿಶೇಷವಾಗಿ ಗರ್ಭೋಪನಿಷತ್ತಿನಲ್ಲಿ ಇದರ ಬಗ್ಗೆ ಮಹತ್ತರವಾಗಿ ತಿಳಿಸ್ಕೊಂಡು ಬಂದಿದ್ದಾರೆ ಒಂದೊಂದು ತಿಂಗಳಿನಲ್ಲೂ ಒಂದೊಂದು ರೀತಿಯ ಕೆಲಸ ಕಾರ್ಯಗಳು ನಡೆಯಬೇಕಾಗಿರುತ್ತೆ ಗರ್ಭಿಣಿಯರಲ್ಲಿ ಈ ಮುದ್ರೆ ಗರ್ಭಿಣಿಯನ್ನು ಆರೋಗ್ಯವಂತಳನ್ನಾಗಿ ಇಡೋದಕ್ಕೆ ಮಾರ್ಗ ಆಗತಕ್ಕಂತಹದ್ದು ಇನ್ನು ಕೆಲವರಿಗೆ ಶೀತದ ಗಡ್ಡೆ ಶೀತದ ತೊಂದರೆ ಇಂತಹದ್ರಲ್ಲಿ ತುಂಬ ಒದ್ದಾಡ್ತಿರ್ತಾರೆ ಅಂತಹವರಿಗೆ ಇದು ಹೇಳಿ ಮಾಡಿಸಿದಂತಹ ಮುದ್ರೆ ಜಲತತ್ವ ಮತ್ತು ಅಗ್ನಿತತ್ವ ಎರಡೂ ಸೇರಿದಾಗ ಎರಡನ್ನು ಸಮತೋಲನವನ್ನಾಗಿಟ್ಟು ಕಾಪಾಡತಕ್ಕಂತಹ ಶಕ್ತಿ ಇರತಕ್ಕಂತಹ ಒಂದು ವಿಶೇಷ ಮುದ್ರೆ ಅಂತ ಹೇಳಬಹುದು ಇದು ಅಷ್ಟನ್ನೇ ಸರಿ ಮಾಡೋದಿಲ್ಲ ಇಲ್ಲಿ ನಮ್ಮಲ್ಲಿರತಕ್ಕಂತಹ ಪಂಚತತ್ವಗಳಲ್ಲಿ ಜಲತತ್ವವೂ ಒಂದು ಶರೀರದಲ್ಲಿ ನೀರು ಇರದೇ ಹೋದರೂ ಕಷ್ಟ ನೀರು ಜಾಸ್ತಿ ಆದರೂ ಕಷ್ಟ ನೀರಿಲ್ಲದೇ ಹೋದರೆ ಇಷ್ಟು ನೀರು ಕುಡೀರಿ ಅಷ್ಟು ನೀರು ಕುಡೀರಿ ಇಷ್ಟು ಲೀಟ್ರಸ್ ಕುಡೀರಿ ಅಷ್ಟು ಲೀಟ್ರಸ್ ಕುಡೀರಿ ಡಾಕ್ಟ್ರ್ ಹೇಳಿರ್ತಾರೆ ಅದು ಅಂತಹ ಸಂದರ್ಭಗಳಲ್ಲಿ ಮತ್ತು ಅತಿ ಮಲವಿಸರ್ಜನೆ ಕೆಲವರಿಗೆ ತುಂಬ ಲೂಸ್ ಮೋಷನ್ಸ್ ಅಂತ ಹೇಳ್ತಾ ಇರ್ತಾರೆ ಏನು ಮಾಡಿದ್ರೂ ಸರಿ ಹೋಗಲಿಲ್ಲ ಎಂತಹ ಸಂದರ್ಭದಲ್ಲೂ ನನಗೆ ಸರಿ ಹೋಗಿಲ್ಲ ಒದ್ದಾಟಗಳಲ್ಲಿ ಇದ್ದೀನಿ ಮತ್ತು ಆಫೀಸಿಗೆ ಹೋದರೆ ನನಗೆ ಒಂದು ಕಡೆ ಕೂತ್ಕೊಂಡು ಕೆಲಸ ಇಲ್ಲ ಎಲ್ಲಾದರೂ ಪ್ರವಾಸ ಹೋಗೋದು ಕಷ್ಟ ಎಲ್ಲಾದರೂ ಇನ್ನೊಬ್ಬರ ಮನೆಗಳಲ್ಲಿ ಹೋಗಿ ಹೇಳ್ಕೊಂಡ್ರೆ ಇದು ನಿಜವಾಗಲೂ ಅವಮಾನಕರವಾದಂತಹ ಪರಿಸ್ಥಿತಿ ಎಷ್ಟು ಕಿ ತೊಂದರೆಗೊಳಗಾಗಿರ್ತಾರೆ ಅಂದರೆ ಕೊನೆಗೆ ಈ ತೊಂದರೆಗಳಿಂದ ಅವರು ಡಿಪ್ರೆಷನ್ಗೆ ಒಳಗೋಗ್ತಾರೆ ಅಂದರೆ ಖಿನ್ನತೆಗೆ ಒಳಗಾಗಿ ಅದೇ ಒಂದು ರೋಗವಾಗಿ ಪರಿಣಮಿಸುತ್ತೆ ಅಂತಹ ರೋಗಗಳನ್ನು ವಾಸಿ ಮಾಡತಕ್ಕಂತಹ ಒಂದು ವಿಶೇಷವಾದ ಮುದ್ರೆ ಅಂದರೆ ಈ ಜಲೋದರ ನಾಶಕ ಮುದ್ರೆ ನೋವುಗಳನ್ನು ವಾಸಿ ಮಾಡುತ್ತೆ ಬಾವುಗಳನ್ನು ವಾಸಿ ಮಾಡುತ್ತೆ ಮೂತ್ರಾಶಯದ ತೊಂದರೆಗಳನ್ನು ವಾಸಿ ಮಾಡುತ್ತೆ ಹಾಗೆ ಮಲವಿಸರ್ಜನೆಯ ತೊಂದರೆಗಳನ್ನು ನಾಶ ಮಾಡುತ್ತೆ ಹಾಗೂ ಇವರಿಗೆ ಇರತಕ್ಕಂತಹ ಯಾವುದಾದರೂ ಕೀವು ಬಾವು ನೀರು ಸೋರುವುದು ಮತ್ತು ಕಿವಿಯಲ್ಲಿ ಸೋರತಕ್ಕಂತಹದ್ದು ಇದು ಅತ್ಯಂತ ವಿಶೇಷವಾದದ್ದು ಎಷ್ಟೋ ಜನ ಹೇಳ್ತಾ ಇರ್ತಾರೆ ಕಿವಿಯಲ್ಲಿ ಕೀವು ಬರ್ತಾ ಇರುತ್ತೆ ಏನು ಮಾಡೋದು ವಾಸಿ ಆಗ್ತಾ ಇಲ್ಲ ಅಂತ ಅಂತಹವರು ಈ ಮುದ್ರೆಯನ್ನು ಮಾಡುತ್ತಾ ಬಂದರೆ ಖಂಡಿತವಾಗಲು ಈ ಎಲ್ಲ ತೊಂದರೆಗಳಿಂದಲೂ ಈ ಜಲೋದರ ನಾಶಕ ಮುದ್ರೆ ಅವರನ್ನು ಆರೋಗ್ಯದ ಸುಸ್ಥಿತಿಯಲ್ಲಿ ಇಡೋದಕ್ಕೆ ಕಾರಣವಾಗುತ್ತೆ ಮತ್ತಷ್ಟು ಮಾಹಿತಿಯನ್ನು ಇದರ ಬಗ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಕೇಳ್ತಾ ಇದೀರಾ ಅಲ್ವಾ ಎಂಥ ಅದ್ಭುತ ಅಲ್ವಾ ಕೇವಲ ನಾವು ಜಾಗದಲ್ಲೇ ಈ ಒಂದು ಜಲೋಧರ ನಾಶಕ ಮುದ್ರೆಯ ಒಂದು ಸದುಪಯೋಗಗಳು ಹಲವಾರು ಇದೆ ಮತ್ತಷ್ಟು ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ ಆದ್ರೆ ಇದೀಗ ಜ್ಞಾನಪೀಠ ಕಾರ್ಯಕ್ರಮದಲ್ಲಿ ನಾವು ತಗೊಳ್ಳೋಣ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಜ್ಞಾನಪೀಠ ಕಾರ್ಯಕ್ರಮಕ್ಕೆ ಅಮ್ಮ ಈ ಒಂದು ಮುದ್ರೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಆದರೆ ಈ ಒಂದು ಮುದ್ರೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಉಗುರು ಬೆಳ್ದಿರಬಾರ್ದು ಜೊತೆಗೆ ಉಗುರು ಬಣ್ಣವನ್ನು ಕೂಡ ಹಚ್ಚಿರಬಾರ್ದು ಅಂತ ಹೇಳಿದ್ರಿ ಏನು ಕಾರಣಕ್ಕಿರಬಹುದು ಇದು ಇದು ನಾಡಿ ಮಿಡಿತ ಅಂತ ಹೇಳ್ತೀವಿ ಈ ನಾಡಿ ಮಿಡಿತವಾಗಬೇಕಾದ್ರೆ ಚರ್ಮಕ್ಕೆ ಚರ್ಮ ಬೇಕೇ ಹೊರತು ಈ ಚರ್ಮಕ್ಕೆ ಉಗುರು ಸೋಕಿದರೆ ನಾಡಿ ಮಿಡಿತ ನಮಗೆ ಗೊತ್ತಾಗೋದಿಲ್ಲ ಈ ಆಯುರ್ವೇದದಲ್ಲಿ ನಾಡಿಯನ್ನು ನೋಡತಕ್ಕಂತಹವರು ಅಂದರೆ ನಮ್ಮ ಕೈನಲ್ಲಿ ರಿಸ್ಟ್ನಲ್ಲಿ ನಾಡಿ ನೋಡ್ತಾರಲ್ಲ ಪಲ್ಸ್ ರೇಟ್ನ ಅವರು ಸಹ ಕೈನಲ್ಲಿ ಉಗುರುಗಳನ್ನು ಬೆಳೆಸ್ಕೊಂಡಿರೋದಿಲ್ಲ ಯಾಕೆಂದರೆ ಅಲ್ಲಿಗೆ ನಮಗೆ ಸರಿಯಾದಂತಹ ಒಂದು ಫಲಶ್ರುತಿ ಸಿಗದೇ ಇರೋ ಹೊರಟೋಗುತ್ತೆ ಹಾಗಾಗಿ ಉಗುರುಗಳನ್ನು ಬೆಳೆಸಿರಬಾರದು ಬಣ್ಣ ಹಚ್ಚಿದರೆ ಏನಾಗುತ್ತೆ ಅದರ ವೈಬ್ರೇಷನ್ಸು ಹೋಗೋದಿಲ್ಲ ಆ ವೈಬ್ರೇಷನ್ಸು ಅದರ ಒಂದು ತರಂಗಗಳಿರುತ್ತೆ ಅದರ ಒಂದು ಅಲೆ ಇರುತ್ತೆ ಅದು ಇಲ್ಲಿಗೆ ಮುಟ್ಟೋದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ನೀವು ಇಲ್ಲಿ ನೀವೇ ಈ ಕೈನಲ್ಲಿ ಹೀಗೆ ಮಾಡಿಕೊಳ್ಳಿ ಗೊತ್ತಾಗುತ್ತೆ ಇಲ್ಲಿ ಒಂದು ಸಣ್ಣ ಮೂಳೆ ಕಾಣುತ್ತೆ ಅಲ್ವಾ ಕಾಣಿಸ್ತಾ ಇದೆ ಅಲ್ವಾ ಅದು ಅಲ್ಲಿಗೆ ಹೋಗಬೇಕಾದ್ರೆ ಅಲ್ಲಿಗೆ ವೈಬ್ರೇಷನ್ಸ್ ತಟ್ಟಬೇಕು ಕಾಣಿಸ್ತಲ್ವಾ ನಿಮಗೆ ತಟ್ಟಬೇಕು ಅದು ತಟ್ಟಬೇಕಾದರೆ ಇಲ್ಲಿ ಬಣ್ಣಗಳಿದ್ದರೆ ಅದರಿಂದ ಆ ಒಂದು ಅದನ್ನು ನಾಶ ಮಾಡತಕ್ಕಂತಹ ಶಕ್ತಿ ಆ ಬಣ್ಣದಲ್ಲಿರುತ್ತೆ ನಾವು ಮನೆಗೆ ಬಣ್ಣಗಳನ್ನು ಯಾತಕ್ಕೆ ಬಳಿತೀವಿ ಅದರಿಂದ ಬರತಕ್ಕಂತಹ ಒಂದು ತೊಂದರೆಗಳನ್ನು ಅಥವಾ ಅದರಿಂದ ಬರತಕ್ಕಂತಹ ಕ್ರಿಮಿಕೀಟಗಳನ್ನು ನಾಶ ಮಾಡೋದಕ್ಕೆ ಈ ಎಲ್ಲ ಕಾರಣಗಳಿಂದ ಮನೆಗೆ ಬಣ್ಣಗಳನ್ನು ಬೆಳೀತೀವಿ ತಾನೇ ಇಲ್ಲಿ ಒಂದು ರೀತಿಯ ವೈಬ್ರೇಷನ್ಸ್ ಇದೆ ನಮಗೆ ತರಂಗಗಳಿದೆ ಇದು ಶುಭದ ತರಂಗಗಳು ನೀವು ಅದು ಬಣ್ಣ ಬಳಿದ ತಕ್ಷಣ ಅದಕ್ಕೆ ಅಬ್ಸ್ಟಕಲ್ ತೊಂದರೆ ಆಯಿತು ಹಾಗಾಗಿ ಆ ಮುದ್ರೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಮಾತ್ರ ಬ ಬಣ್ಣಗಳನ್ನು ಹಚ್ಕೊಳ್ಬೇಡಿ ಅಂತ ಹೇಳಿದೆ ಸದಾ ಹಚ್ಕೊಳ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಅದು ಅವರವರಿಷ್ಟ ಯಾವಾಗ ಬೇಕಾದರೂ ಯಾರು ಬೇಕಾದರೂ ಬಣ್ಣಗಳನ್ನು ಹಚ್ಕೊಳ್ಬೋದು ಚಿಕಿತ್ಸಾ ಮುದ್ರೆಗಳನ್ನು ಮಾಡುವಾಗ ಆ ಸಂದರ್ಭದಲ್ಲಿ ಮಾತ್ರ ಬೇಡ ನಂತರ ಅದು ನಿಮ್ಮಿಷ್ಟ ಸೇರಿದ್ದು ಹೀಗೆ ಇರಬೇಕು ಅನ್ನತಕ್ಕಂತಹದ್ದು ಏನೂ ಇಲ್ಲ ಅಮ್ಮ ಈ ಮುದ್ರೆಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ ಈಗ ತಿಳಿಸ್ಕೊಡ್ತೀರಾ ಖಂಡಿತ ಎದೆಯಲ್ಲಿ ಕೆಲವರು ನೀರು ತುಂಬಿಕೊಂಡ್ಬಿಟ್ಟಿರುತ್ತೆ ಎದೆಯ ಗೂಡಿನಲ್ಲಿ ನೀರು ತುಂಬಿಕೊಂಡು ಬಿಟ್ಟಿರುತ್ತೆ ಅಂತ ಹೇಳ್ತಾರೆ ಕೆಲವರು ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡ್ಬಿಟ್ಟಿರುತ್ತೆ ಅಂತ ಹೇಳ್ತಾರೆ ಎ ಬೆನ್ನಿನ ಭಾಗದಲ್ಲಿ ನೀರು ತುಂಬಿಕೊಂಡು ಬಿಟ್ಟಿರುತ್ತೆ ಅಂತ ಹೇಳ್ತಾರೆ ಇಂತಹ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಇದರಲ್ಲಿದೆ ಇದೇನು ಮಾಡುತ್ತೆ ಅಂತಂದರೆ ಹಾಗಾದರೆ ಈ ನೀರನ್ನು ಇದನ್ನು ಯಾವುದರ ರೂಪದಲ್ಲಿ ಹೊರಗಡೆಗೆ ಹಾಕುತ್ತೆ ಅಂದರೆ ಬೆವರಿನ ರೂಪದಲ್ಲಿ ಹೊರಗಡೆಗೆ ಹಾಕ್ಬೋದು ಮೂತ್ರದ ರೂಪದಲ್ಲಿ ಹೊರಗಡೆಗೆ ಹಾಕ್ಬೋದು ಆದರೆ ಆ ಮೂತ್ರವಾಗಲಿ ಆ ಬೆವರಾಗಲಿ ಹೊರಗಡೆ ಹೋಗುವಾಗ ತೊಂದರೆಯಾಗದಂತೆ ಯಾವುದೇ ವಿಧವಾದಂತಹ ತಾಪತ್ರಯ ಆಗದೆ ಇರತಕ್ಕಂತಹ ರೀತಿಯಲ್ಲಿ ನೋಡಿಕೊಳ್ಳುತ್ತೆ ಕೆಲವರು ಹೇಳ್ತಾರೆ ನನಗ್ ಸುಮ್ನೆ ಕೈ ಹೀಗ್ ಮಡಚ್ಕೊಂಡ್ರೆ ಸಾಕು ಬೆವರು ಅಂತ ಅನ್ನೋದು ಸೋರ್ತಾ ಇರುತ್ತೆ ಮತ್ತು ಕೈ ವಾಸನೆ ನಾನೇನಾದರೂ ಕೆಲವರಂತೂ ಹೆಂಗಸರು ಹೇಳ್ತಾರೆ ಒಂದು ಮನೆಯಲ್ಲಿ ಒಂದು ಹಿಟ್ಟು ಕಳಿಸೋದಿಕ್ಕೋ ಮಾಡೋದಿಕ್ಕೂ ಹೋದಾಗ ಆ ಬೆವರನ್ನು ನೋಡಿದ್ರೆ ನನಗೆ ಅಸಹ್ಯ ಅನಿಸುತ್ತೆ ಏನಮ್ಮ ಮಾಡೋದು ನನಗೆ ವಿಧಿನೇ ಇಲ್ಲ ಭಗವಂತ ಯಾವ ರೀತಿ ಮಾಡಿಟ್ಬಿಟ್ಟಿದ್ದಾನೆ ಅಂತ ಭಗವಂತನವರೆಗೂ ಹೊರಟೋಗಿ ದೇವರನ್ನು ಸಹ ಬೈತಕ್ಕಂತಹ ಸಂದರ್ಭಗಳುಂಟು ಅಂತಹವರಿಗೆ ಅದು ಅವರ ಖಂಡಿತವಾಗಿಯೂ ಅವರ ತಪ್ಪಲ್ಲ ಶರೀರದಲ್ಲಿರತಕ್ಕಂತಹ ಜಲೋದರದ ತೊಂದರೆಯಿಂದ ಹಾಗಾಗೋದಿಕ್ಕೆ ಸಾಧ್ಯ ಅಂತಹ ಬೆವರನ್ನು ಸಂಪೂರ್ಣವಾಗಿ ತೊಡೆದು ಹಾಕಿ ಅವರಿಗೆ ಸದಾ ಬೆವರು ಬರ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ ಅದು ಯಾವುದೂ ತೊಂದರೆಯಾಗದಂತೆ ನೋಡಿಕೊಳ್ಳತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ಈ ಒಂದು ಜಲೋದರ ನಾಶಕ ಮುದ್ರೆಯಲ್ಲಿ ಅಂತ ಹೇಳಬಹುದು ನೀರಿಗೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆಗಳಿದ್ದರೂ ಇದು ಸರಿಪಡಿಸ್ಬಿಡುತ್ತೆ ಇನ್ನೊಂದು ಮುಖ್ಯವಾದದ್ದೇನು ಅಂದರೆ ಕೆಲವರಿಗೆ ಈಜು ಬರುತ್ತೆ ಕೆಲವರಿಗೆ ಈಜು ಬರೋದಿಲ್ಲ ಅಂತಹವರು ನೀರಿನಲ್ಲಿ ಕೆಲವೊಮ್ಮೆ ಬಿದ್ದು ಅತಿಯಾಗಿ ನೀರನ್ನ ಕುಡಿದು ಬಿಟ್ಟಿರ್ತಾರೆ ಇದನ್ನ ನೀರನ್ನ ತೆಗೆದಿರ್ತಾರೆ ಇಲ್ಲ ಅಂತ ಹೇಳಲ್ಲ ಯಾವುದಕ್ಕೆ ಅನೇಕ ವಿಧವಾದಂತಹ ಆಯಾಮಗಳಿದೆ ಆಯಾಮಗಳ ಮೂಲಕ ನೀರನ್ನು ತೆಗೆದಿರ್ತಾರೆ ಆದರೂ ಶರೀರದಲ್ಲಿ ಎಲ್ಲೋ ಆ ನೀರು ತುಂಬಿಕೊಂಡು ಅವರಿಗೆ ಕೆಮ್ಮು ನೆಗಡಿ ಶೀತದ ರೋಗಗಳು ಜ್ವರದ ಬಾಧೆಯೋ ಯಾವುದೋ ಒಂದು ಆಗೋದಕ್ಕೆ ಮಾರ್ಗವಾಗಿಬಿಡತ್ತೆ ಅಂತಹ ಸಂದರ್ಭದಲ್ಲಿ ಈ ಜಲೋದರ ನಾಶಕ ಮುದ್ರೆಯನ್ನು ಮಾಡಿದರೆ ಆ ನೀರು ಸಂಪೂರ್ಣವಾಗಿ ಹೊರಗಡೆಗೆ ಬಂದು ಅವರನ್ನು ಸುಸ್ಥಿತಿಯಲ್ಲಿಟ್ಟು ಯಾವುದೇ ವಿಧವಾದ ರೋಗಗಳಿಗೂ ಅವರನ್ನು ಒಳಗಾಗಿಸದೆ ಅವರನ್ನು ಆರೋಗ್ಯವಾಗಿಟ್ಟು ಕಾಪಾಡತಕ್ಕಂತಹ ಮುದ್ರೆ ಅಂತಂದರೆ ಈ ಜಲೋಧರ ನಾಶಕ ಮುದ್ರೆ ಇಂತಹ ಸಂದರ್ಭದಲ್ಲಿ ಅವರು ಐವತ್ತು ನಿಮಿಷ ಈ ಮುದ್ರೆಯನ್ನು ಮಾಡಿ ನಂತರ ಹದಿನೈದು ನಿಮಿಷಗಳ ಕಾಲ ಪ್ರಾಣ ಮುದ್ರೆಯನ್ನು ಮಾಡಿದರೆ ಆರೋಗ್ಯ ಖಂಡಿತವಾಗಿಯೂ ಆರೋಗ್ಯ ಭಾಗ್ಯ ಲಭಿಸುತ್ತೆ ಇದರಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಎಲ್ಲಷ್ಟು ಸಂಶಯ ಇಲ್ಲ ಪ್ರತಿಯೊಂದು ಮುದ್ರೆಯು ತನ್ನದೇ ಆದಂತಹ ಪ್ರಶಾಂತತೆಯನ್ನು ಪ್ರಾಶಸ್ತ್ಯತೆಯನ್ನು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂತಹ ಮುದ್ರೆಗಳು ಮಾ ಖಂಡಿತವಾಗ್ಲೂ ನೀವು ಹೇಳಿದ ಪ್ರಕಾರ ಈ ಒಂದು ಮುದ್ರೆಯನ್ನು ಪ್ರತಿನಿತ್ಯ ತಪ್ಪದೇ ಪಾಲಿಸಿದ್ರೆ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬಹುದು ಅದರಲ್ಲೂ ಗರ್ಭಿಣಿ ಹೆಂಗಸರಿಗೆ ಇದು ಅತ್ಯಂತ ಮುಖ್ಯ ಖಂಡಿತವಾಗ್ಲೂ ಬಹಳಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ ಇನ್ನು ಜೊತೆಗೆ ಶಿವನಿಗೆ ಅತಿ ಪ್ರಿಯವಾದದ್ದು ಅಂತಂದರೆ ರುದ್ರಾಕ್ಷಿ ಅಂತಲೇ ಹೇಳಬಹುದು ಈ ಒಂದು ರುದ್ರಾಕ್ಷಿಯ ವಿಶಿಷ್ಟತೆ ಏನು ತಿಳಿಸ್ಕೊಡ್ತೀರಾ ಈಗ ನೀವು ಸೋಮವಾರ ಒಳ್ಳೆ ದಿವಸ ರುದ್ರಾಕ್ಷಿಯ ಬಗ್ಗೆ ಮಾತಾಡ್ತಿದ್ದೀರಾ ಖಂಡಿತವಾಗ್ಲೂ ಇದರ ಬಗ್ಗೆ ಮಾತಾಡೋಣ ರುದ್ರಾಕ್ಷಿ ರುದ್ರ ಅಂತಂತಂದರೆ ಶಿವ ಹೃದಂ ದ್ರಾವಯತಿ ಇತಿ ರುದ್ರಾಕ್ಷಿ ಯಾರ ರೋದನಗಳನ್ನು ನಾಶ ಮಾಡುತ್ತೋ ಯಾರ ತೊಂದರೆಗಳನ್ನು ವಿನಾಶ ಮಾಡುತ್ತೋ ಯಾರ ತೊಂದರೆಗಳನ್ನು ಸಂಪೂರ್ಣವಾಗಿ ಹೊಡೆದು ಹಾಕಿಸುತ್ತೋ ಅಂತಹದ್ದು ಯಾವುದು ಅಂತಂದರೆ ರುದ್ರಾಕ್ಷಿ ಅಂತಂದ್ಬಿಟ್ಟು ಇದಕ್ಕೆ ಎರಡು ವಿಧದಲ್ಲಿ ಈ ರುದ್ರಾಕ್ಷಿ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಒಂದು ಏನು ಅಂದರೆ ಶಿವನು ರುದ್ರತಾಂಡವ ಮಾಡಿದಾಗ ಅವನ ಶರೀರದಿಂದ ಬಂದಂತಹ ಬೆವರಿನಿಂದ ಉಂಟಾದದ್ದು ರುದ್ರಾಕ್ಷಿ ಅಂತ ಕೆಲವು ಪುರಾಣಗಳಲ್ಲಿ ಲಿಂಗ ಪುರಾಣ ಶೈವ ಪುರಾಣಗಳಲ್ಲಿ ಹೇಳಿದೆ ಬ್ರಹ್ಮವೈವರ ಪುರಾಣದಲ್ಲಿ ಹಾಗೂ ಮುದಾರ್ಣವ ತಂತ್ರದಲ್ಲಿ ರುದ್ರಾರ್ಣವ ತಂತ್ರದಲ್ಲಿ ರುದ್ರಾಧ್ಯಾಯದಲ್ಲಿ ಇದನ್ನು ಹೇಳಿರತಕ್ಕಂತಹ ರೀತಿ ಅಂದರೆ ಶಿವನ ಕಣ್ಣಿನಿಂದ ಬಂದಂತಹ ನೀರು ರುದ್ರಾಕ್ಷಿ ಆಯಿತು ಇದನ್ನು ನಾವು ಒಪ್ಪಬಹುದು ಅಕ್ಷಿ ಅಂತಂತಂದರೆ ಅಕ್ಷಿ ಅನ್ನೋದನ್ನ ಕಣ್ಣಿಗೆ ಪರ್ಯಾಯ ಪದ ಹಾಗೆ ಕಣ್ಣಿನಿಂದ ಬಂದಂತಹ ನೀರಿನಿಂದ ಆಗಿದ್ದು ರುದ್ರಾಕ್ಷಿ ಅಂತ ಹಾಗಾದರೆ ಈಗ ಆ ಕಣ್ಣಿನಿಂದ ಬಂದಂತಹ ನೀರು ನಮ್ಮ ಮುಂದೆ ಬಿದ್ದಿದೆಯಾ ಎಲ್ಲಿ ಸಿಗುತ್ತೆ ಇದು ಅಂತಂತಂದರೆ ಈಗ ನಮ್ಮ ಮಾರುಕಟ್ಟೆಯಲ್ಲಿ ಖಂಡಿತವಾಗಿಯೂ ಸಿಗುತ್ತೆ ಆದರೆ ಇದರಲ್ಲಿ ಮೋಸ ಹೋಗತಕ್ಕಂತಹದ್ದೇ ಅತಿಯಾದದ್ದು ಅಂತ ಹೇಳ್ಬೋದು ಈ ರುದ್ರಾಕ್ಷಿಗಳಲ್ಲಿ ಅಸಲಿ ರುದ್ರಾಕ್ಷಿಯನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ಅದನ್ನು ಸರಿಯಾದಂತಹವರ ಮೂಲಕ ಅದನ್ನು ನೋಡಿ ತೆಗೆದುಕೊಳ್ಳತಕ್ಕಂತಹದ್ದು ಅತ್ಯಂತ ಮುಖ್ಯವಾದದ್ದು ನಮಗೆ ರುದ್ರಾಕ್ಷಿಗಳಲ್ಲಿ ಎರಡು ಸ್ಥಳದ ರುದ್ರಾಕ್ಷಿಗಳು ಅತ್ಯಂತ ಶ್ರೇಷ್ಠವಾದದ್ದು ಒಂದು ನೇಪಾಳದ ರುದ್ರಾಕ್ಷಿ ಇನ್ನೊಂದು ಜೈಪುರದಲ್ಲಿ ಸಿಗತಕ್ಕಂತಹ ರುದ್ರಾಕ್ಷಿ ಅತ್ಯಂತ ಶ್ರೇಷ್ಠವಾದ ರುದ್ರಾಕ್ಷಿಗಳು ಅಂತ ಹೇಳಬಹುದು ಈ ರುದ್ರಾಕ್ಷಿ ನಮಗೆ ಈಗ ಹೇಗೆ ಸಿಗುತ್ತೆ ಅಂದರೆ ಒಂದು ಮರದಲ್ಲಿ ರುದ್ರಾಕ್ಷಿಯ ಮರ ಇದೆ ಆ ಮರದಲ್ಲಿ ಬರೆದು ರುದ್ರಾಕ್ಷಿಗಳು ಅದರಿಂದ ಆಗತಕ್ಕಂತಹದ್ದು ಆದರೆ ಇದು ಶಿವನಿಗೆ ಹೋಲಿಸಿದಾಗ ಹೇಗೆ ರುದ್ರಾಕ್ಷಿಗಳಾಯಿತು ಇದಕ್ಕೆ ಎಷ್ಟೋ ಮುಖಗಳಿದೆ ಅಂತ ಎಲ್ಲ ಹೇಳ್ತಾರೆ ಮುಖ ಅಂದರೆ ಏನು ನಮಗಿರೋ ರೀತಿಯ ಮುಖವೇ ಅಲ್ಲ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪ್ರತಿ ಸೋಮವಾರದಂದು ನಾನು ಕೊಟ್ಕೊಂಡು ಹೋಗ್ತೀನಿ ಇದರಲ್ಲಿ ಶಿವನಿಗೆ ಮೂರು ಕಣ್ಣುಗಳು ಅನ್ನತಕ್ಕಂತಹದ್ದು ಪ್ರತೀತಿ ಬಲಗಣ್ಣು ಎಡಗಣ್ಣು ಮತ್ತು ಮಧ್ಯದ ಕಣ್ಣು ಅಂತಂದ್ಬಿಟ್ಟು ಬಲಗಣ್ಣನ್ನು ರವಿಗೆ ಹೋಲಿಸಿದರೆ ಎಡಗಣ್ಣನ್ನು ನಾವು ಚಂದ್ರನಿಗೆ ಹೋಲಿಸ್ತೀವಿ ಮದ್ಯದ ಕಣ್ಣನ್ನು ಅಗ್ನಿನೇತ್ರ ಅಥವಾ ಪಾಲನೇತ್ರ ಅಂತ ಕರಿತೀವಿ ಈ ಮದ್ಯದ ಕಣ್ಣಿನ ವಿಷಯ ಎಲ್ಲರಿಗೂ ಗೊತ್ತಿರತಕ್ಕಂತಹದ್ದೇ ಮನ್ಮಥನನ್ನು ಆ ಅಗ್ನಿನೇತ್ರವನ್ನು ಓಪನ್ ಮಾಡಿ ಸುಟ್ಟು ಹಾಕದ ಆ ಅಗ್ನಿ ನೇತ್ರದ ಮೂಲಕ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂತಹದ್ದು ಬಲಗಣ್ಣಿನಿಂದ ಹದಿನಾಲ್ಕು ತುಂತುರುಗಳು ಅಂದರೆ ಹದಿನಾಲ್ಕು ತೊಟ್ಟುಗಳು ಕಣ್ಣಿನಿಂದ ಬಿಟ್ಟು ಎಡಗಣ್ಣಿನಿಂದ ಹನ್ನೆರಡು ತೊಟ್ಟುಗಳು ಬಿತ್ತು ಮಧ್ಯದ ಕಣ್ಣಿನಿಂದ ಹತ್ತು ತೊಟ್ಟುಗಳು ಬಿತ್ತು ಅನ್ನತಕ್ಕಂತಹ ಪ್ರತೀತಿ ಇದೆ ಇದಿಷ್ಟು ಸೇರಿದಾಗ ಹದಿನಾರು ಹನ್ನೆರಡು ಇಪ್ಪತ್ತೆಂಟು ಹತ್ತು ಮೂವತ್ತೆಂಟು ಒಟ್ಟು ಈ ಅಕ್ಷಿಗಳು ನಮಗೆ ರುದ್ರಾಕ್ಷಿಯಾಗಿ ಪರಿಣಮಿಸಿತು ಅಂತಂದ್ಬಿಟ್ಟು ಆದರೆ ನಮಗೆ ಈಗ ಮಾರುಕಟ್ಟೆಯಲ್ಲಿ ಇದಿಷ್ಟು ಖಂಡಿತ ಲಭ್ಯವಿಲ್ಲ ಕಾರಣ ಏನು ಅಂದರೆ ಇದರಲ್ಲಿ ನಾನು ಹೇಳಿದ ಹಾಗೆ ಅಸಲಿಗಿಂತಲೂ ನಕಲಿಯೇ ಜಾಸ್ತಿ ಸಿಗತಕ್ಕಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ ಈ ರುದ್ರನಿಗೂ ಸಹ ಇದು ಹೇಗಪ್ಪ ಸಿಕ್ತು ಅಂತಂದರೆ ಈ ಸೂರ್ಯನಿಗೆ ಬಲಗಣ್ಣಿಗೆ ರುದ್ರಾಕ್ಷಿಗಳು ಬರಬೇಕಾದ್ರೆ ಸೂರ್ಯನ ಕಿರಣಗಳೆಲ್ಲವನ್ನೂ ತಾನು ಅದನ್ನು ತೆಗೆದುಕೊಳ್ತಾನೆ ಅದರಲ್ಲಿ ತೆಗೆದುಕೊಂಡಾಗ ಹದಿನಾಲ್ಕು ಕಿರಣಗಳನ್ನು ಮಾತ್ರ ಬಿಟ್ಟುಬಿಟ್ಟು ಉಳಿದಿದ್ದೆಲ್ಲವನ್ನು ತಾನು ಅದನ್ನು ಸ್ವೀಕರಿಸಿಬಿಡ್ತಾನೆ ಆಗಲೂ ಸೂರ್ಯ ಹೇಳ್ತಾನೆ ನನ್ನ ಕೈಯಲ್ಲಿ ಇದನ್ನು ತಡೆದುಕೊಳ್ಳೋದಿಕ್ಕಾಗಲ್ಲ ಈ ಹದಿನಾಲ್ಕು ಕಿರಣಗಳನ್ನು ಅಂತಂದ್ಬಿಟ್ಟು ಆಗ ಅಲ್ಲಿ ಮತ್ತೆ ಹನ್ನೆರಡು ಕಿರಣಗಳನ್ನು ಬಿಟ್ಟು ಅಲ್ಲಿಂದ ಎರಡು ಕಿರಣಗಳನ್ನು ತಾನು ತೆಗೆದುಕೊಳ್ತಾನೆ ಹೀಗೆ ಸೂರ್ಯನಲ್ಲಿರತಕ್ಕಂತಹ ಹನ್ನೆರಡು ಕಿರಣಗಳು ದ್ವಾದಶಾದಿತ್ಯರಾದರು ಹಾಗೆ ಈ ದ್ವಾದಶಾದಿತ್ಯರನ್ನೇ ನಾವು ಇವತ್ತು ಜ್ಯೋತಿಷರ ಭಚಕ್ರದಲ್ಲಿ ಹನ್ನೆರಡು ರಾಶಿಗಳಾಗಿ ಏನನ್ನು ಹೇಳ್ತೀವಿ ಮೇಷವೃಷಭ ಮಿಥುನ ಕಟಕ ಅಂತ ಅಂದುಕೊಂಡು ಮೀನರಾಶಿಯವರೆಗೂ ಏನನ್ನು ಹೇಳ್ತೀವಿ ಅದಕ್ಕೆ ಪ್ರತೀತಿ ಅಂತಲೂ ಸಹ ಶೈವ ಪುರಾಣದಲ್ಲಿ ವಿಶೇಷವಾಗಿ ಹೇಳಿಕೊಂಡು ಬಂದಿದೆ ಲಿಂಗ ಪುರಾಣದಲ್ಲಿ ಹೇಳತಕ್ಕಂತಹದ್ದು ಶೈವ ಪುರಾಣದಲ್ಲಿ ಹೇಳತಕ್ಕಂತಹದ್ದು ರುದ್ರಾಧ್ಯಾಯದಲ್ಲಿ ಹೇಳತಕ್ಕಂತಹದ್ದು ಸಣ್ಣ ಸಣ್ಣ ಭಿನ್ನ ಭಿನ್ನ ಅಂಶಗಳೊಂದಿಗೆ ಎಲ್ಲವೂ ರುದ್ರಾಕ್ಷಿಯ ಬಗ್ಗೆ ಹೇಳಿರತಕ್ಕಂತಹದ್ದೇ ಆದರೆ ಇಂದಿನ ದಿವಸ ನಮಗೆ ಮಾರುಕಟ್ಟೆಯಲ್ಲಿ ಸಿಗತಕ್ಕಂತಹ ರುದ್ರಾಕ್ಷಿಗಳು ಸರಿಯಾದಂತಹದ್ದು ನಾವು ನೋಡಬೇಕು ಅಂದರೆ ಹದಿನಾಲ್ಕು ರೀತಿಯ ರುದ್ರಾಕ್ಷಿಗಳು ಅಂದರೆ ಹದಿನಾಲ್ಕು ಮುಖದ ರುದ್ರಾಕ್ಷಿಗಳು ಸಿಗುತ್ತೆ ಏಕಮುಖಿ ರುದ್ರಾಕ್ಷಿ ದ್ವಿಮುಖ ತ್ರಿಮುಖ ಈ ರೀತಿಯಾಗಿ ಹದಿನಾಲ್ಕು ಮುಖದ ರುದ್ರಾಕ್ಷಿಗಳು ಸಿಗುತ್ತೆ ಇದಷ್ಟೇ ಅಲ್ಲದೆ ಇದರ ಜೊತೆಗೆ ಗರ್ಭಗೌರಿ ರುದ್ರಾಕ್ಷಿ ಕುಬೇರ ರುದ್ರಾಕ್ಷಿ ಈ ತರಹದ ಸಂತಾನ ರುದ್ರಾಕ್ಷಿ ಈ ತರಹದ ರುದ್ರಾಕ್ಷಿಗಳು ಸಹ ನಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಇದನ್ನು ಸರಿಯಾಗಿ ಅರಿತುಕೊಂಡು ಮಾಡಬೇಕು ಈ ರುದ್ರಾಕ್ಷಿಯನ್ನು ನಾವು ಕೊಂಡುಕೊಳ್ಳಬೇಕು ಈ ರುದ್ರಾಕ್ಷಿಯನ್ನು ಕೈಯಲ್ಲಿಟ್ಟುಕೊಂಡಾಗ ಇದು ಆಕಾಶ ತತ್ವದ ಬೆರಳು ಅಂತ ಹೇಳಿದ್ದೀನಿ ನಾನು ಮುದ್ರೆಗಳನ್ನು ಹೇಳುವಾಗ ಇಲ್ಲಿಗೆ ಸಮವಾಗಿ ತಂದು ಇಲ್ಲಿ ರುದ್ರಾಕ್ಷಿಯನ್ನು ಇಟ್ಟಾಗ ನಿಮಗೆ ವೈಬ್ರೇಷನ್ಸ್ ಖಂಡಿತವಾಗಲೂ ಗೊತ್ತಾಗುತ್ತೆ ಇದು ಪರಿಣತರಿಂದ ಮಾತ್ರ ಪರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತಹ ರುದ್ರಾಕ್ಷಿಗಳನ್ನು ಸರಿಯಾದಂತಹ ರುದ್ರಾಕ್ಷಿಗಳನ್ನು ತೆಗೆದುಕೊಂಡು ನಾವು ಬಳಸದೇ ಹೋದರೆ ನಮಗೆ ರೋಗಗಳಿಂದ ಮುಕ್ತಿ ಸಿಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಸರಿಯಾದ ರುದ್ರಾಕ್ಷಿಗಳನ್ನು ನಾವು ಬಳಸ್ತಾ ಹೋದರೆ ನಮ್ಮೆಲ್ಲ ತೊಂದರೆಗಳಿಂದಲೂ ನಮಗೆ ಖಂಡಿತವಾಗಿಯೂ ಮುಕ್ತಿ ಸಿಗುತ್ತೆ ಇದರ ಬಗ್ಗೆ ಪ್ರತಿವಾರವೂ ಸಾಧ್ಯವಾದಷ್ಟು ಮಾಹಿತಿಯನ್ನು ಕೊಡ್ತಾ ಅಮ್ಮ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಗೆ ಮುದ್ರೆಯ ಹಾಗೆ ರುದ್ರಾಕ್ಷಿಯ ಹಲವಾರು ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ತಮ್ಗೆ ನಮಸ್ಕಾರ ವೀಕ್ಷಕರೇ ನೋಡಿದ್ರಿ ಅಲ್ವಾ ಜ್ಞಾನಪೀಠ ಕಾರ್ಯಕ್ರಮದಲ್ಲಿ ಜ್ಞಾನ ಭಂಡಾರದ ಅನುಭವದ ಕಥೆಗಳನ್ನ ತಿಳಿಯೋದು ಬಾಕಿ ಇದೆ ಆದ್ರೆ ಅದಕ್ಕೂ ಮುನ್ನ ಈಗ ಜ್ಞಾನಪೀಠ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ಜ್ಞಾನಪೀಠ ಕಾರ್ಯಕ್ರಮದ ಜ್ಞಾನ ಭಂಡಾರ ವಿಭಾಗಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಈಗ ಅನುಭವದ ಮಾತುಗಳನ್ನು ಕೇಳುವಂತಹ ಸಮಯ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ಲಿದ್ದಾರೆ ಮಾಸ್ಟರ್ ಹಿರಣಯ್ಯರವರು ಕರ್ನಾಟಕದ ಕಲಾಭಿಮಾನಿಗಳಿಗೆ ಅನಂತ ಅಭಿವಂದನೆಗಳು ನಾವು ಜೀವನದಲ್ಲಿ ಕಷ್ಟಕ್ಕೆ ಬಹಳ ಹೆದರ್ತೇವೆ ಕಷ್ಟ ರೋಗ ಬಡತನ ಸಾಲ ಸೋಲ ಇವುಗಳಿಗೆ ಹೆದರ್ತೇವೆ ನಾವು ಸದಾಕಾಲ ದೇವಸ್ಥಾನಕ್ಕೆ ಹೋದಾಗ ಪ್ರಾರ್ಥನೆ ಪ್ರಾರ್ಥನೆಯೇನು ಶಂಕರಾಚಾರ್ಯ ಕೂಡ ಪ್ರಾರ್ಥನೆ ಮಾಡಿದ್ದಾರೆ ನಿರಾಯಾಸ ಮರಣಂ ದೇಹಿ ಪ್ರಭು ವಿನಾ ವಿನಾದೈನೇನ ಅಂತ ಕೇಳ್ತಾರೆ ಇನ್ನೊಬ್ಬರನ್ನ ಬೇಡೋ ಸ್ಥಿತಿಯನ್ನು ತರಬೇಡ ತಂದೆ ನಿರಾಯಾಸವಾದ ಮರಣ ಕೊಡು ಪ್ರಭು ಅಂತ ಶಂಕರ ಭಗವತ್ ಆದರಂಥವ್ರು ಕೇಳ್ತಾರೆ ಅಂದರೆ ಈ ದೀನಸ್ಥಿತಿ ಬರೋದು ಬಡತನ ರೋಗ ರುಜಿನ ಅವಲಂಬನೆ ಇತ್ಯಾದಿಗಳು ಆದಾಗ ಬರುತ್ತೆ ಭಗವಂತನಲ್ಲಿ ಅದನ್ನು ಕೊಡೋದಕ್ಕೆ ತಗೊಳ್ಳೋದಕ್ಕೆ ಶಕ್ತಿ ಇಲ್ಲ ಅಂತ ಗೊತ್ತಿದ್ದು ಕೂಡ ಮನುಷ್ಯ ಅವನನ್ನು ವ್ಯಾಪಾರ ಮಾಡ್ತಾರೆ ವ್ಯಾಪಾರಕ್ಕೆ ಇಟ್ಕೋತಾರೆ ನಾನು ಮೊದಲಿಂದ ನನ್ನ ಮಕ್ಕಳಿಗೆ ಅವರಿಗೆಲ್ಲ ಹೇಳ್ತಾ ಬಂದಿರೋದಿಷ್ಟೇ ಭಗವಂತನನ್ನು ವ್ಯಾಪಾರಕ್ಕೆ ಇಟ್ಕೋಬೇಡಿ ನಾನು ನಿನಗೆ ಒಂದು ತೆಂಗಿನಕಾಯಿ ಕೊಡ್ತೀನಿ ನನಗೆ ಒಂದು ತೆಂಗಿ ತೋಟ ಕೊಡು ಅಂತ ಕೇಳೋದು ನಾನು ರೇಸ್ ಇದ್ದೀನಿ ನಾಲ್ಕು ಕುದುರೆ ನನ್ನದೇ ಗಿಲ್ಲಿ ಅಂತ ಕೇಳ್ಕೊಳ್ಳೋದು ಸಾಧುವಾಗಿರ್ಬೋದು ಅಸಾಧುವಾಗಿರ್ಬೋದು ಅಪ್ ಆ ಬೇಡಿಕೆ ಆದರೆ ಭಗವಂತನಿಗೆ ಕೊಡುವ ಶಕ್ತಿಯೂ ಇಲ್ಲ ಅದನ್ನು ತಿದ್ದುವ ಅವಕಾಶವೂ ಅವನಿಗಿಲ್ಲ ಎಲ್ಲವೂ ವಿಧಿರೀಖಿತ ಆದ್ದರಿಂದ ಇವನು ಕೇಳೋದರ ಅರ್ಥ ಏನಂದರೆ ನಾನು ಇದಕ್ಕೆ ಹೆದರ್ತೀನಪ್ಪ ಅನ್ನೋ ಕೇಳೋ ಆಗೋಲ್ಲ ಕಡೆಯ ಈ ರೋಗ ರುಜಿನ ಬಡತನ ಸಾರ ಸೋಲ ಅಂತ ಹೇಳ್ತಾರೆ ಆದರೆ ಈ ಕಥೆಯ ಪರಿಣಾಮ ನೀವು ಕೇಳಿದಾಗ ಅನಿಸುತ್ತೆ ನಿಮಗೆ ಯಾತಕ್ಕಾಗಿ ಮನುಷ್ಯ ಹೀಗೆ ನಿಶಕ್ತ ಆಗ್ತಾನೆ ನಿರ್ವೀರ್ಯನಾಗ್ತಾನೆ ಸತ್ಯ ಗೊತ್ತಿದ್ದು ಕೂಡ ಅವನು ಜಾತಕ್ಕೆ ಮಾಯೆ ಅಂತ ಹೇಳ್ಬಿಡ್ಬೋದು ಒಂದು 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 ಪದದಲ್ಲಿ ಮಾಯ ಇದು ಅನ್ಬೋದು ಅಲ್ಲ ಉದಾಹರಣೆಗೆ ಈ ಕತೆ ಕೇಳಿ ಒಂದು ದೇವಸ್ಥಾನ ಆ ದೇವಸ್ಥಾನದಲ್ಲಿ ತಿಮ್ಮಪ್ಪನ ಅಖಂಡವಾದ ಮೂರ್ತಿ ಶಿಲ್ಪಿಯ ಚಾತುರ್ಯತೆಯಿಂದ ಅದೊಂದು ಸುಂದರವಾದ ಮೂರ್ತಿಯಾಗಿರುತ್ತೆ ಬೆಳಗ್ಗೆ ನಿರ್ಮಾಣಾಭಿಷೇಕ ಮಾಡುವಾಗತ್ತೂ ಆ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಬೀಳ್ತಾ ಇದ್ದಾಗ ನೋಡಲಿಕ್ಕೆ ಎಲ್ಲ ಕಣ್ಣು ಆ ಆಕೃತಿ ಆ ಕೆತ್ತನೆ ಎಲ್ಲವೂ ಅಷ್ಟೇ ಕಣ್ಣು ತುಂಬುತ್ತೆ ಮನದುಂಬುತ್ತೆ ಮೈದುಂಬುತ್ತೆ ಇನ್ನು ಅದಕ್ಕೆ ಹಾಕ್ತಕ್ಕಂತಹ ಒಡವೆ ವಸ್ತ್ರ ಇತ್ಯಾದಿ ಇತ್ಯಾದಿಗಳು ಏನು ಬೆರಿತಾ ಇದ್ದಾನೆ ಸ್ವಾಮಿ ವೆಂಕಟೇಶ್ವರ ಆ ಗು ಆ ದೇವಸ್ಥಾನದ ಗಲಭುಗಳಿಗೆ ಏಳು ಮೆಟ್ಲಿದೆ ಏಳು ಮೆಟ್ಲು ಹತ್ಕೊಂಡು 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 ಹೋಗಿ ಸ್ವಾಮಿಯನ್ನು ನೋಡ್ತಾರೆ ಹರಕೆ ಕಾಣಿಕೆ ಕೊಡ್ತಾರೆ ಆ ಏಳು ಮೆಟ್ಲು ತುಳ್ಕೊಂಡು 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 ಕೆಳಗೆಳೆ ಇದು ನಡೀತಾ ಇರುತ್ತೆ ರಾಷ್ಟ್ರ ರಾಷ್ಟ್ರಪತಿಗಳೇ ಬರ್ತಾರೆ ಪ್ರಧಾನಮಂತ್ರಿಗಳೇ ಬರ್ತಾರೆ ರಾಜಕಾರಣಿಗಳೇ ಬರ್ತಾರೆ ಯಾಕಂದರೆ ರಾಜಕಾರಣಿಗಳಿಗೆ ಗತಿ ಯಾಕೆ ಬೇಕಾದ್ರೂ ಭಾವನೆ ಮಾಡ್ಕೊಳ್ಳಿ ಅವರು ಆ ಅಗೋಚರನಾದ ಭಗವಂತನಲ್ಲೇ ಅವರು ಪ್ರಾರ್ಥನೆ ಹೇಳೋರು ಯಾಕೆಂದರೆ ಅವರಿಗೆ ಬೀಳೋ ಭಾವ ಮತ್ತು ಅಗೋಚರವಾಗುತ್ತೆ ಹೀಗಿರುವಾಗ ಒಂದು ದಿನ ಏನಾಗುತ್ತೆ ಪೂಜಾರಿ ರಾತ್ರಿ ಪೂಜೆಯನ್ನು ಮುಗಿಸಿ ಬೀಗ ಹಾಕ್ಕೊಂಡು ಹೋಗ್ತಾರೆ ಹೋದ ಮೇಲೆ ಈ ಏಳು ಮೆಟ್ಲುಗಳು ಎದ್ದು ಕೂತ್ಕೊಳ್ಳುತ್ತೆ ಒಂದಾಗಿ ಒಂದು ಶಕ್ತಿಯಾಗಿ ಆ ತಿಮ್ಮಪ್ಪನೇ ಬಾರ ಇಲ್ಲಿ ಅಂತ ಕರೆಯುತ್ತೆ ಆ ತಿಮ್ಮಪ್ಪನು ಮಲ್ ಆವಾಗ ಈ ಮೆಟ್ಲೆ ಹೇಳುತ್ತೆ ನಿನ್ನ ಮೈ ಮೇಲೆ ಜ್ಞಾನ ಬೇಡವಾ ಪ್ರಜ್ಞೆ ಬೇಡವಾ ಪೂರ್ವಾಪರ ವಿಚಾರ ಮಾಡೋದು ಬೇಡವಾ ನೀನು ಯಗತ್ತಿನ ಎಲ್ಲ ಸುಖಗಳು ಇನ್ನೊಬ್ಬನಿಗೆ ಬೇಕಾ ನೀನು ಯಾರು ನಾನು ಯಾರು ಸ್ವಲ್ಪ ನಮ್ಮ ಹಿಂದಿನ ಕತೆ ಗಾಪಸ್ಕೊಂಡು ನೋಡು ನಾವಿಬ್ಬರು ಒಂದೇ ಬಂಡೆ ಒಂದೇ ಬಂಡೆ ನಾವಿಬ್ಬರು ಗಾಪ ಇದೆಯಾ ನಿಮಗೆ ಒಂದೇ ಬಂಡೆ ನಾನು ಆ ಭಾಗ ನೀನು ಈ ಭಾಗ ಈ ಭಾಗದಲ್ಲಿ ನಾನು ಏಳು ಮೆಟ್ಟಲಾಗಿ ಎಲ್ಲರ ಕೈಯಲ್ಲೂ ತುಳಿಸ್ಕೊಂಡು 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 ಆಜೀವ ಪರ್ಯಂತ ನೋಯ್ತಾ ಇದ್ದೀನಿ ನಂದ ಈ ಭಾಗ ನೀನು ಏನು ಮೂರ್ತಿಯಾಗಿ ನಿಂತಿದೀಯ ಏನು ವೈಭೋಗ ಏನು ಪಂಚಾಮೃತಾಭಿಷೇಕ ಏನು ನಿನಗೆ ಆ ಮುಯ್ಯಾಲಿ ಮೇ ಮೇಲೆ ಕೂರಿಸಿ ನಿಂತು ತೂಗೋದೇನು ಇವೆಲ್ಲ ಏನ ಇದಕ್ಕೆ ನನಗೆ ಒಂದು ಮಾತು ಹೇಳಬಾರ್ದು ಭಕ್ತರಿಗೆ ಅವನು ತುಳಿಬೇಡ್ರಪ್ಪ ಅವನು ನನ್ನ ಭಾಗ ಕಣಯ್ಯ ಅವನು ತುಳಿದ್ರೆ ನನಗೆ ನೋವಾಗುತ್ತೆ ಅಂತ ಮುಂದೆ ಮಾತು ನೀವು ಕನ್ಸು ಕನ್ಸಲ್ಲಿ ಹೋಗಿ ಹೇಳಿದರೆ ನನಗೆ ಎಷ್ಟೋ ತುರ್ತಾ ಕಮ್ಮಿ ಆಗುತ್ತೋ ಗೊತ್ತಿಲ್ಲ ನಾನು ನಿನ್ನ ಭಾಗ ಅಂತ ಅಂತ ಆಪಾದನೆ ಮಾಡುತ್ತೆ ಮೆಟ್ಲುಗಳು ಆಗ ಆ ವೆಂಕಟೇಶನ ವಿಗ್ರಹದ ಒಂದು ಕಲ್ಲು ಹೇಳುತ್ತೆ ಸರಿ ಮಾರಾಯ ನಾನು ಒಪ್ತೀನಿ ನಾನು ಈ ಸ್ಥಿತಿಗೆ ನೀನು ಆ ಸ್ಥಿತಿಗೆ ಬರೋ ಮುಂದೆ ನಾವಿಬ್ಬರೂ ಒಂದೇ ಬಂಡ್ಲೇ ನ್ಯಾಯ ಆದರೆ ಅವತ್ತು ನಡೆದ ಪ್ರಸಂಗ ಕಾಪಸ್ಕೊ ನೀನು ಅದನ್ನು ಮರ್ತಿದ್ದೀಯ ಶಿಲ್ಪಿ ಬರ್ತಾನೆ ಬಂದು ನಿನ್ನ ಭಾಗಕ್ಕೆ ಒಂದು ಉಳಿ ಏಟು ಹಾಕ್ತಾರೆ ಆ ಒಂದೇ ಏಟ್ಗೆ ನೀನು ಚೂರಾಗಿ ನಾಲ್ಕು ಏಳು ಭಾಗವಾಗಿ ಬಿಡ್ತೀಯಾ ನೀನು ನೋಡ್ತಾನೆ ಅವನು ಶಿಲ್ಪಿ ಇದು ಯೋಗ್ಯವಲ್ಲ ಮೆಟ್ಲಿಗೆ ಅಷ್ಟೇ ಯೋಗ್ಯ ಅಂತ ಹೇಳಿ ಧರ್ಮದರ್ಶಿಗಳಿಗೆ ಇದು ಏಳನ್ನು ಮೆಟ್ಲು ಮಾಡೋಕ್ಕೆ ಹೇಳಿಬಿಡಿ ಅಂತ ಹೇಳಿಬಿಡ್ತಾರೆ ಹೇಳ್ಬಿಟ್ಟು ನನ್ನ ಕಡೆ ಏಟು ಹಾಕ್ತಾರೆ ನಾನು ನಿನಗಾದ ಗತಿಯನ್ನು ನಾನು ನೋಡ್ತಾ ಇದ್ದೆ ನಾನು ಬುದ್ಧಿವಂತ ಹುಷಾರಿ ನಾನು ನೋಡ್ತಾ ಇದ್ದವನೇ ಮಾಡಿದೆ ಏಟು ಹಾಕ್ತಾ ಸುಮ್ಮನಾದೆ ಎರಡು ಹಾಕ್ತಾ ಅಲ್ಲಿ ಕಚ್ಕೊಂಡು ಸುಮ್ಮನಾದೆ ಎರಡು ಎಂಟು ಸಾವಿರ ಲಕ್ಷ ಕೋಟಿ 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 ಪೆಟ್ಟು ಬೀಳ್ತಾ ಇದೆ ಬೀಳ್ತಾ ಇದೆ ಒಂದು ಚೂರು ಕಣ್ಣೀರು ಹಾಕಲಿಲ್ಲ ಒಂದು ಚೂರು ಒಂದು ಒಂದು ಸಿಪ್ಪೆ ಒಂದು ನಾನು ಎಗರು ಬೀಳಲಿಲ್ಲ ಸಂಯಮದಿಂದ ಅಷ್ಟನ್ನು ಸಹಿಸಿದೆ ಅದಷ್ಟು ಸಹಿಷ್ಣುತೆ ನನ್ನ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಆ ಹಾಕಿದ ಶಿಲ್ಪಿಗೂ ಕೀರ್ತಿ ಬಂತು ಬಂದವಳಿನ ಆಕೃತಿ ನೋಡಿ ನಮಸ್ಕಾರ ಮಾಡ್ತಾರೆ ನೀನು ಮುಳ್ಳೆಲ್ಲ ಒಂದು ಏಟಿಗೆ ಏಳು ಚೂರಾಗಿ ಬಿದ್ದೆ ಇಷ್ಟೇ ಕೊಡೋ ಜೀವನ ಅನ್ನತ್ತೆ ಮೂರ್ತಿ ಬದುಕು ಅಷ್ಟೇ ನೋಡಿ ಈ ಬದುಕು ನಾವು ಬಂಡೆ ಇದೆಯಲ್ಲ ಈ ಬಂಡೆಗೆ ಭಗವಂತ ಅರ್ಥಾತ್ ವಿಧಿ ಒಂದು ಏಟು ಹಾಕತ್ತೆ ಆ ಏಟಿಗೆ ನಾವೆಲ್ಲ ಚೂರಾಗಿ ಬಿದ್ವಿ ಈ ಸಮಾಜ ನನ್ನ ತುಳ್ಕೊಂಡು ಓಡಾಡುತ್ತೆ ತುಳ್ಕೊಂಡು ಆದರೆ ಆ ಏಟಿನ ಸಹಿಸ್ತಾ ಒಂದು ಕಷ್ಟ ಎರಡು ಕಷ್ಟ ನೂರು ಕಷ್ಟ ಸಹಸ್ರ ಕಷ್ಟ ಇವೆಲ್ಲವನ್ನು ತಾಳ್ಮೆಯಿಂದ ಸಹಿಸ್ತಾ ಆ ಕಷ್ಟ ನಿವಾರಣೆಗೆ ಈ ಅಪಾಯ ಮಾರ್ಗ ಅಥವಾ ಅಪಾನ ಮಾರ್ಗ ಯಾರೋ ಒಂದು ಬೇರೆ ದುರ್ಮಾರ್ಗವನ್ನು ಹಿಡಿದೇನೆ ನನ್ನ ಪಾಡಿ ನಾವು ಇದ್ದುಬಿಟ್ರೆ ಆ ಕಷ್ಟನೆಲ್ಲ ನುಂಕೊಂಡು ಆ ಭಗವಂತನ ದಯ ಇವತ್ತೆಲ್ಲ ನಾಳೆ ಬೀಳುತ್ತೆ ಅನ್ನೋ ಆಶಾವಾದಿತನದಲ್ಲಿ ಸಹಿಸ್ಕೊಂಡು ಬಿಟ್ಟರೆ ಒಂದು ದಿನ ನಾವು ಸುಂದರವಾದ ಮೂರ್ತಿ ಆಗ್ತೇವೆ ಆಗಿ ನಮಗೆಲ್ಲರೂ ಗೌರವ ಕೊಡ್ತಾರೆ ಅಯ್ಯೋ ಅಯ್ಯೋ ಎಷ್ಟು ಕಷ್ಟಗಳನ್ನು ದಾಟಿ ಬಂದ್ರಪ್ಪ ಇವರು ಇಷ್ಟು ಕಷ್ಟಗಳನ್ನು ದಾಟಿ ಬಂದರೆ ಪುಣ್ಯಾತ್ಮ ಇವತ್ತು ಜಗ ಜಗತ್ತಿಗೆ ಮಾದರಿಯಾಗಿದ್ದಾರೆ ಅಂತೇಳಿ ನಮ್ಮನ್ನು ಆದರ್ಶವಾಗಿಟ್ಕೋತಾರೆ ರೋ ರೋಲ್ ಮಾಡಲಾಗಿ ಇಟ್ಕೊತಾರೆ ಆದ್ದರಿಂದ ನಾವು ಒಂದು ಕಷ್ಟಕ್ಕೋ ಎರಡು ಕಷ್ಟಕ್ಕೋ ಜೀವನದಲ್ಲಿ ಹೆದರಬಾರ್ದು ಹೆದರ ಮನೋಭಾವನೇ ನಾವು ಇಟ್ಕೋಬಾರ್ದು ಸಹಿಸಬೇಕು ಸಹಿಸ್ತಾ ಹೋದರೆ ನಾವು ಹಾಗಾಗ್ತೀವಿ ಅನ್ನೋದರ ಈ ಒಂದು ನೀತಿಕತೆಯ ಸಾರಾಂಶ ಜೊತೆಗೆ ಮತ್ತೊಂದು ಹೇಳಲಿಕ್ಕೆ ಅಪೇಕ್ಷೆ ಪಡ್ತೀನಿ ನಾನು ಏನಂದರೆ ಇದು ಒಂದು ಭಾಗ ಜೀವನ ಕ್ರಮದಲ್ಲಿ ನಾವು ಕಷ್ಟವನ್ನು ಸಹಿಸ್ಕೊಂಡು ಹೇಗಿರಬೇಕು ಅಂತ ಮತ್ತೊಂದು ಕ್ರಮ ಇದೆ ನಮ್ಮನ್ನು ಯಾರು ಬಂದು ಕೇಳ್ತಾರೆ ಸ್ವಾಮಿಯಾದ ಹಾಗೆ ಸ್ವಾಮೀಜಿ ಹೀಗೆ ಏನೋ ಮಹಾ ನಾವು ಸಾಧಕರು ಬಹಳ ಅಧ್ಯಯನ ಮಾಡಿದ್ದೀವಿ ತಿಳ್ಕೊಂಡಿದ್ದೀವಿ ಅವ್ರು ಹೇಳಿದರೆ ಒಂದು ವಿವೇಕದ ಮಾತು ಬರುತ್ತೆ ನಮಗೆ ಈಗೆಲ್ಲ ಎಲ್ಲ ತಿಳ್ಕೊಂಡಿರ್ತಾರೆ ಬಿಡಿ ಅವ್ರು ಬಂದು ನಮಗೆ ಹೇಳ್ತಾರೆ ಆವಾಗ ನಾವು ಅದಕ್ಕೆ ಪರಿಹಾರವನ್ನು ಹೇಳಬೇಕು ಅವರು ನಮ್ಮನ್ನು ಸಲಭಾಗಿಯೂ ಅಂತ ತಿಳ್ಕೊಂಡಿರೋದರ ಸಾರ್ಥಕತೆ ಯಾವಾಗ ಅಂದರೆ ಅವರ ಕಷ್ಟಕ್ಕೆ ನಾವು ಪರಿಹಾರ ಹೇಳಿದಾಗ ಅದು ಸಾಧುವೂ ಆಗಿರಬೇಕು ಜೊತೆಗೆ ಅದಕ್ಕೆ ಇನ್ನೊಂದು ಕ್ವಾಲಿಫಿಕೇಷನ್ ಬೇಕು ಅದೇನು ಅಂದರೆ ರಾಮಕೃಷ್ಣ ಪರಮಹಂಸ ಹತ್ರ ಅವರು ಬೇಲೂರು ಮಠ ಈ ಕಲ್ಕತ್ತಾದ ಈ ತುದಿಯಲ್ಲಿ ಅವರ ಮಠ ಇರುತ್ತೆ ಅಲ್ಲಿ ಪರಮಹಂಸ ಇರ್ತಾರೆ ವಿವೇಕಾನಂದರು ಅವರಿಗೆ ಶುಶ್ರೂಷೆ ಮಾಡ್ತಾ ಇರ್ತಾರೆ ಅಧ್ಯಯನ ಮಾಡ್ತಾ ಇರ್ತಾರೆ ಆ ಕಡೆ ತುದಿಯಿಂದ ಒಬ್ಬ ಹೆಣ್ಣುಮಗಳು ತನ್ನ ಮಗನ ಕರ್ಕೊಂಡು ಪರಮಾಂಸ ಹತ್ರ ಬರ್ತಾಳೆ ಬಂದುಬಿಟ್ರೆ ಸ್ವಾಮಿ ನನ್ನ ವಂಶದಲ್ಲಿ ನಾನು ಗಂಡ ಸತ್ತ ಮೇಲೆ ಉಳ್ಕೊಂಡ್ರೆ ಅವನ ಮಗ ಇವನೊಬ್ಬನೇ ಮೆಡಿಕಲ್ ಓದ್ತಾ ಇದ್ದಾನೆ ಇವನು ಓದಿ ದೊಡ್ಡವನಾಗಿ ನಮ್ಮ ವಂಶವನ್ನು ಬೆಳೆಸಬೇಕು ನಾವು ಕೆಳಮಧ್ಯಮ ವರ್ಗದಲ್ಲಿದ್ದೇವೆ ಇವತ್ತು ಆದ್ದರಿಂದ ಇವರಿಗೆ ಶುಗರ್ ಕಂಪ್ಲೇಂಟು ತುಂಬ ಸಿಹಿ ತಿಂತಾನೆ ಹೇಳಿದರೆ ಕೇಳೋಲ್ಲ ಕಡೆಗೆ ಹೇಳಿದರೆ ನನಗೆ ಪರಮಹಂಸ ಹೇಳಿ ಬಿಟ್ಬಿಡ್ತೀನಿ ಅಂತಾನೆ ದಯವಿಟ್ಟು ನೀವು ನನ್ನ ವಂಶಕ್ಕೆ ಒಂದು ಉಪಕಾರ ಮಾಡಿ ಅವನಿಗೂ ಆಗತ್ತೆ ನನ್ನ ವಂಶನೂ ಉಳಿಯುತ್ತೆ ಅವನಿಗೆ ತಿನ್ನಬೇಡ ಅಂತ ಹೇಳಿಬಿಡಿ ಬಿಟ್ಬಿಡ್ತಾರೆ ಪರಮಾಂಸರು ಕೇಳಿಬಿಟ್ಟು ಸರಿ ಅಮ್ಮ ನಾಳೆ ಬಾಕು ನಾಳೆ ಬಾ ಹೋಗ್ತಾರೆ ಬರ್ತಾರೆ ನಾಳೆ ಬಾ ನಾಳೆ ಬಾ ನಾಳೆ ಬಾ ಮೂವತ್ತು ದಿವಸ ಅಲಿಸ್ತಾರೆ ರೀ ಅಲಿಸಿದ ಮೇಲೆ ಮೂವತ್ತೊಂದನೇ ದಿವಸ ಅವನನ್ನ ಕೂರಿಸ್ಕೊಂಡು ಮಗು ಇನ್ನು ಮೇಲೆ ಸಿಹಿ ತಿನ್ನಬೇಡ ಅದು ನಿನಗೆ ಮಾರಕ ಅಂತ ಹೇಳ್ತಾರೆ ತಕ್ಷಣ ಆ ಹುಡುಗ ಕೈ ಮುಗಿದು ಗುರುಗಳಿಗೆ ಬಾಯಿಂದ ಬಂತು ಇನ್ಮೇಲೆ ನಾನು ಸಿಹಿ ಮುಟ್ಟ ಅಂತ ಹೇಳಿ ಅಡ್ಡಿ ಬಿದ್ದು ಹೊರಟೋಗ್ತಾರೆ ವಿವೇಕಾನಂದರಿಗೆ ಆಶ್ಚರ್ಯ ಅನಿಸುತ್ತೆ ಏನು ಆ ತಾಯಿ ಅಪೇಕ್ಷೆ ಪಟ್ಟು ಅದಷ್ಟನ್ನೇ ಗುರುಗಳು ಹೇಳಿದ್ದು ಆದರೆ ಅದಕ್ಕೆ ಪಾಪ ಆ ಕೆಳ ಮಧ್ಯಮ ವರ್ಗದ ಜಾ ಯಾತ್ರೆ ಬಂದೋ ನಡ್ಕೊಂಡ್ಬಂದೋ ಏನೋ ಗೊತ್ತಿಲ್ಲ ಅಂತ ಹೆಣ್ಣು ಮಗಳನ್ನ ಮಂಗದ ಸಮೇತ ಮೂವತ್ತು ದಿವಸ ಹಲಿಸಿದ್ರಲ್ಲ ಗುರುಗಳೇ ಇದು ಸಾಧುವ ಇದರ ಬೆನ್ನಿಂದ ಏನೋ ಇದೆ ಸಂದೇಶ ಇದೆ ನನಗೆ ಗೊತ್ತು ಅದೇನು ಅಂತ ಅಯ್ಬಿಟ್ಟು ಹೇಳಿ ಆವಾಗ ಪರಮಹಂಸ ಹೇಳ್ತಾರೆ ನೋಡು ನರೇಂದ್ರ ನಾವು ಜೀವನದಲ್ಲಿ ಒಬ್ಬರಿಗೆ ಏನಾದರೂ ಹೇಳಬೇಕಾದ್ರೆ ಅದನ್ನು ನಾವು ಮಾಡಬೇಕು ನನಗೂ ಶುಗರ್ ಕಂಪ್ಲೇಂಟ್ ಇದೆ ನನಗೂ ಸಿಹಿ ಕಂಡ್ರೆ ತುಂಬ ಇಷ್ಟ ಕದ್ದು ಮುಚ್ಚಿ ಸಿಹಿ ತಿಂತಾ ಇರ್ತೀನಿ ನಾನು ಆ ಹುಡುಗ ಬಂದು ಆ ತಾಯಿ ಹೇಳಿದಾಗ ನನಗೆ ಪ್ರಜ್ಞೆ ಬಂತು ಹೌದಲ್ವಾ ನಾನೇ ಸಿಹಿ ಬಡ್ಕ ಜೊತೆಗೆ ರೋಗ ಪೀಡಿತ ಆದ್ದರಿಂದ ಅವರೆಲ್ಲ ಬಿಡು ಅಂತ ಹೇಳಿದರೆ ಬಿಡೋಕ್ಕಾಗುತ್ತೋ ಮೊದಲು ನಾನು ಬಿಡೋಣ ಅಂತ ಹೇಳಿ ನಾನು ಮೂವತ್ತು ದಿನ ಬಿಟ್ಟು ಗೆದ್ದೆ ಅಂದರೆ ಒಂದು ವ್ಯಕ್ತಿ ತನ್ನ ಭಾಳ ಪ್ರೀತಿಪಾತ್ರವಾದಂಥ ಅಭ್ಯಾಸವನ್ನು ಬಿಡಬಹುದು ಬಿಟ್ಟು ಗೆಲ್ಲಬಹುದು ಅನ್ನೋ ಪರಿಸ್ಥಿತಿಗೆ ನನ್ನನ್ನು ನಾನು ತಂದ್ಕೊಂಡ್ರೆ ಅವನಿಗೆ ಹೇಳೋ ಅಧಿಕಾರ ನನಗೆ ಬಂತು ಕೇವಲ ನಾನೊಬ್ಬ ಪರಮಹಂಸ ಗುರುಗಳು ಅಂದು ಮಾತ್ರಕ್ಕೆ ನನಗೆ ಅಧಿಕಾರ ಇದೆ ಅಂತ ತಿಳ್ಕೊಳ್ಳೋದು ತಪ್ಪಾಗುತ್ತೆ ನರೇಂದ್ರ ನೋಡಿ ಇವಾಗ ನನಗೆ ಅಧಿಕಾರ ಬಂತು ಮೂವತ್ತು ದಿವಸ ನಾನು ಬಿಟ್ಟೆ ಗೆದ್ದೆ ಆ ಹುಡುಗನಿಗೆ ಹೇಳಿದೆ ನಾವು ಜಗತ್ತಿನ ತಪ್ಪನ್ನು ಹೇಳುವಾಗ ನಾವು ಬಿಳಿ ಟವಲ್ ಆಗಬೇಕು ಒಗದ ಟವಲ್ ಆಗಬೇಕು ಒಗದು ಇಸ್ಲಿ ಮಾಡಿ ಟವಲ್ ಆಗಬೇಕು ಯಾವಾಗಲೂ ತೊಳೆದ ಕೈಯನ್ನು ಕೊಳೆ ಕೈಯನ್ನೋ ಒರೆಸ್ಕೋಬೇಕಾದ್ರೆ ಒಂದು ಶುದ್ಧವಾದ ಟವಲಲ್ಲಿ ಒರೆಸ್ಕೊತಾರಿಯೇ ವಿನಃ ಇನ್ನೊಂದು ಕೊಳೆ ಬಟ್ಟೆಗೆ ಒರೆಸ್ಕೊಳ್ಳೋದಿಲ್ಲ ಅಲ್ವಾ ಹಾಗೆಯೇ ನೀತಿಯನ್ನು ಹೇಳಬಹುದಾದ ಅದು ರಂಗದ ಮೇಲಿರ್ಬೋದು ಜೀವನದಲ್ಲಿರ್ಬೋದು ಗುರುಪೀಠದಲ್ಲಿರ್ಬೋದು ಎಲ್ಲೇ ಇರ್ಬೋದು ಅಥವಾ ಪೂರ್ವರ ಹಿತವನ್ನು ಕಾಯುವ ಆಗಿರ್ಬೋದು ಅವನು ಅದರ ಪಾಲಕನಾಗಿರಬೇಕು ಅದರಿಂದ ಪ್ರೇರಿತನಾಗಿರಬೇಕು ಆ ಮಾತನ್ನು ಹೇಳೋದಕ್ಕೆ ಅಧಿಕಾರ ಬರೋದು ಆವಾಗಲೇ ಆವಾಗ ಅದನ್ನು ಹೇಳಿದರೆ ಆವಾಗ ಬೆಲೆ ಬರುತ್ತೆ ಇವೆರಡನ್ನ ನಾವು ಸೇರಿಸಿದಾಗ ಮನುಷ್ಯನ ಪೂರ್ಣ ಸ್ವರೂಪ ನಮಗೆ ಅರ್ಥವಾಗುತ್ತೆ ಈಗ ಪ್ರಶ್ನೋತ್ತರದ ಅವಧಿ ಎರಡು ಪ್ರಶ್ನೆಗಳು ಬಂದಿದೆ ಹೇಳ್ತೇವೆ ಸ್ವಲ್ಪ ವಿರಾಮದ ನಂತರ ಈ ಪ್ರಶ್ನೆಗಳನ್ನು ತಗೊಳ್ಳೋಣ ಈಗ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಮೊದಲನೇ ಪ್ರಶ್ನೆ ಹೆಚ್ ಎನ್ ಮೂರ್ತಿ ತುರುವೇಕೆರೆ ಈತ ಕೇಳೋದು ಒಂಥರ ತಮಾಷೆಯಾಗಿಯೂ ಇದೆ ಪಕ್ಕದ ಮನೆಯವರು ಸದಾ ಕಾಲ ಆಡ್ತಾ ಇರ್ತಾರೆ ಅವರಿಗೆ ಮಕ್ಕಳಿಲ್ಲ ಆದರೆ ಪಕ್ಕದ ಮನೆಯವರಾದ ನಾವು ನಮ್ಮ ಮಕ್ಕಳು ಅದನ್ನು ಕೇಳಿ 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 ಕೇಳ್ತಾ ಇದ್ದಾರಲ್ಲ ಇದಕ್ಕೆ ಪರಿಹಾರ ಏನು ಗುರುಗಳೇ ಅಂತ ಕೇಳ್ತಾರೆ ಇಲ್ಲಿ ಅವ್ರನ್ನ ಜಗಳ ನಿಲ್ಲಿಸಬೇಕು ನಿಲ್ಲಿಸಿ ಆಡಬೇಡಿ ಅನ್ನೋಕ್ಕೂ ಆಗೋಲ್ಲ ಅವರ ಮನೆಯೊಳಗೆ ಅವರು ಸರ್ವತಂತ್ರ ಸ್ವತಂತ್ರರು ಎರಡನೇದು ಅವ್ರನ್ನ ಬಿಡಿ ಅಂತ ಹೇಳೋಕ್ಕೂ ಆಗೋಲ್ಲ ಬಿಡಿ ಮನೆಬಿಡಿ ಅನ್ನೋಕ್ಕಿವರೇ ಯಾರು ಇನ್ನು ಈ ಕಳೆ ಇವರು ಮನೆ ಬಿಟ್ಟು ಹೋಗೋದಕ್ಕೆ ಇವರು ಮಧ್ಯಮ ವರ್ಗದವರೇ ಅಷ್ಟು ಬೇರೆ ಮನೆ ಸಿಗಬೇಕಲ್ಲ ಅದು ಆಗಲ್ಲ ಮತ್ತೇನು ಮಾಡಬೇಕು ಅವ್ರು ಯಾವಾಗ ಜಗಳ ಆಡ್ತಾರೆ ಅದು ಗೊತ್ತಿಲ್ಲ ಇಂಥ ಸಮಯಕ್ಕೆ ಜಗಳ ಅಂತ ಇದ್ದರೆ ಆ ಸಮಯದಲ್ಲಿ ಮಕ್ಕಳನ್ನು ಕರ್ಕೊಂಡು ಹೊರಗಡೆ ಹೋಗ್ಬೋದು ಇವಾಗ ಇದಕ್ಕೇನು ಪರಿಹಾರ ಇದನ್ನು ಸ್ಥೂಲವಾಗಿ ಗಮನಿಸಿದರೆ ಒಳಿತು ಕೆಡಕು ಎರಡೂ ಇರುವ ಈ ಸಮಾಜದಲ್ಲಿ ಒಳಿತು ನಮ್ಮ ಜೊತೆಗೆ ಬರುವ ಆಸೆ ಇದ್ರೂ ಈ ಕೆಳಕು ನಮ್ಮ ಮೇಲೆ ರೈಡ್ ಮಾಡ್ತಾನೆ ಇರುತ್ತೆ ಆಘಾತ ಮಾಡ್ತಾ ಇರುತ್ತೆ ನಮ್ಮ ಮೇಲೆ ಬರ್ತಾ ಇರುತ್ತೆ ಅದರಲ್ಲಿ ಆಕರ್ಷಣೆಯೂ ಜಾಸ್ತಿ ಇಪ್ಪತ್ತೈದು ರೂಪಾಯಿ ಸಿಕ್ಕಿದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮನಸ್ಸಾಗಲ್ಲ ಒಂದೆರಡು ಬಾಟ್ಲು ಬೀರ್ ಹಾಕೋಣ ಅಂತ ಮನಸ್ಸಾಗತ್ತೆ ಆ ಕಡೆಗೆ ಆಕರ್ಷಣೆ ಜಾಸ್ತಿ ಹಾಗೆ ಮಕ್ಕಳಿಗೆ ಅಪ್ಪ ಅಮ್ಮ ಹೇಳೋ ಒಳ್ಳೆ ಮಾತು ಪಕ್ಕಂತ ನೆನಪಿಗೆ ಬರಲ್ಲ ಇವರು ಕಿವಿಯೆಲ್ಲ ಜಗಳದ ಕಡೆಗೆ ಹೋಗ್ತಾ ಇರುತ್ತೆ ಆದ್ದರಿಂದ ಏನು ಮಾಡಬೇಕು ಈ ಒಳಿತು ಕೆಳಕು ಎರಡೂ ಇರುವ ಈ ಸಮಾಜದಲ್ಲಿ ಒಳ್ಳೆಯವರಾಗಿ ಬಾಳಲಿಕ್ಕೆ ಏನು ಮಾಡಬೇಕು ಅಂತ ಕೇಳೋದು ತತ್ರಾಪಿ ಈ ಕೆಳಗಡೆ ಮಧ್ಯಾಹ್ನ ಇರುವ ನಾವು ಏನು ಮಾಡಬೇಕು ಅಂತ ಕೇಳೋದು ಎಷ್ಟು ಸೂಕ್ತವೋ ಈ ಪ್ರಶ್ನೆ ಅಷ್ಟೇ ಸೂಕ್ತವಾಗಿದೆ ಅದಕ್ಕೆ ನನಗೆ ತೋಚೋ ಪರಿಹಾರ ಇಷ್ಟೇ ನಾನೇ ಒಂದು ವೇಳೆ ಅವ್ರ ಮನೇಲಿದ್ದು ಮಕ್ಕಳ ಜೊತೆ ಇದ್ದಿದ್ದರೆ ತಮಾಷೆಯಾಗಿ ಹೇಳಬೇಕು ಅಂದರೆ ಲಕ್ಷಣವಾಗಿ ಎಲ್ಲ ಮಕ್ಕಳ ಕಿವಿಗೂ ಹತ್ತಿಟ್ಬಿಡ್ತಿದ್ದೆ ನಾನು ಇಟ್ಕೊಂಡ್ಬಿಡ್ತಿದ್ದೆ ಅದಾಗದ ಮಾತು ಬಿಟ್ಬಿಡಿ ಆದರೆ ಸಾಧ್ಯವಾದಷ್ಟು ಆ ಮನೆಯ ಜಗಳವನ್ನು ಇವರು ಹೋಗಿ ಇಲ್ಲ ಪೂರ್ಣ ಪರಿಹಾರ ಮಾಡೋದಕ್ಕೆ ಬೇಕಾದಂಥ ಕೌನ್ಸಿಲಿಂಗ್ ಅಂತ ಈಗ ವಿವೇಕದ ಮಾತನ್ನು ಹೇಳುವುದು ಸಂಹಿತೆ ಅವರಿಗೆ ಸಂಹಿತೆಯನ್ನು ಹೇಳಿ ನಮ್ಮ ಮಕ್ಕಳಿಗಾಗಿ ನೀವು ಕೆಲಸ ಜಗಳ ಆಡಬೇಡಿ ಅಂತ ಹೇಳೋದು ಮಾಡಿಕೊಡುದು ಶೇಕ್ಸ್ಪಿಯರ್ ಡ್ರಾಮಾದಲ್ಲಿ ಆ್ಯಂಟೋನಿ ಸ್ಪೀಚ್ ಅಂತಲೇ ಇದೆ ಅವನು ಬ್ರೂಟಸ್ ಬಗ್ಗೆ ಅವನು ಕರ್ಕೊಂಬಂತಹ ಆ ದುಷ್ಟ ಕೂಟವನ್ನು ಅವನಿಗೆ ಎದುರಾಗಿ ತಿರುಗಿಸೋಗ್ತಾನಿಲ್ಲ ಮಾತಾಡ್ತಾ ಹಾಗೆ ಇವರಿಗೆ ಬಹಳ ಉಪಾಯವಾಗಿ ಸಂಯಮದಿಂದ ಅವರ ಜಗಳವನ್ನು ಸಾಧ್ಯವಾದಷ್ಟು ಆಡದಂತೆ ಮಾಡೋದು ಒಂದು ಭಾಗ ಎರಡನೇದು ಆಡೋದಾದರೂ ಕೂಡ ಸ್ವಾಮಿ ದಯಮಾಡಿ ನೀವು ನಿಮ್ಮ ಧ್ವನಿಯನ್ನು ನಿಮ್ಮ ಮನೆಗೆ ಅಡಕಿಸಿಟ್ಕೊಳ್ಳಿ ನಾಲ್ಕು ಮನೆಗೆ ಹಂಚಬೇಡಿ ಅನ್ನೋದಕ್ಕಾದ್ರೂ ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಕೆಟ್ಟ ಮೇಲೆ ಬಂದು ಹೇಳಿ ಅಥವಾ ಕೇಳಿ ಅದಕ್ಕೆ ಇನ್ನೇನು ಅಂತ ಹುಡುಕಿ ಹೇಳ್ತೇನೆ ಈಗ ಎರಡನೇ ಪ್ರಶ್ನೆ ಕೇಳುವವರು ಫಕೀರಪ್ಪ ರಾಯಚೂರು ಅವಿಭಕ್ತ ಕುಟುಂಬಗಳೇ ಹೆಚ್ಚಾಗಿದ್ದ ಈ ಭಾರತದಲ್ಲಿ ಈಗ ಎಲ್ಲೆಲ್ಲೂ ವಿಭಕ್ತ ಕುಟುಂಬಗಳು ಅರ್ಥಾತ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಹೆಚ್ಚುತ್ತಾ ಇದೆಯಲ್ಲ ಮುಂದೆ ಗತಿ ಏನು ಇದು ಇವತ್ತಿನ ಸಮಾಜದ ಉರಿಯುತ್ತಿರುವ ಪ್ರಶ್ನೆ ಹೆಚ್ಚು ಕಮ್ಮಿ ಪ್ರತಿ ಮೂರನೇ ಮನೆಯಲ್ಲೂ ಕೂಡ ಈ ಸಮಸ್ಯೆ ಇದೆ ಹಾಗಾಗಿಯೇ ವೃದ್ಧಾಶ್ರಮಗಳು ನಮ್ಮಲ್ಲಿ ಜಾಸ್ತಿ ಆಗ್ತಾಯಿದೆ ವೃದ್ಧಾಶ್ರಮ ಅನ್ನೋದು ಈ ಹೆಸರಲ್ಲಿ ಭಾರತದಲ್ಲಿ ಪ್ರಾಚೀನವಾದ್ದಲ್ಲ ಬೇರೆ ಹೆಸರು ಅಂದರೆ ನಮ್ಮ ಆಶ್ರಮಗಳ ಪೈಕಿ ವಾನಪ್ರಸ್ಥಾಶ್ರಮ ಅಂತ ಒಂದು ಆಶ್ರಮವನ್ನು ಮಾಡಿದ್ದಾರೆ ಹಿರಿಯರು ಆ ವಾನಪ್ರಸ್ಥಾಶ್ರಮದ ಒಳಗುಟ್ಟು ಏನಂದರೆ ವಯಸ್ಸಾದವರು ತಮ್ಮ ತಮ್ಮ ಎಷ್ಟೋ ವಿಚಾರಗಳ ಹಠವನ್ನು ಬಿಟ್ಟು ಈಗ ಪ್ರಸಕ್ತ ತಮ್ಮ ಮಕ್ಕಳು ಸೊಸೆಯರು ಮೊಮ್ಮಕ್ಕಳು ಇವರ ಕಾಲಕ್ಕೆ ಬದಲಾಗಿ ಅವರ ಅನುಕೂಲಕ್ಕೆ ತಕ್ಕಂತೆ ಸಾಧ್ಯವಾದಷ್ಟು ಮಟ್ಟಿಗೆ ಇವರು ಅಡ್ಜಸ್ಟ್ಮೆಂಟು ಅರೇಂಜ್ಮೆಂಟು ಅಂತ ಕರಿತೀವಲ್ಲ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ರಾಜಿ ಮಾಡ್ಕೊತಾ ಹೋಗೋದು ಇವರಿಗೆ ಬರ್ತಾ ಇಲ್ಲ ಇದು ಒಂದು ಕಾರಣ ರಾಜಿ ಮಾಡ್ಕೋತ ಹೋಗೋದು ಇವರಿಗೆ ಬರ್ತಾ ಇಲ್ಲ ಇದು ಒಂದು ಕಾರಣ ಬೇರಾಗಿ ನೋಡಿ ಗಂಡ ಹೆಂಡತಿ ನಮ್ಮ ಕಾಲದಲ್ಲಿ ಅವಿಭಕ್ತ ಕುಟುಂಬದ ಮಧ್ಯದಲ್ಲಿ ಇದ್ದುಕೊಂಡೇ ನಮಗೊಂದು ಕೋಣೆ ನಮ್ಮದೇ ಆದಂಥ ಒಂದು ಪ್ರಪಂಚ ಇದೆಲ್ಲವನ್ನೂ ಮಾಡಿಕೊಂಡು ನಮ್ಮ ಸಂಪಾದನೆ ಒಟ್ಟಾಗಿ ಹಾಕಿ ಎಲ್ಲರೂ ಹಂಚ್ಕೊಂಡು ಆರ್ಥಿಕವಾಗಿ ನಾವು ಕುಗ್ಗಿದಾಗ ಅಥವಾ ನಮಗೇನೋ ತೊಂದರೆ ಬಂದಾಗ ಇನ್ನೊಬ್ಬರು ಆ ಕುಟುಂಬದಲ್ಲಿ ಆಗ್ತಾ ಇದ್ರು ಇನ್ಯಾರದ್ದು ದುಡ್ಡು ಆ ಮನೆಯನ್ನು ನಡೆಸ್ತಾ ಇತ್ತು ಹೀಗೆಲ್ಲ ಇತ್ತು ಅನೇಕ ವಿಚಾರಗಳಲ್ಲಿ ವ್ಯಕ್ತ ಕುಟುಂಬಗಳು ಒಬ್ಬರಿಗೊಬ್ಬರು ಸಹಕಾರಿಯಾಗಿತ್ತು ಈಗ ಈ ನ್ಯೂಕ್ಲಿಯರ್ ಫ್ಯಾಮಿಲೀಸಲ್ಲಿ ಏನಾಗಿದೆ ಗಂಡ ಹೆಂಡತಿ ಅಬ್ಬ ಅಂದರೆ ಒಂದು ಮಗು ಎರಡು ಮಗು ಅಷ್ಟೇ ಆ ಮಗುಗೇನಾದ್ರು ಖಾಯಿಲಿಯಾದೆ ಗಂಡ ಹೆಂಡ್ತಿ ಇಬ್ರು ದುಡಿಯೋಕೆ ಹೋಗ್ತಾರೆ ಆ ಮಗು ಖಾಯಿಲಿಯಾದರೆ ಅಥವಾ ಆ ಮಗುನ ಶಾಲೆಗೆ ಬಿಡೋದು ಶಾಲೆಯಿಂದ ಕರ್ಕೊಂಬರೋದು ಇದರಲ್ಲಿ ವ್ಯತ್ಯಯ ಆದರೆ ಆಗ ಇಬ್ಬರೂ ಕೆಲಸಕ್ಕೆ ಹೋಗುವಂಥ ಮನೆಯಲ್ಲಿ ಆ ಮಕ್ಕಳ ಗತಿ ಏನು ಎರಡನೇದು ಮನೆಯಲ್ಲಿ ಹುಟ್ಟಬಹುದಾದ ಎಳೆ ಮಕ್ಕಳಿಗೆ ಸಂಸ್ಕೃತಿಯ ಪರಿಚಯ ಮಾಡ್ಕೊಳ್ಳೋದು ಯಾರಪ್ಪ ಅಂದರೆ ಆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಜ್ಜಿ ತಾತ ಈ ಅಜ್ಜಿ ತಾತ ಅನ್ನೋದಲ್ಲ ಅವರು ಜೀವನದಲ್ಲಿ ಸಂಧ್ಯಾಕಾಲದಲ್ಲಿರ್ತಾರೆ ಪುರುಸತ್ತು ಜಾಸ್ತಿ ನೀವು ಸ್ವಲ್ಪ ಸೈಕಾಲಜಿ ಅಬ್ಸರ್ವ್ ಮಾಡಿ ನೋಡಿ ಮೊಮ್ಮಕ್ಕಳಿಗೆ ಅಜ್ಜಿ ತಾತ ಪ್ರಿಯವಾಗುವಷ್ಟು ಅಪ್ಪ ಅಮ್ಮ ಆಗೋಲ್ಲ ಯಾಕೆ ಅಪ್ಪ ಅಮ್ಮ ಇವ್ರ ಕಥೆಗಳನ್ನು ಕೇಳಿಕೊಂಡು ಇವರಿಗೆ ಬೇಕಾದ್ರೂ ಕೊಡಿಸ್ಕೊಂಡು ಇವರಂತೆ ಇರೋಕೆ ಅವರಿಗೆ ಸ್ವಲ್ಪ ಇಲ್ಲ ಜೀವನದಲ್ಲಿ ಅವರ ಪಾಪ ಮನೆ ಕಟ್ಕೋಬೇಕಲ್ಲ ಜೀವನ ಕಟ್ಕೋಬೇಕಲ್ಲ ಬದುಕು ಕಟ್ಕೋಬೇಕಲ್ಲ ಅಜ್ಜಿ ತಾತ ಬಾರೋ ಇಲ್ಲಿ ಏನು ನಿನ್ನ ಅಹವಾಲು ಅಂತ ಕೇಳಿ ನಾನು ಇನ್ನಿತರ ಬೆನ್ನಿಲ್ ಬೇಕು ನನಗೆ ಅಂದುಬೇಕು ಬಿಸಾ ಬೇಕು ಅಂದಾಗ ಇವರು ತಮ್ಮ ಇದ್ದ ಮುಚ್ಚಟ್ಟಿ ದುಡ್ಡಲ್ಲಿ ತರಿಸಿಕೊಟ್ಟು ಆ ಮಕ್ಕಳು ಹೇಳೋ ಕಥೆಗಳನ್ನು ಕೇಳುವಷ್ಟು ಇವರಿಗೆ ವ್ಯವಧಾನ ಇದೆ ಈ ದೃಷ್ಟಿಯಿಂದ ಇರ್ತಾರೆ ಎರಡನೇದು ಮಕ್ಕಳಿಗೆ ತಮ್ಮ ಮನೆತನದ ಕಥೆಯನ್ನು ಭಾರತೀಯರ ಸಂಸ್ಕೃತಿಯ ಕಥೆಯನ್ನು ಈ ಅಜ್ಜಿ ತಾತ ಹೇಳೋದರಿಂದ ಅವರಿಗೆ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬೆಲೆಗೆ ಗೊತ್ತಾಗುತ್ತೆ ಇದೆ ಅಜ್ಜಿ ತಾತ ಅಥವಾ ಅರ್ಥಾತ್ ತನ್ನ ಗಂಡನ ತಂದೆ ತಾಯಿ ಗಂಡನ ತಂದೆ ತಾಯಿಗೆ ಬರೋದು ಈಗ ತಾಪತ್ರಯ ಯಾಕೆಂದರೆ ಸೊಸೆ ಅವ ಅಪ್ಪ ಅಮ್ಮ ಮನೇಲಿ ಬಿಟ್ಟು ಬಂದಿರ್ತಾಳಲ್ಲ ಆ ತಂದೆ ತಾಯಿ ದೂರ ಹೋದರೆ ನಮಗೇನೋ ಒಂದು ಸ್ವತಂತ್ರ ಸಿಗುತ್ತೆ ಅನ್ನೋ ಒಂದು ಭ್ರಮೆ ಎರಡನೇದು ಅವರ ಅಪ್ಪ ಅಮ್ಮ ಹೋದರೆ ನಾವು ನಮದೇನಂಥ ಬಾಳು ನಮ್ಮ ಸಂಪಾದನೆ ನಮಗೇ ಆಗುತ್ತೆ ಅನ್ನತಕ್ಕಂಥ ಒಂದು ಪರೋಕ್ಷವಾದ ಸ್ವಾರ್ಥ ಇವೆಲ್ಲವೂ ಇರುತ್ತೆ ಮೇಲಾಗಿ ಬರೋ ಸೊಸೆಗೆ ಇವರೇನು ಅಪ್ಪ ಅಮ್ಮ ಅಲ್ವಳ ಇವರ ಅಪ್ಪ ಅಮ್ಮ ಆಗೋದಕ್ಕೆ ಅವಕಾಶವೂ ಅಮ್ಮ ಕೊಡೋಲ್ಲ ಸ್ವಲ್ಪ ಇದರಲ್ಲಿ ಆ ಮಗ ಮತ್ತು ಸೊಸೆ ಮತ್ತು ಈ ಮುದುಕರಿಬ್ಬರು ಇವರಿಬ್ಬರು ಸ್ವಲ್ಪ ಒಬ್ಬರಿಗೆ ಒಬ್ಬರು ತಮ್ಮ ಜೀವನ ಉಪಸಂಹಾರ ಮಾಡಿಕೊಂಡು ಬಾಳೋದಾದ್ರೆ ಅದು ವಾನಪ್ರಸ್ಥಾಶ್ರಮದ ರೀತಿಯಲ್ಲಿ ಬಾಳಬಹುದಾದರೆ ಇಬ್ಬರೂ ಕಾಂಪ್ರಮೈಸ್ ಮಾಡಿಕೊಂಡು ಮುಂದಕ್ಕೆ ಹೋಗೋದಾದರೆ ಆ ಮನೆ ನಿಜವಾಗಿ ಇವತ್ತಿಗೂ ಅವಿಭಕ್ತ ಕುಟುಂಬವಾಗಿ ಇರುತ್ತೆ ಅದನ್ನು ನಾವು ಮನಗಾಣಬೇಕು ನಾವು ವಯಸ್ಸಾದವರು ರಿಜಿಡ್ ಆಗಿರಬಾರ್ದು ಉದಾಹರಣೆಗೆ ನಾನು ಮೂವತ್ತ್ನಾಲ್ಕನೇ ಇಸ್ವಿನಲ್ಲಿ ಹುಟ್ಟಿದೆ ಎರಡು ಸಾವಿರದ ಹದಿನಾಲ್ಕಕ್ಕೆ ನಡೆದು ಬಂದಿದ್ದೀನಿ ಈ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಮೈ ಮೈಗೂಡಿಸ್ಕೊಂಡಿದ್ದೀನಿ ನಾನು ನನ್ನ ಜೊತೆ ಇರೋರು ಎಲ್ಲರೂ ಸುಖವಾಗಿದ್ದಾರೆ ನಾಳೆ ನನಗೇನೆಲ್ಲ ಕಾಯಿಲೆ ಬಂದರೆ ಮನೆಯಲ್ಲಿ ತಕ್ಕ ಮಕ್ಕಳು ಮೊಮ್ಮಕ್ಕಳು ಆಸರಿ ಆಗ್ತಾರೆ ಇಲ್ಲಾಂದರೆ ನನ್ನ ತೊಂದರೆ ವೃದ್ಧಾಶ್ರಮಕ್ಕೆ ಹಾಕೋದ್ರಿಂದ ಮನೆಗೆ ದೊಡ್ಡ ಲಾಸು ಮುದುಕ ಮುದುಕಿರಿ ಹೋದರೆ ಮನೆಗೆ ಒಂದು ವಯಸ್ಸಾದ ಡಿಕ್ಷನರಿ ಚೀಪ್ ರೇಟ್ ನಾವು ಎರಡು ಊಟ ಒಂದು ಕಾಫಿ ತೊಂಡೆ ಮೇಲೆ ಒಂದು ಮೊಮ್ಮಗು ಇಷ್ಟು ಕೊಟ್ಟರೆ ನಮ್ಮ ರೇಟ್ ಮುಗಿದೋಯ್ತು ಆದರೆ ನಮ್ಮ ಉಪಕಾರ ಎಷ್ಟು ನೋಡಿ ಸಂಸ್ಕೃತಿಯ ಪ್ರಚಾರ ಮಕ್ಕಳಲ್ಲಿ ಅದರ ಪರಿಚಯ ಬೆಳವಣಿಗೆ ಎಲ್ಲವೂ ಆಗುತ್ತೆ ಯೋಚನೆ ಮಾಡಿ ಅದೂ ಅಲ್ಲದೇ ಆ ಮಕ್ಕಳಿಗೆ ತಾಯಿ ತಂದೆಯಲ್ಲಿ ಸಿಗದೇ ಇದ್ದಂಥ ಸಾನ್ನಿಧ್ಯ ಮತ್ತು ಪ್ರೀತಿ ಆ ಮಕ್ಕಳಿಗೆ ಅಜ್ಜ ಅಜ್ಜಿರಲ್ಲಿ ಸಿಗುತ್ತೆ ಈ ಅಜ್ಜ ಅಜ್ಜಿರಲ್ಲಿ ಸಿಕ್ಕೋ ಇದೆಯಲ್ಲ ಅದು ಹೆಚ್ಚು ಸಾಂತ್ವನ ಹೊಂದಿರುತ್ತೆ ಆ ಮಕ್ಕಳು ಒಂದು ಅಜ್ಜಿ ತಾತ ಹೀಗಾಯಿತು ಸ್ಕೂಲಲ್ಲಿ ಹಾಗಾಯಿತು ಅಂತ ಹೇಳ್ತಾರೆ ಅದರೊಂದಿಗೆ ಈ ಅಜ್ಜಿ ತಾತ ಅವರ ಮಗ ಮತ್ತು ಸೊಸೆಯ ಬಗ್ಗೆ ಆ ಮಕ್ಕಳಿಗೆ ಸಾಧ್ಯವಾದಷ್ಟು ಉತ್ತಮವಾದ ಭಾವನೆಗಳನ್ನು ಹೇಳ್ಕೊಡ್ಬೇಕು ನಿಮ್ಮ ತಂದೆ ಬಹಳ ಕಷ್ಟಪಟ್ಟರಪ್ಪ ಹುಡುಗರಾಗಿದ್ದಾಗಲೂ ತುಂಬ ಕಷ್ಟಪಟ್ಟು ಓದಿದ್ರಪ್ಪ ನನ್ನ ಸೊಸೆ ಇದ್ದಾಳಲ್ಲ ಅದೇ ನಿಮ್ಮಮ್ಮ ಎಷ್ಟು ಒಳ್ಳೆ ಕುಟುಂಬದಿಂದ ಬಂದರು ಗೊತ್ತಾ ಹೀಗೆ ಇವರು ತಮಗಾದಂಥ ಯಾವುದೋ ಒಂದು ಹಿಂಸೆಯನ್ನು ಗಮನದಲ್ಲಿಟ್ಕೊಂಡು ತನ್ನ ಮಗನ ಸೊಸೆಯನ್ನು ಮಕ್ಕಳದ್ರಿಗೆ ಕಂಡೆಮ್ ಮಾಡ್ತು ಅಂದರೆ ಸಂಸಾರ ಛಿದ್ರವಾಗತ್ತೆ ಅದಕ್ಕೆ ಜಗಳಕ್ಕೆ ಕಾರಣವಾಗುತ್ತೆ ಅದರಿಂದ ನಮ್ಮ ಕುಟುಂಬದ ಒಗ್ಗಟ್ಟು ಕಾಪಾಡಬೇಕಾದ್ರೆ ಆ ಮಕ್ಕಳಿಗೆ ತಾಯಿ ತಂದೆ ಪ್ರತ್ಯಕ್ಷ ದೇವರಪ್ಪ ನೀನು ದೇವರಿಗೆ ನಮಸ್ಕಾರ ಮಾಡಿದ್ರು ನಮಗೆ ನಮಸ್ಕಾರ ಮಾಡಿದ ಹೋದ್ರು ನೀವು ಅಪ್ಪ ಮನೆಗೆ ಮಾಡು ಇದು ನನ್ನ ಮನೆಯಲ್ಲಿ ನಾನು ಜಾರಿಗೆ ತಂದಿರತಕ್ಕಂಥದ್ದು ಇದರ ಫಲವನ್ನು ನಾನು ಉಂಡಿದ್ದೇನೆ ಹನ್ನೊಂದು ಮೊಮ್ಮಕ್ಕಳು ಅದಲ್ಲದೇ ನಮಗೆ ತುಂಬಿದ ಸಂಸಾರ ಇವತ್ತು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಹಳ ಚೆನ್ನಾಗಿದೆ ಕಾರಣ ಏನಂದರೆ ನಾವು ಮುಂದೆ ಬಂದಿದ್ದೇವೆ ಅವರು ಮುಂದೆ ಬಂದಿದ್ದಾರೆ ಆದ್ದರಿಂದ ನಮ್ಮ ಕುಟುಂಬದಲ್ಲಿ ಎಲ್ಲರ ಗೌರವವನ್ನು ಅವರವರು ಕಾಪಾಡ್ತಾರೆ ಇಡೀ ಕುಟುಂಬ ಗೌರವಯುತವಾಗಿ ಬಾಳ್ತಾ ಇದೆ ಅದನ್ನ ನಾವು ಕಾಲೋಚಿತವಾಗಿ ಮಾಡೋದು ಶ್ರೇಷ್ಠ ಅಂತ ಭಾವ ನೋಡಿದ್ರಲ್ಲ ವೀಕ್ಷಕರೇ ಎಂಥ ಅನುಭವದ ಕಥೆಗಳು ಅಲ್ವಾ ಈ ಒಂದು ಕಥೆಗಳನ್ನ ಕೇಳ್ತಾ ಇದ್ರೆ ಎಷ್ಟೊಂದು ಸ್ವಾರಸ್ಯಕರವಾಗಿದೆ ಅಂತ ಅನಿಸುತ್ತೆ ಖಂಡಿತವಾಗ್ಲೂ ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಂದಿನ ಜ್ಞಾನಪೀಠ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದೀವಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೂ ನಮಸ್ಕಾರ thank <music>